ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಅಮ್ಮ ಲಕ್ಷ್ಮಿ, ಮಳೆ ಬರ್ತಿದೆ, ಸರ್ಟಿಫಿಕೇಟ್ ಜಾಗ್ರತೆ ಅಮ್ಮ. ಮಧ್ಯ ರಾತ್ರಿ ಆಯ್ತು, ಈ ಟೈಮಲ್ಲಿ ಆಟೋ ಕೂಡ ಸಿಗಲ್ಲ. ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ಆದ ತಕ್ಷಣ ಹೋಗೋಣ. ಅಮ್ಮ, ಮಧ್ಯಾಹ್ನ ನೀನೇನು ತಿಂದಿಲ್ಲ, ಊಟ ಏನಾದ್ರೂ ತರ್ತೀನಮ್ಮ. ಈ ಟೈಮಲ್ಲಿ ಏನ್ ಸಿಗುತ್ತಪ್ಪ? ಟೀ ಅಂಗಡಿಗೆ ಹೋದ್ರೆ ಬ್ರೆಡ್ಡೋ ಬಿಸ್ಕೆಟೋ ಏನೋ ಸಿಗುತ್ತಮ್ಮ, ಹೋಗಿ ತಗೊಂಡ್ ಬರ್ತೀನಿ. ನೀನ್ ಬಾಗ್ಲು ಹಾಕೋಮ್ಮ. ಈ ರೂಮಲ್ಲಿ ಯಾರೋ ಇದಾಗಿದೆ. ಬಾಗಿಲು ತೆಗಿ. ನನಗೇನು ಗೊತ್ತಿಲ್ಲ ಸರ್. ಅಮ್ಮಲಕ್ಷ್ಮಿ, ಅಮ್ಮಲಕ್ಷ್ಮಿ, ಸಾರ್ ಸಾರ್ ಸಾರ್, ನನ್ನ ಮಗಳು ಇಂಟರ್ವ್ಯೂಗೆ ಅಂತ ಇಲ್ಲಿ ಬಂದು ಲಾಡ್ಜಲ್ಲಿ ಉಳ್ಕೊಂಡಿದ್ವಿ. ನನ್ನ ಮಗಳು ನೀವು ಕರ್ಕೊಂಡು ಬಂದಿದ್ರಿ ಅಂತ ಲಾಡ್ಜ್ ಅವ್ರು ಹೇಳಿದ್ರು. ನನ್ನ ಮಗಳು ಎಲ್ಲಿದ್ದಾಳೆ ಸಾರ್? ಏನಪ್ಪ ಆ ಹಳದಿ ಕಲರ್ ಬಟ್ಟೆ ಹಾಕಿದ ಹುಡುಗಿನ? ಹೌದು ಅನ್ಕೊಂಡಿದ್ದೆ. ಆ ಚಾಮರಾಜಪೇಟೆ ಅನಿಲು ಎಲ್ಲಾರ್ಗೂ ಬೇಲ್ ಕೊಡಿಸಿ ಕರ್ಕೊಂಡು ಹೋದ. ಬಹುಶಃ ಇಲ್ಲೇ ಪಕ್ಕದ ಬೀದಿಯಲ್ಲಿರೋ ಮೂರನೇ ಮನೆಯಲ್ಲಿ ಇಟ್ಟಿರ್ತಾನೆ. ಹೋಗು ಹೋಗು. ಈಗ್ಲೇ ಹಿಡ್ಕೊಂಡ್ ಬಂದ್ವಿ, ಅಭ್ಯಾಸ ಇಲ್ಲ. ನಮ್ಮಣ್ಣ ಎಲ್ಲ ಕಳ್ಸ್ಕೊಡ್ತಾರೆ, ತಗ ರೆಡಿ ಮಾಡಿಡು. ಬೆಳಗ್ಗೆನೆ ಬೊಕ್ಕೆ ಕೊಟ್ಟು ಇವಳನ್ನ ಕರ್ಕೊಂಡು ಹೋಗ್ತೇವೆ. ಲಕ್ಷ್ಮಿ, ಅಮ್ಮ ಲಕ್ಷ್ಮಿ, ಲಕ್ಷ್ಮಿ, ನಾನ್ ಬಂದ್ಬಿಟ್ನಲ್ಲ. ಯಾರೋ ನೀನು? ನಾವು ಆನಂದ್ಪುರದಿಂದ ಬಂದಿದ್ದೀವಿ, ನನ್ನ ಮಗಳಿಗೆ ಬೆಳಗ್ಗೆ ಇಂಟರ್ವ್ಯೂ ಇದೆಯಪ್ಪ. ಅದಕ್ಕೆ ಏನು, ಈಗ ತಾನೇ ಒಬ್ರು ಬಂದು 10,000 ಕೊಟ್ಟು ಬುಕ್ ಮಾಡ್ಕೊಂಡು. ನಾವು ಅಂತವ್ರಲ್ಲಪ್ಪ, ನಾವು ಅಂತವ್ರ. ನಾನು ಅಂತವ್ನೆ? ಅಯ್ಯೋ, ನಿನ್ ಕಾಲಿಗೆ ಬೀಳ್ತೀರಪ್ಪ, ನನ್ನ ಮಗಳನ್ನ ಬಿಟ್ಬಿಡು. ಕರ್ಕೊಂಡೋಗ ಇವಳು ಒಳಗಡೆ ಬಿಟ್ಬಿಡ್ರಪ್ಪ. ಅಯ್ಯೋ,
ಸಾರ್, ನೀವು ಸ್ಟಾಲಿನ್ ಅವ್ರ ಮನೆಗೆ ಬಂದಿರೋದ ಸಾರ್? ಹೌದಪ್ಪ, ಅವ್ರು ನನ್ನ ಮಗನ ಫ್ರೆಂಡು. ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಇಂಟರ್ವ್ಯೂಗೆ ಹೋಗ್ಬೇಕು. ಸಾರ್, ಎಂತವ್ರು ಸಾರ್ ನೀವು? ಈ ವಿಷಯ ಮೊದ್ಲೇ ಹೇಳ್ಬಾರ್ದ ಸಾರ್? ಸ್ವಲ್ಪ ಇದ್ದಿದ್ರೆ ಎಲ್ಲ ಈ ಅಡ್ಬಟ್ಟಾಗೋಗಿರೋದಲ್ಲ ಸಾರ್. ಅಯ್ಯೋ ದೇವ್ರೇ ದೇವ್ರೆ, ತಪ್ಪು ಮಾಡ್ಬಿಡ್ತಿದ್ದಲ್ಲ ದೇವ್ರೆ. ತಪ್ಪಾಯ್ತು ಸಾರ್, ಕ್ಷಮಿಸ್ಬಿಡಿ ಸಾರ್. ತಂಗ್ಯವ, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಮ್ಮ. ಅಯ್ಯೋ ಆಟೋ ಸಾರ್, ಕೂತ್ಕೊಳ್ಳಿ ಸಾರ್. ಸಾರ್, ಇಲ್ಲಿ ನಡೆದಿದ್ದು ಯಾವ ವಿಷಯನೂ ಸ್ಟಾಲಿನ್ ಸರ್ಗೆ ಹೇಳ್ಬೇಡಿ ಸರ್, ಕಾಲು ಬಿಡ್ತೀನಿ ಸರ್. ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಮ್ಮ. ಹೋಗಿ ಹೋಗಿ, ಏಯ್, ಇವ್ರನ್ನ ಬಿಟ್ಟು ಬಂದ್ಬಿಟ್ಟು ದುಡ್ಡು ನನ್ನ ಹತ್ರ ನೇಸ್ಕೊ. ಎಲ್ಲಿ ವಾಸೆ ತೋರಿಸು ಮಗನೇ, ರಾತ್ರಿ ಆಯ್ತು ಅಂತ ಏನಾರು ಎಣ್ಣೆ ಹೊಡೆದೆ ಚುಚ್ಚು ಬಿಡ್ತೀನಿ. ಹೋಗು ಹೋಗು ಹೋಗು, ಹೋಗಿ ಬನ್ನಿ ಸರ್. ರಾತ್ರಿ ಬಂದು ದುಡ್ಡು ಕೊಟ್ಟ ಹುಡುಗಿನ ಬುಕ್ ಮಾಡ್ಕೊಂಡು ಹೋದ್ರೆ ಈಗ ಹುಡುಗಿ ಇಲ್ಲ ಅಂತ ಹೇಳ್ತಿದ್ಯ, ಎಲ್ಲ ಅವಳು? ಇದೇನಮ್ಮ ಹಾಕಿರೋ ದೋಸೆ ಹಾಕ್ದಾಗೆ ಇದೆ, ತಿನ್ನು. ಇಂಟರ್ವ್ಯೂ ಎಷ್ಟು ಹತ್ಕಮ್ಮ? ಮಧ್ಯಾಹ್ನ 2 ಗಂಟೆಗಂತೆ. ಈ ಹುಡುಗಿನ ಕಣ. ಹಾ, ತಿನ್ನಮ್ಮ ತಿನ್ನು, ನಾನು ವೇಟ್ ಮಾಡ್ತೀನಿ, ನಿನ್ನ ಹೊಟ್ಟೆ ತುಂಬ ತಿನ್ನು. ಏ, ಯಾರೋ ನೀವು? ಹೌದು, ಇಲ್ಲಿಗೆ ಯಾಕೆ ಬಂದ್ರಿ? ಏನಿಲ್ಲಮ್ಮ, ಈ ಹುಡುಗಿನ ನಮ್ಮ ಅಣ್ಣಂಗೋಸ್ಕರ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡಿದ್ದು. ಬುಕ್ ಮಾಡ್ಕೊಂಡ್ರ? ಅಡ್ವಾನ್ಸ್ ಕೂಡ ಕೊಟ್ಟಿದೀವಮ್ಮ, ಇಲ್ಲಿ ತಗೊಳ್ಳಿ ಬ್ಯಾಲೆನ್ಸ್ 5,000. ಯಾರಿಗೆ ಕೊಡ್ಬೇಕು? ಏಯ್, ನೀನ್ ಯಾರ ಮನೆಗ್ ಬಂದಿದ್ಯ ಗೊತ್ತಾ? ನಿನ್ನ ಹತ್ರ ನನ್ಗೇನೆ ಮಾತು? ನಾರಾಯಣ, ನೀನ್ ಅವಳನ್ನ ಬಿಡು. ನೋಡಮ್ಮ, ನೀನ್ ಹೋಗಿ ಕಾರಲ್ಲಿ ಕೂತ್ಕೋ. ನೋಡು, ಇದು ಸ್ಟಾಲಿನ್ ಇರೋ ಏರಿಯಾ ಕಣೋ. ಇಲ್ಲಿ ಮಳೆ ಬೀಳ್ಬೇಕಂದ್ರು, ಮಿಂಚು ಗುಡುಗ್ಬೇಕಂದ್ರು ಸ್ವಲ್ಪ ಯೋಚನೆ ಮಾಡೇ ಹೆಜ್ಜೆ ಇಡೋದು. ಏಯ್, ನಿನಗೆ ದಮ್ ಇದ್ರೆ, ನಿನ್ ಕಣ್ಸಾದ್ರೆ ಈ ಹುಡುಗಿನ ಕರ್ಕೊಂಡು ಈ ರೋಡ್ ದಾಟೋ ನೋಡ್ತೀನಿ. ದಾಟ್ ಹೋಗೋ, ನೀನ್ ಹೋಗ ಅವ್ರ ಗಾಡಿಲಿ ಕೂತ್ಕೊ ಹೋಗಮ್ಮ. ಸ್ಟಾಲಿನ್ ತಾಯಿ ಹೇಳ್ತಿದ್ದೀನಿ, ಧೈರ್ಯವಾಗಿ ಹೋಗಿ ಕೂತ್ಕೋ. Oh!
ತುಂಬಾ ಏಟೇನಾದ್ರೂ ಆಯ್ತಾ? ಏನು ಇಲ್ಲ ಅಜ್ಜಿ. ಏ ನನ್ನ ಮಗನ್ ಕೇಳ್ತಿದ್ಯಲ್ಲ ನೀನು, ನೋಡು ಓಡ್ ಹೋಗಿರೋ ಆ ಹೇಳಿಗಳನ್ನ ಕೇಳಿ ಹೋಗಿ ಹೇಳ್ತಾರೆ. ಅದ್ರಲ್ಲಿ ನಿಮಗೆ ನೀವೇನು ಭಯ ಪಡ್ಕೋಬಿಡಿ, ಧೈರ್ಯವಾಗಿ. ಆಯ್ತಪ್ಪ ಬಾಮ್ಮ ಮನೆಗೆ. ಇರಪ್ಪ ನಿನಗೆ ದೃಷ್ಟಿ ತೆಗಿತೀನಿ. ಎಷ್ಟು ಜನರು ಕಂಡುಬಿದ್ದಿದ್ಯೋ ಏನೋ, ಅವ್ರ ದೃಷ್ಟಿ, ಇವ್ರ ದೃಷ್ಟಿ, ಎಲ್ಲಾರ ದೃಷ್ಟಿ. ಒಳಗೆ ರುಕಿನ ರಹೀಮ ಧೈರ್ಯವದು ಚಿಮ್ಮಿ ಈಸ್ ಲೈಕ್ ಅ ಡ್ರೀಮ್ ಮ್ಯಾನ್ ಇನ್ನ ಬಲ ನಂಬಿ ರಾಕಿನ್ ಅಂತ ಶ್ರೀಮ ಬೆಂಕಿಯಂತೆ ಹೊಮ್ಮಿ ಸೈನ್ಯನ ಲೂಮ ತಗೋ ತಗೋ ಬಾರೋ ನೀ ಸೈನಿಕನೇ ಬಾರೋ ಸಲಾಂ ಸಲಾಂ ಹೇಳೋ ನಿನ್ನ ಸೇವಕರೇ ನಾವೋ ನೆಲ ನುಡಿ ಅಂದ್ರೆ ನಾ ಸೈನಿಕನೇ ಎಂದು ಪ್ರೀತಿಸೋರ ಮುಂದೆ ನಾ ಸೇವಕನೇ ಎಂದು ಮಯಾರೆ ಮಯಾರೆ ಮಮ್ಮಯಾರೆ ಮಯಾರೆ ಮಯಾರೆ ಮಮ್ಮಮ್ಮ ಮಯಾರೆ ಯಾರ್ಗೂನು ಭಯ ಇಲ್ಲ ರೇ ಚಲೋರೆ ಚಲೋರೆ ಚಿಂದಿಯ ಮಾಡಿರೆ ಗೆಲ್ಲೋದು ನಾವೇ ಹೊಡಿರೆ ಪೀಸ್ ಫಾರ್ ದ ನೇಷನ್ ಅಂಡ್ ಪೀಸ್ ಫಾರ್ ದ ಪೀಪಲ್ ಜನ ಗಣ ಮನ ಟುಗೆದರ್ ವಿ ಸೇ ಎಲ್ಲರೂ ಸೇರಿ ಈ ದೇಶಕ್ಕಾಗಿ ಜೋಡಿಸಿ ಕೈಗಳ ಒಟ್ಟಾಗಿ ಂತೆ ನಿನ ಆಲೋಚನೆ ರಾವಣನ ಶಕ್ತಿ ನಿನಗೆ ಲೆಕ್ಕವೇ ಆಂಜನೇಯನಂತೆ ಇರಲಿ ಸಹನೆಯೋ ನಿಜಕ್ಕೂ ವೈರಿಗಾದು ನಿನ ಕೋಪವೇ ಒಡನೆ ನುಗ್ಗುತ್ತಾ ಎದುರಾಳಿ ಕೊಲ್ಲದೆ ಸಹನೆ ನಿಲ್ಲಲಿ ಕೋಪನೆ ಕೊಲ್ಲಲಿ ಮೀಸೆ ತಿರುಗಿಸುತ್ತ ಮುಂದ ಸಾಗು ಹೊಸ ದ್ವೇಷ ಇರದ ಗೆದ್ದು ಬೀಗು ನಿನ್ನದೇ ರೂಟು ನೀ ಹೇಳುವುದೇ ರೈಟು ನಂಬಿಕೆಯೇ ಆಯುಧವು ಸ್ನೇಹದಿ ನೀರು ಎಂದು ಮಯಾರೆ ಮಯಾರೆ ಮಮ್ಮಮ್ಮ ಮಯಾರೆ 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 ಮಮ್ಮಮ್ಮ ಮಯಾರೆ ಯಾರ್ಗೂನು ಭಯ ಇಲ್ಲ ರೇ ಹೇ ಚಲ್ಲೋರೆ ಚಲ್ಲೋರೆ ಚಿಂದಿಯ ಮಾಡಿರೆ ಗೆಲ್ಲೋದು ನಾವೇ ಹೊಡಿರೆ ಎಂದು ಕೈಯ ಜೋಡಿಸು ನೀನು ಮಾಡೋ ಸೇವೆ ನಿನ ಕಾಪಾಡೋದು ದೀಪವಾಗು ನೀನೇ ನಿನ್ನ ಬಾಳಿಗೆ ಕಟ್ಟಬೇಕು ನೀವೇ ನಿಮ್ಮ ಪೀಳಿಗೆ ರಕ್ತ ಹಂಚುತ್ತಾ ಕೊಟ್ಟಂತ ಜನ್ಮವು ರಕ್ತ ಹರಿಸದು ಎಂದು ಈ ಜೀವವು ಬದುಕು ಸತ್ಯನಿಷ್ಠೆ ಎನ್ನಬೇಕು ಸ್ವಾರ್ಥ ಕಿತ್ತು ಹಾಕಿ ಬಾಳಬೇಕು ಎಲ್ಲ ಇರಿ ಬಾಸು ನಿಮ್ಮ ಬಳಿಯಲ್ಲೇ ನಾವಿನ್ನು ಪ್ರೀತಿಸುತ್ತ ಮುಂದೆ ಇರೋ ಚಿನ್ನದಂತ ಫ್ಯಾನ್ಸು ನೀವೇ ಮಯಾರೆ ಮಯಾರೆ ಮಮ್ಮಮ್ಮ ಮಯಾರೆ 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 ಮಮ್ಮಮ್ಮ ಮಯಾರೆ ಯಾರ್ಗೂನು ಭಯ ಇಲ್ಲ ರೇ ಚಲೋರೆ ಚಲೋರೆ ಚಿಂದಿಯ ಮಾಡಿರೆ ಗೆಲ್ಲೋದು ನಾವೇ ಹೊಡೆ
ಮಾಡಿರೆ ಗುಂಡಿಕೆಯ ಒಳಗೆ ಲುಕಿನ ರಹೀಮ ಧೈರ್ಯ ಬದು ಚಿಮ್ಮಿ ಈಸ್ ಲಕ ಡ್ರೀಮ್ ಇನ್ನ ಬಲ ನಂಬಿ ರಾಕನ್ ಅಂತ ಶ್ರೀಮ ಬೆಂಕಿಯಂತೆ ಹೊಮ್ಮಿ ಸೈನ್ಯನ ಲೂಮ ತಗೋ ತಗೋ ಬಾರೋ ನೀ ಸೈನಿಕನೇ ಬಾರೋ ಸಲಾಂ ಸಲಾಂ ಹೇಳೋ ನಿನ್ನ ಸೇವಕರೆ ನಾವೋ ನೆಲ ನುಡಿ ಅಂದ್ರೆ ನಾ ಸೈನಿಕನೇ ಎಂದು ಪ್ರೀತಿ ಸೋರ ಮುಂದೆ ನಾ ಸೇವಕನೇ ಎಂದು ಸ್ಟಾಲಿನ್ ಅನ್ನೋ ಹೆಸರು ಪಂಚಾಂಗದಲ್ಲಿ ಕಾಣಿಸ್ತಾ ಇಲ್ಲಮ್ಮ ಏನು ಕಾಣಿಸ್ತಾ ಇಲ್ವಾ ಏ ಕಾಣಿಸ್ತಾ ಇಲ್ಲ ಅಂದ್ರೆ ನನಗೆ ಕಾಣಿಸ್ತಾ ಇದೆಯಮ್ಮ ಸ್ಟಾಲಿನ್ ಅನ್ನೋ ಹೆಸರಿಗೆ ಅನುಗ್ರಹ ತೋರಿಸುವಂತ ಗ್ರಹಗಳು ಕಾಣಿಸ್ತಾ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಚೆನ್ನಾಗಿ ಹೇಳ್ದೆ ಬಿಡು ಆದ್ರೂ ನಿನ್ನಂದೇನ್ ಪ್ರಯೋಜನ ತಪ್ಪೆಲ್ಲ ನನ್ನ ಮಗಂದು ಮಿಲಿಟರಿಲಿ ಇದ್ದಾಗ ಮಾಡ್ಕೋತೀನಿ ಅಂದ ಇಲ್ಲಿಗೆ ಬಂದ ಚೇಂಜ್ ಆಗ್ಬಿಟ್ಟ ಇಲ್ಲೋಡು ಆ ಹುಡುಗಿನ ಬಸ್ ಹತ್ತಿಸ್ತೀನಿ ಅಂತ ಹೋಗಿದ್ದಾನೆ ಅವ್ನ್ ಬಂದಿದ್ದೆ ಒಂದ್ ವೇಳೆ ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ತಾಯಿಗೆ ಪ್ರಾಣ ಗಂಡಾಂತರ ಇದೆ ಅಂತ ಒಪ್ಸಪ್ಪ ಅದೆಷ್ಟೊತ್ತಮ್ಮ ನಿಮಿಷದಲ್ಲಿ ಒಪ್ಪಿಸ್ಬಿಡ್ತೇನೆ ಆದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಕೊಡ್ತೇನೆ ಬಿಡು ಸಾಯ್ತೀನ ಏನು ಏನಿ ಸಂತೆ ಸಂತೆ ಅಲ್ಲಪ್ಪ ವಸಂತ ನಿನಗೆ ಮ್ಯಾಚ್ ಆಗ್ತಾಳೆ ಅಂತ ಇಲ್ಲಿ ನೋಡಿ ಏನು ನೀವ್ ಈ ತರ ಎಲ್ಲ ಆಡಬಾರ್ದು ನೀವ್ ಆದಷ್ಟು ಬೇಗ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿಮ್ ತಾಯಿ ಜೀವಕ್ಕೆ ಅಪಾಯ ಇದೆ ಅಂತ ಅವರೇ ನನಗೆ ಇವತ್ತು ಹೇಳಿದ್ರು ಅಂದ್ರೆ ಶಾಸ್ತ್ರ ಘೋಷಣೆ ಮಾಡ್ತು ಜಾತಕ ಒತ್ತಿ ಒತ್ತಿ ನನಗೆ ಹೇಳ್ತು ಗೊತ್ತಾ ಈ ಪೂಜಾರಿ ಏನ್ ಅನ್ಕೊಂಡಿದ್ಯಾ ನೀನು ಇವ್ರು ಏನ್ ಹೇಳಿದ್ರೆ ಅದ್ ನಡಿಯತ್ತಪ್ಪ ಪೂಜಾರಿ ಇರಿ ದಕ್ಷಿಣ ತರ್ತೀನಿ ಅಮ್ಮ ದಕ್ಷಿಣ ಜೊತೆಗೆ ಪೂರ್ವ ಪಶ್ಚಿಮ ಮರೆತು ಬಿಡ್ಬೇಡಿ ಬಂದು ಕೂಗ್ತೀವಿ ಬಿಡು ಮಹಾತಾಯಿ ಮಾತು ನನಗ್ ಸಂಬಂಧ ತೋರಿಸ್ಬೇಕು ಅಂದ್ರೆ ಇಲ್ಲಿ ಯಾರು ಧೈರ್ಯನೇ ಮಾಡಲ್ಲ ನೀನೇನು ನಾನು ಇಲ್ಲಿಯವನಲ್ವಲ್ಲ ನನಗೆ ಕೌಂಟ್ರ ಬೇಡ ಯಾಕೆ ಉಸಿರಾಡಕ್ ಆಗ್ತಾ ಇಲ್ಲ ಏನಾಗುತ್ತೆ ಸತ್ತು ಹೋಗ್ತೇನೆ ಸ್ಪೀಡ್ ಕಮ್ಮಿ ಮಾಡಿಲ್ಲ ಅಂದ್ರೆ ಅದೇ ನಡೆಯುತ್ತೆ ಈ ಸ್ಪೀಡ್ ಸುಬ್ರಹ್ಮಣ್ಯನ್ಗೆ ಬ್ರೇಕ್ ಹಾಕುವಂತವನು ಇಡೀ ಪ್ರಪಂಚದಲ್ಲ ಯಾವನು ಇಲ್ಲ ಏನು ಅಂದ್ರೆ ಇಡೀ ಪ್ರಪಂಚಕ್ಕೆ ಆಗೋದಿಲ್ಲ ಆದ್ರೆ ನಿಮ್ ಕೈಲಿ ಆಗುತ್ತೋ ಏನೋ ಗೊತ್ತಿಲ್ಲ ಅಷ್ಟೊಳ್ಳೆ ಅವಕಾಶ ನನಗ್ ಕೊಡ್ತೀಯ ನಿನ್ ಸ್ಪೀಡಿಗೆ ನೀನೇ ಬ್ರೇಕ್ ಹಾಕೋತೀಯ ತಾನೆ ಇವಾಗ ಎಲ್ಲಿಗೆ ಎದ್ದು ಹೋಗ್ತಾ ಇದ್ರ ನೀವು ದಯವಿಟ್ಟು ಏನ್ ಮಾಡ್ತೀರ ಹೇಳಿ ಇಲ್ಲ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀರಿ ಅಪ್ಪ ಸ್ಟಾಲಿನ್ ಇಷ್ಟು ಚೆನ್ನಾಗಿರೋ ಹುಡುಗಿ ಮಕ್ಕದ ಮೇಲೆ ಯಾಕಪ್ಪ ಸ್ಟಿಕ್ಕರ್ ಅಂಟಿಸಿದಿರಾ ನಮ್ಮಅಮ್ಮ ಅಂಟಿಸಿರೋದು ಅಲ್ಲಪ್ಪ ಅಷ್ಟು ಚೆನ್ನಾಗಿರೋ ಹುಡುಗಿ ಮುಖದ ಮೇಲೆ ಸ್ಟಿಕ್ಕರ್ ಯಾಕೆ ಅಂಟಿಸಿದಿರ ಕಿತಾಕಪ್ಪ ನಿನಗ್ ಸ್ವಲ್ಪ ಆದ್ರೂ ದಮ್ಮು ಸ್ಪೀಡು ಅನ್ನೋದಿದ್ರೆ ನಿನ್ ಕಿತಾಕು ನೋಡೋಣ ಈ ಸ್ಟಿಕ್ಕರ್ ನ ಕಿತ್ತಾಕ ದಮ್ಮು ಸ್ಪೀಡು ಬರಬೇಕಾ ಅಮ್ಮ ಪೂಜಾರಿ ಸ್ಟಿಕ್ಕರ್ ಕಿತ್ತಾಕ್ತಾ ಇದ್ದಾನೆ ಪೂಜಾರಿ ಮುಚ್ಚಿಬಿಡು ಅವಳು ಮುಖಾನ್ ಮುಚ್ಚಿಬಿಡಮ್ಮ ನನಗೆ ವಿಚಿತ್ರವಾದ ವೀಕ್ನೆಸ್ ಹೊಂದಿದೆ ನನಗೇನಾದ್ರೂ ಅನುಮಾನ ಅನ್ನೋದು ಬಂದ್ರೆ ಅದು ತಿಳ್ಕೊಳ್ಳಿಲ್ಲ ಅಂತಂದ್ರೆ ತಲೆನ ಬಂದ್ ಸಾತಾಬಿಡ್ತೀನಮ್ಮ ಅಮ್ಮ ತಲೆನ ಬಂದ್ ಸಾತಾಬಿಡ್ತೀನಮ್ಮ ಅವಳು ಯಾರಮ್ಮ ಹೇಳಲ್ಲ ಅವಳು ನನ್ನ ಹೋಟೆಲ್ ಹುಟ್ಟಿದವಳು ಅಂತ ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ ಹೇಳಲ್ಲ ಕಣೋ ಇವಳು ನನ್ನ ಹೋಟೆಲ್ ಕೆಟ್ಟ ಹುಟ್ಟಿದಾಳೆ ಮೊದ್ಲು ಅವನನ್ನ ಅರೆಸ್ಟ್ ಮಾಡಿ ಅಮ್ಮ ನೀನ್ ನಿರಮ್ಮ ಏನ್ ನೀನ್ ಸುಮ್ನಿರೋ ಏನ್ ಹಾಗ್ ನೋಡ್ತಿದ್ದೀರಾ ಮೊದ್ಲು ಅರೆಸ್ಟ್ ಮಾಡಿ ಅಮ್ಮ ಅವರಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ನೀನ್ ಬೈಯೋದ್ ಬಿಟ್ಟು ಅವ್ರಿಗೆ ಆಶೀರ್ವಾದ ಏನೋ ಆಶೀರ್ವಾದ ಮಾಡೋದು ನಿನ್ಗೇನು ಗೊತ್ತಿಲ್ಲ ಸುಮ್ನಿರ ಏಯ್ ಆತ್ರ ಕುಡ್ದೋಳೆ ಅವನ್ನ ಮದ್ವೆ ಮಾಡ್ಕೊಂಡ್ರೆ ಇಬ್ರು ಸೇರಿ ಬಲ್ಲೆ 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 ಅಂತ ಡಾನ್ಸ್ ಮಾಡ್ಬೇಕಾಗುತ್ತೆ ಅಮ್ಮ ಇಷ್ಟ ಬಂದಂಗ ಮಾತಾಡ್ಬೇಕು ಇಲ್ಲಿ ನೋಡಿ ಸರ್ ಅವ್ರನ್ನ ಹೊರಗ್ ಕಳಿಸ್ತೀರಾ ಇಲ್ಲ ನನ್ನೇ ನೋಡ್ಕೊಂತೀರಾ ಏನೇ ನೋಡ್ಕೊಳ್ಳೋದು ಹೊಡಿತೀಯಾ ಹೊಡಿ ಕಡೆ ತುಪ್ಪದನ್ನ ತಿನ್ಸಿ ಗುಂಡ್ ಗುಂಡ್ ತಯಾರ್ ಮಾಡಿ ಇಟ್ಟಿದೀನಲ್ಲ ಏನಾದ್ರೂ ಮಾತಾಡ್ತೀಯ ಬಾ ನೋಡ್ಕೊತೀನಿ ಬಾರೇ ಸುಮ್ಮನೆ ಏ ಬಿಡೋ ನನ್ನ ಮಾಡ್ತೀನಿ ಅವಳಿಗೆ ಎಲ್ಲೋ ದೈವನು ಕಂಗ್ರಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಹುಷಾರು ವಾರ್ನಿಂಗ್ ಕೊಟ್ಟೆ ಅಮ್ಮ ನಡಿ ಎಷ್ಟು ಧೈರ್ಯ ಅವಳಿಗೆ ಲವ್ ಅಂತ ಲವ್ ನನ್ನ ಕಣ್ಣಲ್ಲಿ ನೀರು ಬರ್ಸಿದಾಳೆ ಇವಳೇ ಚೆನ್ನಾಗಿರ್ತಾಳೆ ಮಾಡ್ತೀನಿ ಏನ್ ಮಾಡ್ತಾ ಇದೆಯಮ್ಮ ಈ ಫೋಟೋ ಹಿಂದೆ ಇಷ್ಟು ಘೋರ ಚರಿತ್ರೆ ಇದೆಯಮ್ಮ ಅಮ್ಮ
ನಿಮ್ಮ ಮಗನಿಗೆ ಹೊರದೇಶದವ್ರು ಇಟ್ಕೊಳ್ಳೋ ಹಾಗೆ ಸ್ಟಾಲಿನ್ ಅಂತ ಹೆಸರು ಇಟ್ಕೋಬೋದಂತೆ. ಪಾಪ, ನಿಮ್ಮ ಮಗಳು ಪಕ್ಕದ ರಾಜ್ಯದವ್ನ ಮದುವೆ ಆಗಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ರು. ನನ್ನ ಮಗನ್ಗ ಆ ಹೆಸರಿಟ್ಟಿದ್ದು ನಮ್ಮ ಯಜಮಾನ್ರು, ಕಮ್ಯುನಿಸ್ಟ್ ಲೀಡರ್. ತಮ್ದು ಕಮ್ಯುನಿಸ್ಟ್ ಫ್ಯಾಮಿಲಿ ನೇನಮ್ಮ, ನೀವು ಪವರ್ಫುಲ್ ಅಂತ ಗೊತ್ತಿಲ್ಲದೆ ಎಂಟ್ರಿ ಆಗ್ಬಿಟ್ನಲ್ಲಮ್ಮ. ಅರ್ಥಾಯ್ತು ತಾನೆ, ಇನ್ಯಾವತ್ತೂ ಎಂಟ್ರಿ ಆಗ್ಬಿಡ ನೋಡಿ. ಸುಮ್ಮನೆ ಇರದೆ ನನ್ನ ಫ್ಯಾಮಿಲಿ ಮ್ಯಾಟ್ರ್ ಇಂಟರ್ಫೇರ್ ಮಾಡಿಸಿ ಅಮ್ಮನ ಹತ್ರ ಬಯಸ್ದೆ ಅಲ್ವಾ? ನಾನೊಬ್ಬ ಬ್ರಾಹ್ಮಣ, ನಾಲ್ಗೆ ಮೇಲೆ ಮಚ್ಚ ಇರೋನು, ನಾನೇನಾದ್ರೂ ಹೇಳಿದ್ರೆ ಆಗಿ ಆಗುತ್ತೆ. ನಿಮಗೆ ಮೂರು ಕೆರೆ ನೀರು ಕುಡಿಸೋ ಸೊಸೆ ಬರ್ತಾಳಮ್ಮ, ಇದು ಖಂಡಿತ ಸತ್ಯ. ಸ್ವಿಮ್ಮಿಂಗ್ ಕಾಂಪಿಟಿಷನ್ ಅಲ್ಲಿ ನಾನೇ ಫಸ್ಟ್. ನಿನ್ನ ಸೋಲ್ಸೋರು ಇನ್ನೂ ಹುಟ್ಟಿಲ್ವೇ? ಎಕ್ಸ್ಕ್ಯೂಸ್ ಮೀ, ನಾನಿದ್ದೀನಲ್ಲ ಮಮ್ಮಿ, ನನ್ ಕಪ್ ನೋಡು. ವಾವ್, ಲೇ ಕಳ್ಳಿ, ಯಾವ ಅಂಗಡಿಲಿ ತಗೊಂಡ್ ಬಂದ್ಯಾ? ನೀನ್ ತಗೊಂಡ್ಬಂದಿರೋ ಪಕ್ಕದ ಅಂಗಡಿಲೇ ತಗೊಂಡ್ಬಂದೆ. ಬಾಯಿ ಮುಚ್ಚೆ. ನಾನ್ ಡಾನ್ಸ್ ಕಾಂಪಿಟಿಷನ್ ಅಲ್ಲಿ ಫಸ್ಟ್ ಬಂದೆ. ಕಾಂಗ್ರಾಟ್ಸ್. ಈ ಮನೇಲಿ ಏನ್ ಸಾಧಿಸಿದ್ರು ಗುರುತಿಸೋರೇ ಇರಲ್ಲ. ನಾನ್ ಜಾನ್ಸಿ ಅಕ್ಕನ ಮನೆಗೆ ಹೋಗ್ತೀನಿ. ಹಾಯ್ ಚಿಕ್ಕಿಲಿ. ಏ ಚಿತ್ರ, ನಿನಗೆ ಎಷ್ಟು ಸತಿ ಹೇಳ್ಬೇಕು? ಮೇರಾ ನಾಮ್ ಹರ್ಭಜನ್ ಸಿಂಗ್, ವೈಸಾಹಿ ಬುಲಾವ್. ನಾನು ಹೀಗೆ ಕರಿತೀನಿ, ಚಿಕ್ಕಿಲಿ ಅಂತ. ಏನದು ಕಪ್ಪು? ನಾನು ಸ್ವಿಮ್ಮಿಂಗ್ ಅಲ್ಲಿ ಫಸ್ಟ್ ಬಂದೆ. ಹೌದಾ? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ. ನಿನ್ನ ಯಾವಾಗ್ಲಿಂದನೂ ಕೇಳ್ಬೇಕು ಅನ್ಕೋತಿದ್ದೀನಿ, ಆ ಫೋಟೋದಲ್ಲಿ ಇರೋದು ಯಾರು? ನೀನ್ ಬಂದಿರೋ ಕಾಮ್ ದೇಖೋ ಜಾನ್ಸಿ, ಮೇರೆ ಗಾಡಿ ಕಾ ಚಾಬಿ ಕಿಧರ ವಹೀ ಪೆ ಡ್ರಾ ಮೇ ರಖಿ ಥಿ. ಅಚ್ಛಾ ಸುನೋ, ಆಫೀಸ್ ಮೇ ಶಾಮ್ ಕೋ ಏಕ್ ಮೀಟಿಂಗ್ ಹೈ, ಆನೆ ಮೇ ದೇರ್ ಹೋ ಜಾಯೆ, ಆಪ್ ಗಾನಾ ಗಾ ಕೇ ಸೋ ಜಾ. ಈ ಪಾರ್ಟಿ ಯಾರು? ಪಾರ್ಟಿನಾ, ಟಚ್ ಮಾಡ್ ನೋಡು. ಮೋಸ್ಟ್ ಪವರ್ಫುಲ್, ಮುಟ್ಟುದ್ರೆ ಶಾಕ್ ಹೊಡೆಯುತ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ. ನೀವು ಚೆಕ್ ಮಾಡಿ. ಹುಡ್ಗೀರ್ ಕಾಲೇಜಲ್ಲಿ ಅವನ್ಯಾಕೆ ಬರೀತಿದ್ದಾನೆ? ಪಕ್ಕದಲ್ಲಿ ನೋಡಿ ಮೇಡಮ್. ಪಾಪ, ಕ್ಲಾಸಿಗೆ ಫಸ್ಟ್ ಬರೋ ಹುಡುಗಿ ಆಕ್ಸಿಡೆಂಟಲ್ಲಿ ಎರಡೂ ಕೈಗಳನ್ನ ಕಳ್ಕೊಂಡ್ಲು. ಆವಾಗಿಂದ ಎಲ್ಲಾ ಪರೀಕ್ಷೆಗಳಲ್ಲೂ ಅವಳು ಹೇಳ್ತಾ ಹೋದ್ರೆ ಅವರು ಬರಿತಾ ಹೋಗ್ತಾರೆ ಮೇಡಮ್. ಈ ಕಡೆ ನೋಡಿ ಮೇಡಮ್, ಈ ಹುಡುಗಿಗ್ ಮಾತ್ರ ಅಲ್ಲ, ಅಲ್ಲಿ ವೇಟ್ ಮಾಡ್ತಾ ಇರೋ ಆ ಕಣ್ಣಿಲ್ದಿರೋ ಹುಡುಗಿಗೂ ಕೂಡ ಇವರೇ ಬರೀತಾರೆ. ಮತ್ತೆ ಇಬ್ರಿಗೂ ಒಂದೇ ಸಲ ಎಕ್ಸಾಮ್ ಬಂದ್ರೆ? ಇಲ್ಲಿವರೆಗೂ ಅಂತ ಸಂದರ್ಭ ಬಂದಿಲ್ಲ ಮೇಡಮ್. ಶಿರೀಷಾ. ಎಸ್ ಮೇಡಮ್. ಆ ಪೇಪರ್ ಇಲ್ಲಿ ಕೊಡು. ಎಕ್ಸಾಮ್ ಬರೆದು ಹೊರಡ್ಬೇಕಾದ್ರೆ ಈ ಪೇಪರ್ ಅವ್ರಿಗೆ ಕೊಡಿ ಮೇಡಮ್. ಯಾರು ಕೊಟ್ರು ಅಂತ ಹೇಳ್ಬೇಕು ಅವ್ರಿಗೆ? ನಿಮ್ಮ ಅಕ್ಕ ಕೊಟ್ರು ಅಂತ ಹೇಳಿ. ಲೆಟ್ಸ್ ಗೋ. ಚಿತ್ರ, ಫೋನ್ ಯಾರ್ದು ನೋಡು. ಹಲೋ ಮಾಜಿ, ನಾನು ಹರ್ಭಜನ್ ಮಾತಾಡ್ತಿದ್ದೀನಿ. ಸತ್ಯಕ್ಕೆ ಇಲ್ಲಿರುವ ಈ ನಂಬರ್ ಯಾವ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. ಛೇ, ಯಾವಾಗಲೂ ಇಳಿದು ಇದೆ ಗೋಳು. ಏನಾಯ್ತು?
ನಮ್ಮ ಮನೆ ಮೇಲೆ ಚಿತ್ರ ಅಂತ ಒಂದ್ ದೆವ್ವ, ಯಾವಾಗ ನೋಡಿದ್ರು ನಮ್ಮ ಮನೇಲೇ ಇರ್ತಾಳೆ. ಅವಳಿಗೆ ತುಂಬಾ ಕೊಬ್ಬು, ಯಾವಾಗ್ಲೂ ನನ್ನ ಚಿಕ್ಕಿಲಿ ಚಿಕ್ಕಿಲಿ ಅಂತ ರೇಗಿಸ್ತಿರ್ತಾಳೆ. ಚಿಕ್ಕಿಲಿ ಅಂದ್ರೆ ಏನು? ಅದಕ್ಕೆ ಒಂದ್ ಫ್ಲಾಶ್ ಬ್ಯಾಕ್ ಇದೆ ಮಾವ. ಅಯ್ಯೋ, 5 ವರ್ಷಕ್ಕೆ ಫ್ಲಾಶ್ ಬ್ಯಾಕ್? ಏನು ಅದು? ಒಂದಿನ ನಾನ್ ಸ್ನಾನ ಮಾಡ್ಬೇಕಾದ್ರೆ ಅವಳು ಬಂದ್ಲು, ಬಂದು ಠಕ್ ಅಂತ ಡೋರ್ ಓಪನ್ ಮಾಡಿದ್ಲು, ಮಾಡಿ ಬಂದು ನೋಡ್ಬಿಟ್ಲು. ಅವತ್ತಿಂದ ನನ್ನ ಚಿಕ್ಕಿಲಿ ಚಿಕ್ಕಿಲಿ ಅಂತ ಕರಿತಾನೆ ಇರ್ತಾಳೆ. ಅದ್ ಏನಕ್ಕೆ ಹಂಗ್ ಕರಿತಾಳೆ ಅಂತ ಗೊತ್ತಿಲ್ಲ, ನನಗ ಏಜು ಇಲ್ಲ. ನನಗ್ ಅರ್ಥ ಆಯ್ತು ಕಣ, ಚಿಕ್ಕಿಲಿ ಅಂದ್ರೆ ಬೇರೆ ಏನು ಅಲ್ಲ ಕಣ. ಅದು ನೀನ್ ಅದ್ ಯಾಕೋ, ನಿನ್ ಪ್ರಾಬ್ಲಮ್ ನನಗೆ ಹೇಳು, ನಾನು ಹ್ಯಾಂಡಲ್ ಮಾಡ್ಕೋತೀನಿ. ಅವಳ ಹೆಸರೇನು? ಚಿತ್ರ. ಅವಳಿಗೊಂದು ಸ್ಟ್ರೋಕ್ ಕೊಡು ಮಾವ. ನೋಡು ಇವಾಗ. ಹಲೋ, ನಾನು ಜಾನ್ಸಿ ತಮ್ಮರಿ, ಸ್ವಲ್ಪ ನಮ್ಮ ಅಕ್ಕನಿ ಕೊಡ್ತೀರಾ? ಎಸ್. ಯಾರದು? ನಿಮ್ ತಮ್ಮ. 10 ನಿಮಿಷ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳು. 10 ನಿಮಿಷ ಆದ್ಮೇಲೆ ಅವರೇ ಫೋನ್ ಮಾಡ್ತಾರಂತೆ. ಹಲೋ ಹಲೋ ಹಲೋ, ನೀವ್ಯಾರು? ಐ ಆಮ್ ಚಿತ್ರ, ನಿಮ್ಮ ಅಕ್ಕನ ಫ್ರೆಂಡು. ಹಲೋ ಚಿತ್ರಕ್ಕ, ನೀನಾ? ದುಬೈಯಿಂದ ಯಾವಾಗ ಬಂದೆ? ಮಕ್ಕಳೆಲ್ಲ ಹೇಗಿದ್ದಾರೆ? ಹಲೋ ಹಲೋ, ವೇಟ್ ವೇಟ್, ನಿಮ್ಮ ಅಕ್ಕಂಗ್ ಫ್ರೆಂಡು ಅಂದ್ರೆ ನನಗೂ ಅವರಷ್ಟೇ ವಯಸ್ಸು ಅನ್ಕೋತಿದ್ದೀರಾ? ಐ ಆಮ್ ಜಸ್ಟ್. ಏನು ಈ ತರ ಮಾತಾಡಿ ನಾನು ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕ? ಗೊತ್ತು ಬಿಡಿ ಆಂಟಿ, ದಪ್ಪಕ್ಕೆ ಡುಮ್ಮಕ್ಕೆ ಕರ್ರಗೆ. ಚಿಚಿ ಚಿಚಿ ಚಿಚಿ, ವಯಸ್ಸಾಗಿರೋರು ನನ್ನನ್ನ ನೋಡಿ ಮಹಾಲಕ್ಷ್ಮಿ ತರ ಇದ್ಯಾ ಅಂತಾರೆ, ವಯಸ್ಸಲ್ಲಿರೋರು ಸೂಪರ್ ಫಿಗರ್ ಅಂತಾರೆ. ಹಾಗಾದ್ರೆ ಪೊರ್ಕಿಗಳೇನಂತಾರೆ? ಹುಡುಗಿ ಸಕ್ಕತ್ತ ಕತ್ತಿ ತರ ಇದ್ದಾಳೆ ಅಂತಾರ? ಶಟ್ ಅಪ್, ಐ ಆಮ್ ಜಸ್ಟ್ 19. ವಾವ್. ಓಕೆ ಓಕೆ ಓಕೆ, ನಮ್ಮಿಬ್ರು ಮಧ್ಯೆ ಫೈಟಿಂಗ್ ಬೇಡ. ನಮ್ಮ ಅಕ್ಕನ ಫ್ರೆಂಡು ಅಂದ್ಮೇಲೆ ನನಗೂ ಫ್ರೆಂಡೇನೆ. ತಮಾಷೆಗೆ ಒಂದು ಗೇಮ್ ಆಡೋಣವಾ? ಅದೇ ಕಲರ್ ಆಸ್ಟ್ರಾಲಜಿ ಅಂತ. ಹಾಗಂದ್ರೆ? ಹಾಗಂದ್ರೆ ನೀವು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀರ ಅಂತ ನಾನು ಇಲ್ಲಿಂದಾನೆ ಹೇಳ್ತೀನಿ. ಸಪೋಸ್ ನಾನು ಹೇಳಿದ ಕಲರ್ ಮ್ಯಾಚ್ ಆಯ್ತು ಅನ್ಕೊಳ್ಳಿ, ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಮ್ಯಾಚ್ ಆಯ್ತು ಅಂದಾಗೆ, ಅದು ಹಾಗೆ ಫ್ಯೂಚರ್ ಅಲ್ಲಿ ಯಾವ ಲೆವೆಲ್ಗೆ ಡೆವಲಪ್ ಆಗುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಸ್ಟಾಪ್, ಮೊದಲು ಫ್ರೆಂಡ್ಶಿಪ್ ಮ್ಯಾಚ್ ಆಗ್ಬೇಕಲ್ಲ, ನಾನು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹೇಳಿ. ಹಾ, ಎಲ್ಲೋ. ನಾನು ಹಾಕೊಂಡಿರೋದು ರೆಡ್ ಕಲರ್. ಸರಿಯಾಗಿ ನೋಡ್ಕೊಳ್ಳಿ, ನೀವು ಹಾಕೊಂಡಿರೋ ಡ್ರೆಸ್ ಕಲರ್ ಎಲ್ಲೋ, ಕೈಯಲ್ಲೆಲ್ಲೋ, ಕಿವಿಯಲ್ಲೆಲ್ಲೋ. ಹಾಗೆ ನಿಮಗೆ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ, ನೀವು ಹಾಕೊಂಡಿರೋ ಡ್ರೆಸ್ಸು ಟಾಪ್ ಟು ಬಾಟಮ್, ಅಂದ್ರೆ ಹೊರಗೆ ಒಳಗೆ ಕೂಡ ಎಲ್ಲೋನೆ ಅಲ್ವಾ? ಚಿಚಿ, ಯಾವುದು ಮ್ಯಾಚ್ ಆಗ್ಲಿಲ್ಲ, ಕನೆಕ್ಷನ್ ಕಟ್. ಕ್ಲೀನ್ ಬೋಲ್ಡ್, ಇನ್ನು ನಿನ್ ಸವಾಸಿಗೆ ಬರಲ್ಲ. ಅಯ್ಯೋ ದೇವ್ರೆ, ನೀನೇ ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ನನಗೆ ಮದುವೆ ಆಗೋಗಿದೆ ಅಂತ ಅನ್ಕೋತಾರೆ. ಇಮೇಜ್ ಪ್ರಾಬ್ಲಮ್, ಯೂತ್ ಅಲ್ವಾ. ಸಹಾರಿ, ನಾನು ಕರ್ಕೊಂಡು. ಎಕ್ಸ್ಕ್ಯೂಸ್ ಮಿ, ಇಫ್ ಯು ಡೋಂಟ್ ಮೈಂಡ್, ಮಗುನ ಬಾತ್ರೂಮ್ಗೆ. ಕಮ್ ಆನ್. ಆಂಟಿ, ಸೇಮ್ ಪಿಂಚ್. ಯಾವ್ದಕ್ಕೆ? ನಾವಿಬ್ರು ಒಂದೇ ಕಲರ್ ಡ್ರಾಯರ್ ಹಾಕೊಂಡಿದ್ದೀವಿ. ಬಾ. ಓ, ಥ್ಯಾಂಕ್ಸ್ ರೀ. ಬಾ ಪುಟ. ಆಂಟಿ, ಸೇಮ್ ಪಿಂಚ್. ಸೇಮ್ ಪಿಂಚ್ ಏನಕ್ಕೆ ರೀ? ಏನು ಇಲ್ಲ, ಇಬ್ರು ಗರ್ಲ್ಸ್ ಅಲ್ವಾ, ಅದನ್ನೇ ಹೇಳ್ತಿದ್ದಾಳೆ. ಅದೇನು ಅಲ್ಲ, ನಾವಿಬ್ರು ಒಂದೇ ಕಲರ್ ಡ್ರಾಯರ್ ಹಾಕೊಂಡಿದ್ದೀವಿ. ಥ್ಯಾಂಕ್ಸ್ ಕಣ್ರಿ. ಹೇ ಸುಮತಿ. ಹಾಯ್ ಸರ್. ನೀನು ಇಲ್ಲೇ ಇದೆಯಾ? ನಿನಗೂ ಎಕ್ಸಾಮ್ ಇದೆಯಾ? ಹೌದು ಸರ್. ನಿನಗೂ ಇದೇ ಟೈಮಲ್ಲಿ ಇದೆಯಾ? ಹೌದು. ಓ,
ಮತ್ತೆ ಇವಳಿಗೂ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಇದೆ, ಮತ್ತೆ ನಿನಗೆ ಎಕ್ಸಾಮ್ ಹೇಗೆ ಬರಲಿ? ನನಗೆ ಗೊತ್ತೆ ಸರ್, ಅದಕ್ಕೆ ನಾನು ನಮ್ಮ ಚಿಕ್ಕಪ್ಪನ ಕರೆದಿದ್ದೀನಿ. ಸ್ವಾತಿ ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ನೀವು ಅವಳ ಜೊತೆ ಇರೋದೇ ಒಳ್ಳೇದು. ಸರಿ ಸರಿ ಅಮ್ಮ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ಬಾ. ಹಾಯ್ ಸ್ವಾತಿ. ಹಾಯ್. ಅಮ್ಮ ಸುಮತಿ ಫೋನ್. ಏನ್ ಹೇಳ್ತಿದ್ದೀರಾ ಚಿಕ್ಕಪ್ಪ? ಬರೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಯ್ತಮ್ಮ, ಪರೀಕ್ಷೆಗೆ ಬರಕ್ಕಾಗತ್ತೋ ಗೊತ್ತಿಲ್ಲ. ಅಯ್ಯೋ, ನನಗಿದು ಪಬ್ಲಿಕ್ ಎಕ್ಸಾಮ್ ಚಿಕ್ಕಪ್ಪ. ಅಮ್ಮ ಪ್ರಿನ್ಸಿಪಲ್ ಹತ್ರ ಏನಾದ್ರೂ ಮಾತಾಡಿ, ಬರೆಯೋದಿಕ್ ವ್ಯವಸ್ಥೆ ಮಾಡ್ತಾರ ಕೇಳಮ್ಮ. ಸರಿ. ಎಲ್ಗಮ್ಮ? ಒಳಗಡೆ ಸರ್, ನಾ ಮಾತಾಡ್ಬೇಕಿತ್ತು ಸರ್. ಎಕ್ಸಾಮ್ ನಡೀತಿದೆ, ಹೋಗೋಕ್ ಪರ್ಮಿಷನ್ ಇಲ್ಲ. ಸರ್, ಇದು ನನ್ನ ಲೈಫ್ ಸಂಬಂಧಪಟ್ಟಿರೋದು. ಆಗಲ್ಲಮ್ಮ, ಹಾಗೆಲ್ಲ ಆಗಲ್ಲ, ಪ್ಲೀಸ್. ಆಗಲ್ಲ. ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಬರೀ 5 ನಿಮಿಷ ಇದೆ, ನಾನ್ ಏನ್ ಮಾಡ್ಲಿ ಹೇಳು? ಕಾಲೇಜ್ ಸ್ಟಾಫ್ ಬರೆಯೋದಕ್ಕೆ ರೂಲ್ಸ್ ಒಪ್ಕೊಳ್ಳಲ್ಲ. ಒಂದ್ ಕೆಲ್ಸ ಮಾಡು, ಹೊರಗಡೆ ಯಾರನ್ನಾದ್ರೂ ಕೇಳಿ ನೋಡು, ನಾನ್ ಪರ್ಮಿಷನ್ ಕೊಡ್ತೀನಿ. ಸರ್, ನಾನು ಈ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ ಸರ್. ಇವತ್ತು ನನಗೆ ಪಬ್ಲಿಕ್ ಎಕ್ಸಾಮ್, ಒಂದು 3 ಅವರ್ಸ್ ಬಂದು ನನಗೆ ಎಕ್ಸಾಮ್ ಬರ್ಕೊಡ್ತೀರಾ ಸರ್? ನನಗೇನು ಕೆಲಸ ಇಲ್ಲ ಅನ್ಕೊಂಡಿದ್ದೀರಮ್ಮ, ಸುಮ್ಮನೆ ಹೋಗಮ್ಮ, ತಲೆ ತಿನ್ಬೇಡ. ಸರ್, ನೀವಾದ್ರೂ ಬಂದು ಬಿಟ್ಟು ಸರ್, ಎಷ್ಟು ಹೇಳಿದ್ರು ಕೇಳಲ್ಲ, ತಲೆ ತಿಂತಾಳೆ, ಹೋಗಮ್ಮ, ಸುಮ್ಮನೆ ಹೋಗಿ ಕೆಲಸ ಇರುತ್ತೆ. ಸಾರಿ ಸುಮತಿ, ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಮೇಡಮ್, ಮೇಡಮ್, ಅನಾಲಿಸಿಸ್ ನೋಡ್ತಾ ಇದ್ರೆ ನಿನಗೆ 20 out of 20 ಬರೋ ತರ ಇದೆ. ಗುಡ್ ಲಕ್. ಒಂದ್ ನಿಮಿಷ ಇಲ್ಲೇ ನಮ್ಮ ಬರ್ತೀನಿ. ಸುಮತಿ,
ಎಂತ ಕ್ಲೆವರ್ ಸ್ಟೂಡೆಂಟ್ ಗೊತ್ತಾ, 100 99 ಮಾರ್ಕ್ಸ್ ತಗೋತಾ ಇದ್ದವಳು. ಪಾಪ, ನೋಡ್ತಾ ನೋಡ್ತಾ ದುಮುಕ್ ಬಿಟ್ಲು. ಎಷ್ಟ್ ಜನನ ಪರೀಕ್ಷೆ ಬರೀರಿ ಅಂತ ಕೇಳಿದ್ಲು, ಯಾರು ಕೂಡ ಅವಳ ಮಾತನ್ನೇ ಕೇಳಲಿಲ್ಲ, ಅದಕ್ಕೆ ದುಮುಕ್ ಬಿಟ್ಲು. ಏನ್ ಸರ್, ಲವ್ ಅಫೇರಾ? ಇದ್ದೇ ಇರತ್ತೆ ಬಿಡಿ, ಕಾಲೇಜ್ ಸ್ಟೂಡೆಂಟ್ ಅಲ್ವಾ? ಕೈಯಿಲ್ದಿರೋ ಆ ಹುಡುಗಿನ ನೋಡ್ತಾ ಇದ್ರೆ ನಿನ್ಗೆ ಲವ್ ಅಫೇರ್ ಅಂತ ಅನಿಸ್ತಾ ಇದೆಯೇನೋ? ಕತ್ತರಿಸ್ತೀರಿ ರಾಸ್ಕಲ್. ಪರೀಕ್ಷೆ ಬರೆಯೋಕೆ ಹೆಲ್ಪ್ ಮಾಡಿ ಅಂತ ಸಿಕ್ ಸಿಕ್ತವ್ರಿಗೆಲ್ಲ ಕಾಲಿಗೆಲ್ಲ ಬಿದ್ಲು ಕಣೋ ಆ ಹುಡುಗಿ. ಒಬ್ಬನಾದ್ರೂ ಮುಂದೆ ಬಂದ್ರೇನೋ? ಬಂದಿಲ್ಲ, ಅದಲ್ಲದೆ ಕಾಮೆಂಟ್ ಬೇರೆ ಮಾಡ್ತೀರ, ಮನಸ್ಸು ಹೇಗೋ ಬರುತ್ತೆ ನಿಮ್ಗೆಲ್ಲ. ಚಿಚಿ, ಬೆಳಿಗ್ಗೆ 9 ಆಫೀಸ್ಗೆ ಹೋಗೋದು, ಸಾಯಂಕಾಲ 6 ಮನೆಗೆ ಬರೋದು, ಬಾಗ್ಲಾಕೊಂಡು ಟಿವಿ ಹಾಕೊಂಡು ನೋಡೋದು, 24 ನಿಮ್ ಬಗ್ಗೆ ಮತ್ತೆ ನಿಮ್ ಫ್ಯಾಮಿಲಿ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಒಂದು ಕ್ಷಣ ಆದ್ರೂ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಲ್ಲ. ಬೇರೆಯವ್ರಿಗೆ ಸಹಾಯ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಆದ್ರೆ ಯಾರಾದ್ರೂ ಸತ್ರೆ ಈ ತರ ಬಂದು ಆರಾಮಾಗಿ ನಿಂತ್ಕೊಂಡು ಮಜಾ ತಗೋತೀರಾ ಅಲ್ವಾ? ನಾಚಿಕೆ ಇಲ್ದೆ ಚಿಚಿ, ಅಪಘಾತದಲ್ಲಿ ಅವಳು ಎರಡು ಕೈ ಹೋದ್ರೂ ಕೂಡ ಅವಳು ಸಾಯ್ಬೇಕು ಅನ್ಕೊಂಡಿಲ್ಲ. ಯಾಕಂತ ಗೊತ್ತಾ? ಕೈಯಿರೋ ಮನುಷ್ಯರು ನನ್ನ ಸುತ್ತಲೂ ಇದ್ದಾರೆ ಅಂತ ನಂಬಿಕೆಯಿಂದ, ಧೈರ್ಯದಿಂದ. ಇವತ್ತು ನಾವೆಲ್ಲರೂ ಸೇರ್ಕೊಂಡು ಆ ನಂಬಿಕೆಗೆ ದ್ರೋಹ ಮಾಡಿ ಕೈಯಾರೆ ಸಾಯಿಸಿದ್ವಿ. ನಾವೆಲ್ಲರೂ ಸೇರಿ ಸಾಯಿಸಿದ್ದು. ಏನಾಯ್ತಣ್ಣ? ವಿಕಲಚೇತನ ಮಕ್ಕಳ 100 ರನ್ನಿಂಗ್ ರೇಸ್ ಶುರು ಆಗ್ತಾ ಇದೆ. ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ದ ನೆಕ್ಸ್ಟ್ ಈವೆಂಟ್ ಇಸ್ 100 ರನ್ನಿಂಗ್ ರೇಸ್ ಫಾರ್ ಫಿಸಿಕಲಿ ಚಾಲೆಂಜ್ ಚಿಲ್ಡ್ರನ್. ಗಿವ್ ದೆಮ್ ಅ ಬಿಗ್ ಹ್ಯಾಂಡ್. ನೀನಿಲ್ಲೇರು, ನಾನು 1 ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಬೇಗ ಪ್ಯಾಕ್ ಮಾಡಿ, ಕಾರಲ್ಲಿ ಮಗು ಇದೆ. ಸರಿ ಮೇಡಮ್, ಪ್ಲೀಸ್. ಏಯ್, ಆಟ ಆಯ್ತೋ? ನಡಿ ನಡಿ, ಹೋಗ್ತಿರ್ಬೇಕು.
ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲಯ್ಯ. ನೋ ಪಾರ್ಕಿಂಗ್ ಅಲ್ಲಿರೋ ಈ ಕಾರ್ನ ಟೋ ಮಾಡಿ ನಮ್ಮ ಸ್ಟೇಷನ್ಗೆ ಎತ್ಕೊಂಡು ಹೋಗಿ. ಥ್ಯಾಂಕ್ ಯು. ಕಾರಲ್ಲಿ ಪಾಪು, ನನ್ನ ಪಾಪು, ಸೆಕ್ಯೂರಿಟಿ ನನ್ನ ಕಾರಲ್ಲಿ. ಈಗ ತಾನೇ ಟ್ರಾಫಿಕ್ ಪೊಲೀಸ್ ಎತ್ಕೊಂಡು ಹೋದ್ರಮ್ಮ. ಆಟೋ ಸರ್, ಸರ್ ಬಿಗ್ ಬಜಾರ್ ಎಲ್ಲ ತಂದ್ರು, ನನ್ನ ಸ್ಯಾಂಡ್ ರೂಮ್ ನಲ್ಲಿ ನನ್ನ ಮಗು ಇದೆ. ಮಗು ಇದೆಯಾ? ನಿಮ್ ಕಾರ್ ಅಲ್ಲಿದೆ, ಬನ್ನಿ ಬೇಗ ಬನ್ನಿ ಸರ್, ಬೇಗ. ನನ್ನ ಕಾರ್ ಅಲ್ಲಿ, ಅಲ್ಲಿ ಸರ್, ಅಲ್ಲಿದೆ ನನ್ನ ಕಾರ್. ನನ್ನ ಮಗು, ನನ್ನ ಮಗು ಸರ್, ಬೇಗ ತಗೊರಿ ಸರ್, ಪ್ಲೀಸ್. ಹಿಡ್ಕೋ ಮಗಳೇ, 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 ಅಯ್ಯೋ ಇಲ್ಲಿ ನನ್ನ ಮಗಳಿಲ್ಲ, ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳಲ್ಲಿ, ನನ್ನ ಮಗಳು ಇದ್ರೊಳಗಡೆ ಇಲ್ಲ. ಎಲ್ಲಿ ಅವಳು, ಎಲ್ಲಿ ನನ್ನ ಮಗಳಲ್ಲಿ, ಮಗಳೇ? ಹಾ, ಏನಾಯ್ತು ಮಗಳೇ, ಏನ್ ನಡೀತು? ಏ ಹೋಗ, ನನಗೆ ನಾಚಿಕೆ ಆಗ. ಯಾಕೋ ನಾಚಿಕೆ? ರಾತ್ರಿ ರಮ್ಯಾ ನನ್ನ ಕನ್ಸಲ್ ಬಂದು. ಕನ್ಸಲ್ ಬಂದು ನನ್ ಕುತ್ತಿಗೆಗೆ ಹಾರ ಹಾಕಿದ್ಲು. ಚೆನ್ನಾಗ್ ನೆನಪಿಸ್ಕೋ, ಆ ಸಮಯದಲ್ಲಿ ನೀನ್ ನಿಂತಿದ್ದ ಇಲ್ಲ ತಲೆಯಿಂದ ದೀಪ ಇಟ್ಟು ಮಲಗಿಸಿದ್ರ? ಸುಮ್ನೆ ಹೋಗ, ನೋಡೋಣ ಇವನು ಯಾವಾಗ್ಲೂ. ಯಾಕಣ ಆ ಸ್ಕೂಲ್ ಮಕ್ಳ ಬಗ್ಗೆನೇ ಯೋಚಿಸ್ತಾ ಇದೀಯಾ? ಆ ಚಿಕ್ಕ ಮಕ್ಳಿಗೆ ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು ಅನ್ನೋ ಆಲೋಚನೆ, ಅದು ರಿಯಲಿ ಗ್ರೇಟ್. ಅದೆಲ್ಲ ತಪ್ಪತ್ತೆ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಲೇಬೇಕು. ಅಂಗವಿಕಲರಲ್ಲ ಅವರೆಲ್ಲ ಕಣ ಅಂಗವಿಕಲರು, ಎಲ್ಲ ಇದ್ದು ಸಹಾಯ ಮಾಡೋ ಗುಣ ಇಲ್ದೇ ಇರೋರು ಕಣ ಅಂಗವಿಕಲರು. ಕೈ ಇಲ್ದಿರೋ ಆ ಹುಡುಗಿ ನನಗೆ ಸಹಾಯ ಮಾಡಿ ಅಂತ ಕೈ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೆ ಕೈಲಾದ್ರೂ ಕೂಡ ಒಬ್ರು ಮುಂದೆ ಬರಲಿಲ್ಲ. ರಾಸ್ಕಲ್ಸ್. ಅಯ್ಯೋ ಸುಮ್ಮಿರಣ, ಈ ಜನರಿಗೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಂತ ಯೋಚನೆ ಬರಲ್ಲ. ಸಹಾಯ ಮಾಡೋ ಯೋಚನೆ ಇಲ್ದೆ ಅಲ್ಲ ಕಣ, ಅದನ್ನ ಪಾಲ್ಸೋರ್ ಇಲ್ದೆ ಪ್ರತಿಯೊಬ್ರು ಇನ್ನೊಬ್ರಿಗೆ ಸಹಾಯ ಮಾಡೋಕ್ ಮುಂದೆ ಬರೋ ತರ ಮಾಡ್ಬೇಕು. ಹೌದಣ, ಕರೆಕ್ಟ್. ಅದ್ಸರಿ, ಇದಕ್ಕೂ ಮೊದಲು ನೀನ್ ಯಾರಿಗಾದ್ರೂ ಸಹಾಯ ಮಾಡಿದ್ಯಾ? ಯಾರಿಗಾದ್ರೂ ಸಹಾಯ ಅಂದ್ರೆ? ಸರಿ, ಫ್ಯೂಚರ್ ಅಲ್ಲಿ ಎಷ್ಟು ಜನಕ್ಕೆ ಸಹಾಯ ಮಾಡಬಹುದು? ಫ್ಯೂಚರ್ ಅಲ್ಲಿ ಅಂದ್ರೆ ಒಂದ್ 50, 100, 150 ಜನಕ್ಕೆ. ಬೇಕಾಗಿಲ್ಲ, ಜಸ್ಟ್ 3 ಜನಕ್ಕೆ ಸಹಾಯ ಮಾಡು, ಇಡೀ ಈ ಪ್ರಪಂಚನೇ ಬದಲಾಯಿಸಬಹುದು. 3 ಜನಕ್ಕೆ ಸಹಾಯ ಮಾಡಿದ್ರೆ ಪ್ರಪಂಚನೇ ಬದಲಾಯಿಸಬಹುದಂತೆ? ಅದ್ ಹೆಂಗ್ ಸಾಧ್ಯ ಅಣ್ಣ? ಸಾಧ್ಯ ಆಗುತ್ತೆ. ಇದು ನಾನು. ನಾನು ಒಂದು 3 ಜನಕ್ಕೆ ಸಹಾಯ ಮಾಡ್ತೀನಿ. ಆ 3 ಜನರಿಂದ ನಾನು ಅವ್ರು ಹೇಳೋ ಥ್ಯಾಂಕ್ಸ್ನ ಬಯಸ್ದೆ ಅವರಿಗೆ 3 ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೇಳ್ತೀನಿ. ಹಾಗೆ 3 ಜನ ಜಾಸ್ತಿ ಆಗಿ ಕೊನೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಬರುತ್ತೆ. ಯಾರೋ ಗೊತ್ತು ಗುರಿ ಇಲ್ದಿರೋರಿಗೆ ನಾವು ಹೆಲ್ಪ್ ಮಾಡಿದಾಗ ಅವರಿಗೂ ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಭಾವನೆ ಬಂದೇ ಬರುತ್ತೆ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಸಹಾಯ ಮಾಡೋದು ದೇವರಲ್ಲ ಕಣ್ರು, ಮನುಷ್ಯನಿಗೆ ಮನುಷ್ಯನೇ ಸಹಾಯ ಮಾಡಬೇಕು. ಕರೆಂಟ್ ಆಗಲಿ ಬಲ್ಪ್ ಆಗಲಿ ದೇವ್ರು ಕಂಡುಹಿಡ್ದಿದ್ದಲ್ಲ, ಇಂಟರ್ನೆಟ್ಟಿಂದ ಹಿಡಿದು ಇಡ್ಲಿ ಕುಕ್ಕರ್ವರೆಗೂ ಎಲ್ಲ ಮನುಷ್ಯನೇ ಕಂಡುಹಿಡ್ದಿದ್ದು. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋ ನಂಬಿಕೆ ನನಗೆ. ನೆನ್ನೆ ನಾನು ಅಕ್ಕ ಬಿಗ್ ಬಜಾರ್ಗೆ ಹೋಗಿದ್ವಿ. ಕಾರ್ ನಂಬರ್ ಆರ್ಟಿಒ ಅವ್ರಿಗೆ ಕೊಟ್ಟು ಅಡ್ರೆಸ್ ಹೇಳೋದಕ್ಕೆ ನಮಗೆ ಹೇಳಿದ್ದೀನಿ. ಎನಿ ಟೈಮ್ ಫೋನ್ ಬರ್ಬೋದು, ಅವರೇ ಮಾಡಿದ್ದಾರೆ. ಹಲೋ, ಆ ಹೇಳಿ ಅಡ್ರೆಸ್. ಓಹ್ ಓಕೆ, ಥ್ಯಾಂಕ್ ಯು. ಯಾವ ಅಡ್ರೆಸ್ ಅಣ್ಣ? ಕಲ್ಯಾಣ ನಗರ. ನಾವು ಅನ್ಕೊಂಡಿರೋ ಈ ಕೆಲಸಕ್ಕೆ ಈ ಮಗುವಿಂದನೇ ಶ್ರೀಕಾರ ಹಾಕ್ಸೋಣ.
ನನ್ನ ಮಗನಿಗೆ ಮದುವೆಯಾಗಿ 7 ವರ್ಷ ಕೊಟ್ಟಿದ್ದ ಮಗು ಸರ್, ಮಗುಗೆ ಏನಾದರೂ ಆಗಿದ್ರೆ ನಾವೆಲ್ಲ ಏನ್ ಮಾಡ್ಕೋತಾ ಇದ್ವೋ ಏನೋ. ನೀವು ಮಾಡಿರೋ ಸಹಾಯಕ್ಕೆ ನಾವು ನಿಮ್ಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ, ಹಾಗಂತ ಥ್ಯಾಂಕ್ಸ್ ಹೇಳದಿರೋದಕ್ಕೂ ಆಗಲ್ಲ. ಸಿಂಪಲ್ ಆಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನಾಗ್ಬೇಕು ಅನ್ಕೊಂಡಿದ್ದೀರಾ? ಮತ್ತೆ ನಿಮ್ಗೇನ್ ಬೇಕು ಹೇಳಿ. ಏನೋ ಒಂದು ಅವಶ್ಯಕತೆ ಇರೋರು ನಮ್ಮ ಸುತ್ತಮುತ್ತ ಇರ್ತಾರೆ, ಅವರಲ್ಲಿ ಒಂದು 3 ಜನಕ್ಕೆ ನೀವು ಸಹಾಯ ಮಾಡಿ. ಹಾಗೆ ಆ ಸಹಾಯ ಮಾಡಿಸ್ಕೊಂಡಿರೋರ್ಗೆ ಒಬ್ಬೊಬ್ಬರಿಗೂ ಇನ್ನೂ 3 ಜನಕ್ಕೆ ಸಹಾಯ ಮಾಡೋದಕ್ಕಂತ ಹೇಳಿ. ಓ, ಇಷ್ಟೇನಾ? ತುಂಬಾ ಒಳ್ಳೆ ಯೋಚನೆ, ನಮ್ಮ ಮಗ ಖಂಡಿತ ಮಾಡ್ತಾನೆ. ಇಟ್ಸ್ ಮೈ ವರ್ಲ್ಡ್, ತಪ್ಪದೇ ಮಾಡ್ತೀನಿ. ತುಂಬಾ ಸಂತೋಷ, ಬರ್ತೀನಿ. ನಮಸ್ತೆ, ಬರ್ತೀನಿ. ನಮಸ್ಕಾರ. ಅವ್ರ ಸಂತೋಷನ ನೋಡ್ತಿದ್ರೆ ನೀನ್ ಅನ್ಕೊಂಡಿದ್ದು ನಡೆದೇ ನಡೆಯುತ್ತೆ ಅಂತ ಅನ್ಸುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ಟಾಲಿನೋ ಸ್ಟಾಲಿನೋ ಯಮುನ ನೋಡಮ್ಮ. ನೋಡಿಮ್ಮ, ಯಮ್ಮನ ಹೆಸರು ಮಹೇಶ್ವರಿ. ಮೊನ್ನೆ 200 ಕೆಜಿ ಭಾರ ಎತ್ತಿ ಸೆಕೆಂಡ್ ಪ್ರೈಸ್ ತಗೊಂಡ್ಲು. ಫಸ್ಟ್ ಪ್ರೈಸ್ ಬಂದಿದ್ರು ನಮ್ಗೆ ಅಗತ್ಯ ಇಲ್ಲಪ್ಪ. ಅಮ್ಮ, ನಿಮ್ ಮಗನಿಗೆ ಸಂಬಂಧ ಹುಡುಕೋದು ನನ್ ಕೈಲಿ ಸಾಧ್ಯ ಇಲ್ಲಮ್ಮ. ಸಾಕ್ಷಾತ್ ಬ್ರಹ್ಮದೇವನಿಗೆ ಫೋನ್ ಮಾಡಿ ಒಂದ್ ಒಳ್ಳೆ ಹುಡುಗಿನ ಕಳ್ಸಕ್ ಕೇಳ್ಬಿಡಮ್ಮ. ನನ್ ಮಗನ್ ರೇಂಜ್ ನೋಡಪ್ಪ. ಪೂಜಾರಿ, ಹುಡ್ಗಿರ್ ವಿಷಯ ಬಿಟ್ಟಾಕು, ನಿನಗ್ ಮರ್ಯಾದೆ ಮಾಡಿ ಮಾಡಿ ಸಾಕಾಗಿದೆ. ಕಾಫಿ ಬಾಳ ಬೇಡಮ್ಮ, ಆಮೇಲೆ ಕುಡಿದ್ರೆ ಆಯ್ತು, ಅದೇನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಈ ಹುಡುಗಿ ನೋಡಿ, ಅಪ್ಸರ ಇದ್ದಾಗಿದ್ದಾಳೆ. ಈ ಹುಡುಗಿಗೆ ನಿಮ್ಮ ಮಗ ಕರೆಕ್ಟ್ ಆದ ಜೋಡಿ ಹುಡುಗ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಟಿದ್ದಾಳೆ ನೋಡಿ. ಪೂಜಾರಿ, ಇಂತ ಹುಡುಗಿ, ಇಂತ ಹುಡುಗಿನೇ ನಾನ್ ಕೇಳಿದ್ದು. ಈ ಹುಡುಗಿ ಪಕ್ಕ ನಿಮ್ ಮಗನೊಂದ್ಸಲ ಊಹಿಸ್ಕೊಳ್ಳಿ. ಮೆಲ್ಲು ಸಿರಿ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಒಳ್ಳೆ 1963 ನಲ್ಲಿ ಊಹಿಸ್ಕೊತಾ ಇದ್ದೀರಲ್ಲ ಅಂತ. ಇವಾಗ ಲೇಟೆಸ್ಟ್ ಅಮ್ಮ. ನಿನ್ನ ನಗುವಲ್ಲೇ ಏನೋ ನಶೆ ಇದೆ, ಎಲ್ಲೇ ಸಿಕ್ರೆ ಭ್ರಮೆಯೆಲ್ಲ ಮಾಯಾನೇ. ಇಫ್ ಯು ವಾನ್ನ ಇಫ್ ಯು ವಾನ್ನ ಬಿ ಮೈ ಗರ್ಲ್ ಬಿ ಮೈ ಗರ್ಲ್. ದೇಖೋ ದಿಲ್ ಶಿಕಾ ತೂ ಸಿಖೋ ಲೈಫ್ ಚೇಂಜ್ ಆಯ್ ತೂ ರುಕೋ ನಿನ್ ಧ್ಯಾನ ಶುರುವಾತ್ ತೂ. ನೀ ಬಳುಕೋ ಬಲುವ ಯಾರಿ, ನಾ ಪಡೆವೆ ನಿನ್ನೇ, ನಿನ್ನ ಪೊಗರು ಕೂಡ ಸಮರ ಸಾರಿ ಗೆಲುವೆ ಕೊನೆಗೂ ನಾನೇ. ಇಷ್ಕ್ ವಿಷ್ಕ್ ನೀನಾಗೋಕೆ ಬಾರೋ ಮುಂದೆ ಆಜಾ, ಮಿಸ್ ಕಿಸ್ಸು ಅದು ಬೇಕಂದ್ರೆ ಮೊದಲು ಮಾಡು ನೀ ಪೂಜಾ. ಚಿಕ್ಕ ಮಸ್ಕನ ಇರುವಾಗ ಮಸ್ತಿ ಮಾಡುವ ಲೇಜಾ, ಲೆಟ್ಟು ಮಾಡದೆ ಕಮ್ ವಿತ್ ಮೀ ಕಾಯುತ್ತಿರುವ ನಾ ಕಾಜಾ. ನಲ್ಲೆ ನಿಲ್ಲೆ ನಿನ್ನೆ ನೋಡಿ ತಾಪ ಏರಿಸೋ ಜಾಣೆನ ಇಲ್ಲ ನಾ. ಮತ್ತು ಬಂದಿದೆ ನಿನ್ನೆ ನೋಡಿ ನೋಟ ನಿನ್ನದು ಸುಖ, ಇಷ್ಟ ಆಗಿದೆ ಇಂಥ ಸುಖ. ಮತ್ತೆ ಬೇಕಿದೆ ಅಂತ ಕೇಳೋ ಪ್ರೀತಿ ಮಾತದು ಬೇಕಾ, ಹೆಚ್ಚು ಕಮ್ಮಿಯೇ ಇಲ್ಲ ಲೆಕ್ಕ. ಈ ಬಳುಕೋ ನಿನ್ನ ಸೊಂಟಾನ, ನಾ ಬಳ
ಕನಸಲು ಬಂದೇನೆ ನೀ ಬಳಿಗೆ ಬಂದು ಬಿಸಿಯಾಸೋಕಿ ಕರಗಿ ಕರಗಿ ಹೋದ ಇಷ್ಕ್ ವಿಷ್ಕ್ ನೀನಾಗೋಕೆ ಬಾರೋ ಮುಂದೆ ಆಜಾ ಮಿಸ್ ಕಿಸ್ಸು ಅದು ಬೇಕಂದ್ರೆ ಮೊದಲು ಮಾಡು ನೀ ಪೂಜಾ ಚಿಕ್ಕ ಮಸ್ಕನ ಇರುವಾಗ ಮಸ್ತಿ ಮಾಡುವ ಲೇಜಾ ಲೇಟ್ ಮಾಡದೆ ಕಮ್ ವಿತ್ ಮೀ ಕಾಯುತ್ತಿರುವ ನಾ ಕಾಜಾ ಬಿಟ್ಟು ಓಡೋ ಸ್ಪೀಡು ನಿಂದೆ ನಾಚನ ಸುತನ ಹೆದಮ್ಮು ಇದ್ದು ನನ್ನ ಮುಟ್ಟು ಆಜ ದೇವನ ನೀನೇನ ಮಸ್ತನ ಹುಚ್ಚು ಹೆಚ್ಚಿದೆ ಜಾನ ನಂಗೆ ನಿನ್ನ ಸುತ್ತುವ ಧ್ಯಾನ ನಿನ್ನ ಹಿಂದೆಗೆ ನಾನು ಇನ್ನ ಪ್ರೀತಿಯ ಪೂಜಾ ರಾಜ ಈ ಹೊಳವ ಜೇನಿನಂತೆ ಈ ತುಟಿಗೆ ಸವಿವಾಸೆ ನೀ ಸನಿಹ ಸುಳಿದು ಸಾಕೋವಾಗ ಮನಸ್ಸು ತಡೆಯೋದೇ ಇಷ್ಕ್ ವಿಷ್ಕ್ ನೀನಾಗೋಕೆ ಬಾರೋ ಮುಂದೆ ಆಜಾ ಮಿಸ್ ಕಿಸ್ಸುವುದು ಬೇಕಂದ್ರೆ ಮೊದಲು ಮಾಡು ನೀ ಪೂಜಾ ಚಿಕ್ಕ ಮಸ್ಕನ ಇರುವಾಗ ಮಸ್ತಿ ಮಾಡುವ ಲೇಜಾ ಲೇಟ್ ಮಾಡದೆ ಕಮ್ ವಿತ್ ಮೀ ಕಾಯುತ್ತಿರುವ ನಾ ಕಾಜಾ ಪೂಜಾರಿ ಪೂಜಾರಿ ಏ ಪೂಜಾರಿ ಏನ್ ಕನಸು ಕಾಣ್ತಾ ಇದ್ಯಾ ನನ್ ಮಗನ್ಗೆ ಕರೆಕ್ಟ್ ಆಗಿರೋ ಜೋಡಿ ಇರು ನಿನಗ್ ದಕ್ಷಿಣೆ ತರ್ತೀನಿ ಹಾಗೆ ಆಗ್ಲ ಅಬ್ಬ ವೆಂಕಟೇಶ್ವರ ಎಷ್ಟು ದಿನಕ್ ಸಿಕ್ಕದ್ಲಪ್ಪ ಏನು ಮತ್ತೆ ಬಂದಿದ್ಯಾ ಗೋಪಿ ಬಂದ್ಬಿಟ್ಯಾ ನಿಮ್ಮ ಅತ್ತೆ ಫೋಟೋ ನೋಡೋ ಎಲ್ಲಪ್ಪ ಎಲ್ಲಿದ್ಯಾ ಪೂಜಾರಿ ತೋರ್ಸೋಣ ಬಿಡಿ ನಿಮ್ಮ ಅಣ್ಣ ಕರೆಕ್ಟ್ ಆಗಿರೋ ಜೋಡಿ ಎಷ್ಟು ಚೆನ್ನಾಗಿದ್ದಾಳೋ ಅದಕ್ಕೇನಾ ನನಗೆ ಕೊಡು ನಾನು ನೋಡ್ತೀನಿ ಇವ್ರ ನಮ್ಮ ಅತ್ತೆಗೆ ಅಮ್ಮ ಒಂದ್ ನಿಮಿಷ ಎಲ್ಲದೋ ಆ ಇಲ್ಲಿದೆ ನೋಡು ಅತ್ತೆಗೆ ಬೇರೆ ಜೊತೆ ಇದ್ದಾಳೆ ಅಂದ್ರೆ ಮದ್ವೆ ಆಗೋಗಿದೆ ಅಂತ ಪೂಜಾರಿ ಎಷ್ಟು ಧೈರ್ಯನ ನಿನ್ಗೆ ಮದ್ವೆ ಆಗಿರೋ ಹುಡುಗಿ ಜೊತೆ ನನ್ ಮಗನ್ ಮದ್ವೆ ಮಾಡ್ತೀಯಾ ನಿನ್ನ ಎಲ್ಲಿ ಎಲ್ಲೋದಾ ಎಲ್ಲೋದಾ ಏ ಪೂಜಾರಿ ಅವನ ಜೊತೆಗೆ ಕೈಯಲ್ಲಿ ದುಡ್ಡು ಹೋಯ್ತು ಅಳ್ಬೇಡ ಶಿರೀಷ ಸಮಾಧಾನ ಮಾಡ್ಕೋ ಚಿಕ್ಕ ಮಕ್ಳ ತರ ಏನಿದು ಏನಾಯ್ತು ನೀನ್ ಕೆಳಗಡೆ ವೈಟ್ ಮಾಡು ನಾನು ಬರ್ತೀನಿ ಅವ್ರು ಯಾಕೆ ಕಳ್ತಾ ಇದ್ದಾರೆ ಅವ್ರ ಪರ್ಸನಲ್ ಮ್ಯಾಟರ್ ನಿನಗೆ ಅದೆಲ್ಲ ಯಾಕೆ ಹೊರಡು ಹೊರಡು ಸ್ಟಾಲಿನ್ ಸುಮ್ಮನೆ ಶಿರೀಷ ಶಿರೀಷ ಅವನೇನಾದ್ರೂ ಹೆಸರು ಹೇಳದ್ನ ಇಲ್ಲ ಪ್ರತಿ ದಿನದ ಹಾಗೆ ಇವತ್ತು ಫೋನ್ ಮಾಡಿ ತುಂಬಾ ಅಸಹ್ಯವಾಗಿ ಮಾತಾಡ್ದ ಪಬ್ಲಿಕ್ ಟಾಯ್ಲೆಟ್ ಮೇಲೆ ನಮ್ಮ ಮನೆ ಫೋನ್ ನಂಬರ್ನ ಬರ್ದು ಹುಡುಗಿ ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಂತ ಬರ್ದಿದ್ದ ನಾವಿಬ್ರು ಲವ್ ಮಾಡಿದೀವಿ ಮೇಡಮ್ ಮನೆಯವ್ರನ್ನ ಒಪ್ಸಿ ಮದ್ವೆ ಕೂಡ ಫಿಕ್ಸ್ ಮಾಡ್ಕೊಂಡ್ವಿ ಇವಾಗ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು ಅಂದ್ರೆ ಮದ್ವೆ ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಮೇಡಮ್ ನೀನ್ ಯಾಕೆ ಬಂದೆ ಕೆಳಗಡೆ ಇರು ಅನ್ನಲ್ಲ ಇದ್ಯಾವುದೋ ನಾನ್ ಸೆಟ್ಲ್ ಮಾಡೋ ಮ್ಯಾಟರ್ ತರ ಇದೆ ಹೇಳಮ್ಮ ನನ್ ಮೈ ಮೇಲೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ಹೇಳ್ತಿದ್ದಾನೆ ಅಷ್ಟೇ ಅಲ್ಲ ಅವನ ಜೊತೆ ಒಂದ್ ರಾತ್ರಿ ಕಳಿಬೇಕಂತೆ ಅವನೇ ಆಗಿರ್ತಾನೆ ಮಾತಾಡು ಭಯ ಪಡ್ಬಿಡ ಮಾತಾಡು ಹಲೋ ಮತ್ತೆ ಅವನೇ ಅಸಹ್ಯವಾಗಿ ಮಾತಾಡ್ತಿದ್ದಾನೆ ನೀನ್ ಮಾತಾಡ್ತಾನೆ ಅವ್ನಿಗೆ ಎಷ್ಟೇ ರೇಗಿಸಿದ್ರು ಫೋನ್ ಕಟ್ ಮಾಡ ಯಾರು ನೀನು ಅಷ್ಟಕ್ಕೂ ನಿನಗೆ ಏನ್ ಬೇಕು ಅಣ್ಣಯ್ಯ
ಇಷ್ಟಕ್ಕೂ ಏನ್ ಡಿಸೈಡ್ ಮಾಡಿದೆ? ಯಾರೋ ನೀನು? ನಿಮ್ ತಮ್ಮ, ನಿಮ್ ತಮ್ಮ ಮ್ಯಾಮ್. ಇನ್ ನಿಮ್ ಸಮಸ್ಯೆ ಸಾಲ್ವ್ ಆದಂಗೆ. ಇವನು ಇವ್ ನಮ್ ಫ್ಯಾಮಿಲಿ ಡಾಕ್ಟರ್. ಡಾಕ್ಟರಾ? ಎದ್ದೇಳು ಡಾಕ್ಟರ್. ನಾಚಿಕೆ ಆಗಲ್ವೇನೋ? ಪೇಷಂಟ್ ಪ್ರಜ್ಞೆ ಇಲ್ದೆ ಇರ್ಬೇಕಾದ್ರೆ ನೋಡ್ಬೇಕಾಗಿರೋದು ಗುಂಡಿಗೆ ಹೇಗೆ ಹುಡುಕೋತಾ ಇದೆ, ನಾಡಿ ಮಿಡಿತ ಹೇಗಿದೆ ಅಂತ. ಅದಲ್ದೆ ಮೈ ಮೇಲೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ನೋಡೋದಲ್ಲ, 24 ಗಂಟೆಯಲ್ಲಿ ನಿನ್ನ ಡಾಕ್ಟರ್ ಬೋರ್ಡ್ನ ಕಿತ್ತಾಗದೆ ಹೋದ್ರೆ ನಿನ್ನ ಕುತ್ತಿಗೆನ ಕತ್ತರಿಸ್ತೀನಿ. ಹೋಗು. ನೀನಿನ್ನೇನು ಭಯ ಪಡ್ಬೇಡಮ್ಮ, ಧೈರ್ಯವಾಗಿರು. ಆಲ್ ದ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಪ್ರೀತಿ ದುಡುಗಿ ದೂರ ಆಗ್ತಾಳೆ ಅಂತ ಟೆನ್ಷನ್ ಆಗಿದ್ದ ಟೈಮಲ್ಲಿ ನೀವು ಬಂದು ಹೆಲ್ಪ್ ಮಾಡಿದ್ರಿ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ ಸರ್. ಹೇ, ಅದರಲ್ಲೇನಿದೆ? ತುಂಬ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ಎಕ್ಸ್ಕ್ಯೂಸ್ ಮೀ ಸರ್, ಈಗ ನೀವೇನು ಹೇಳಿದ್ರಿ? ಥ್ಯಾಂಕ್ಸ್ ಅಂತ ಸರ್. ನನಗೆ ಥ್ಯಾಂಕ್ಸ್ ಬೇಕಾಗಿಲ್ಲ. ಅವಶ್ಯಕತೆ ಬಿದ್ದವರಿಗೆ ಒಂದು 3 ಜನಕ್ಕೆ ಸಹಾಯ ಮಾಡಿ. ಆ 3 ಜನಕ್ಕೆ, ಒಬ್ಬೊಬ್ಬರಿಗೂ 3 ಜನಕ್ಕೆ ಸಹಾಯ ಮಾಡೋದಕ್ಕೆ ಹೇಳಿ. ಸಾಕು. ಖಂಡಿತ ಮಾಡ್ತೀನಿ ಸರ್. ಸ್ಟಾಲಿನ್, ನಿಮ್ಮ ಅಕ್ಕ 10 ನಿಮಿಷದಲ್ಲಿ ಬರ್ತಾರೆ. ನಮ್ಮನೆ ಒಳಗಡೆ ವೆಯ್ಟ್ ಮಾಡು ಬಾ. ಅದಿರ್ಲಿ, ಪರವಾಗಿಲ್ಲ ಬಾ. ನೀನ್ ಕೂತಿರು, ನಾನು ಕಾಫಿ ತಗೊಂಡ್ ಬರ್ತೀನಿ. ಆಗ್ಲಿ. ಥಿಯೇಟರಲ್ಲಿ ಚಿಕ್ಕ ಮಗು ಸೇಮ್ ಪಿಂಚ್ ಅಂತ ಹೇಳಿದ್ಲು. ಓ, ಇದು ನಿಮ್ಮನೆನಾ? ಅಷ್ಟಕ್ಕೂ ಏನ್ ಅಂದ್ರ ಏನದು? ನನ್ನ ತಮ್ಮನ್ಗೆ ಶಟಪ್ ಅಂತಿದ್ಯಾ? ನಿಮ್ಮಿಬ್ಬರಿಗೂ ಇದಕ್ಕಿಂತ ಮುಂಚೆನೆ ಪರಿಚಯನಾ? ಪರಿಚಯ ಅಂದ್ರೆ ಮೊನ್ನೆ ಥಿಯೇಟರ್ ಅಲ್ಲಿ ಚಿಕ್ಕ ಮಗು ಇದೆಯಲ್ಲ. ಏನ್ ನಡೀತು? ಏನಿಲ್ಲ, ಒಂದ್ ಚಿಕ್ಕ ಮಗು ಬಾತ್ರೂಮ್ ಹೋಗ್ತೀನಿ. ಈಗದ್ ಬೇಕೋ? ಏ, ಒಳಗ್ ಹೋಗೆ. ಓ, ಕಲರ್ ಆಸ್ಟ್ರಾಲಜಿ, ಎಲ್ಲೋ ಕಲರ್ ನಿನ್ನೆ ಅಂತ ಆಯ್ತು. ಬರ್ತೀನಿ ಚಿತ್ರ. ಇದೇನು ಇಷ್ಟ ಬೇಗ ಹೋಗ್ತಾ ಇದ್ದೀರಾ? ಮಗ ಸ್ಕೂಲಿಂದ ಬರೋ ಟೈಮ್ ಆಯ್ತು, ಬರ್ತೀನಿ. ಜಾನ್ಸಿ, ನಿಮ್ ತಮ್ಮ ಏನ್ ಮಾಡ್ತಾರೆ ಹೇಳಲೇ ಇಲ್ಲ. ಮಿಲ್ಟ್ರಿಯಲ್ಲಿದ್ದವನು. ಇವಾಗಿಲ್ವಾ? ಇಲ್ಲ, ಭಯ ಪಟ್ಟು ತಪ್ಪಿಸ್ಕೊಂಡು ಓಡ್ ಬಂದಿರ್ತಾನೆ. ಹಾಗೆಲ್ಲ ಹೇಳ್ತಾರೇನೆ? ನಾನೇ ನನ್ನ ಮೊದಲು
ಸಾರಿ ಅಕ್ಕ, ನಿಮ್ ತಮ್ಮನ ಬಗ್ಗೆ ಬೇಕು ಅಂತ ಹಾಗೆ ಹೇಳಿಲ್ಲ, ಏನೋ ತಮಾಷೆಗೆ ಹಾಗಂದೆ. ಐ ಆಮ್ ರಿಯಲಿ ಸಾರಿ ಅಕ್ಕ, ನಿನ್ನನ್ನು ಇಷ್ಟೊಂದು ಕೋಪದಲ್ಲಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಮಿಲ್ಟ್ರಿಯಲ್ಲಿ ನಿನ್ನ ತಮ್ಮ ಏನು ಮಾಡ್ತಿದ್ದ? ಅವನು ಯಾರು ಅಂತ ಗೊತ್ತಾ ನಿನಗೆ? ಇಂಡಿಯನ್ ಆರ್ಮಿ ಮೇಜರ್, ಮೇಜರ್ ಸ್ಟಾಲಿನ್. 2-1, 4-2-1, and all station 1. Stop, Baba. 1-4-2-1. Okay, Baba. 3-3. Stop, Baba. 1-5 minutes. Sir, Major Stalin reporting, sir. What happened? Enemy has attacked suddenly, sir, through unexpected zone. Tiger Pass, sir, 0.3841. Give me permission. I take charge, sir. Stalin. Yes, sir. Major Stalin moving, sir. Captain Amaris. Stalin, stop. Listen to me. We have to stop this mission. No, sir. You cannot go. Don't stop me, sir. Upar wo log advantage position mein hai. Hum ab aur jawanon ko kaun nahi sakte. Shahi jawanon ke veer balidan ko bematlab hone nahi dunga, sir. Their death and sacrifice should not wait, sir. Why don't you listen? I'm very sorry, sir. Stalin. I'm taking Stalin. Charge. What do you mean by this? Yes. Your orders mene diya. Bekantane kotte. Nan en tappade anta? Nanna field inda tappisbitu administrative department ge hakidira. Al nanige id kelsa irutte sir. Ninna superior orders na ninu obey maadde irodakke under disciplinary action. Nanu tagonda nirnaya. That's all. Sorry sir. Avattu field alli Stalin aa nirdhara maadde iddidre ivattina paristhiti berene irtittu. Nimage sigdiro gaurava Stalin ge sigtu anta nimge hottavrina. Mind your language, captain. Sorry sir. Please. ಸರ್, ದೇಶಕ್ಕೋಸ್ಕರ ಪ್ರಾಣನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರೋ ನನಗೆ ಆ ಅವಕಾಶನೇ ಇಲ್ಲ ಅಂದ್ರೆ ಈ ಮಿಲಿಟರಿಯಲ್ಲಿರೋ ಅವಶ್ಯಕತೆನೂ ಇಲ್ಲ ಸರ್. ಸಾರಿ ಸರ್.
ನೀನ್ ಅಂದ್ಕೊಂಡ ಹಾಗೆ ನನ್ ತಮ್ಮ ಮಿಲ್ಟ್ರಿಯಿಂದ ಭಯ ಪಡ್ಕೊಂಡ್ ಬಂದಿಲ್ಲ, ರಾಜಿ ಮಾಡ್ಕೊಂಡ್ ಬಂದಿದ್ದಾನೆ. ಅವನ್ ಯಾವತ್ತು ಬೇರೆಯವ್ರ ಸಂತೋಷದಲ್ಲೇ ತನ್ ಖುಷಿನ ಕಂಡ್ಕೋತಾನೆ. ಈಗ್ಲೂ ಕೂಡ ಎಲ್ರಿಗೂ ಬೇರೆಯವ್ರಿಗೆ ಸಹಾಯ ಮಾಡೋ ಆಲೋಚನೆ ಬರ್ಬೇಕು ಅಂತ ಮೂರ್ ಜನಕ್ಕೆ ಹೆಲ್ಪ್ ಮಾಡೋ ವಿಧಾನ ಶುರು ಮಾಡಿ ತಾನೇ ಸ್ವತಃ ಇದ್ರ ಮೂಲಕ ಸಮಾಜನ ಬದಲಾಯಿಸ್ಬೇಕು ಅನ್ಕೊಂಡಿದ್ದಾನೆ. ಇದ್ರ ಸಲುವಾಗಿ ವಾರದ ಹಿಂದೆ ಸುಸೈಡ್ ಮಾಡಕ್ ಹೊರಟಿರೋ ಜೋಡಿನ ಕಾಪಾಡಿ ಅವ್ರಿಗ್ ಮದ್ವೆ ಮಾಡಿಸ್ದ. ಅವ್ರ ಥ್ಯಾಂಕ್ಸ್ ಹೇಳಿದ್ರೆ ನನಗ್ ಬೇಕಾಗಿರೋದು ಥ್ಯಾಂಕ್ಸ್ ಅಲ್ಲ. ನೀವು ಮೂರ್ ಜನಕ್ಕೆ ಸಹಾಯ ಮಾಡ್ಬೇಕು, ಆ ಮೂವರಲ್ಲಿ ಪ್ರತಿಯೊಬ್ರು ಮತ್ತೆ ಮೂರ್ ಜನಕ್ಕೆ ಸಹಾಯ ಮಾಡೋ ತರ ಮಾಡ್ಬೇಕು ಅಂದ. ಚಿತ್ರ, ಈಗ ಅರ್ಥ ಆಯ್ತಾ ನನ್ ತಮ್ಮ ಎಂತವನು ಅಂತ? ಗುಗ್ಗುವ ಚೆಲುವ ಆ ಅಂದದ ಮಾಡಲು ನೀನಾ, ಬಾರೋ ಬಾರೋ ಮಗನೇ ಭೂಮಿಯ ಲೀಡರ್ ನೀನೇ, ನಿಂತು ನಿಂತು ನಡೆಯೋದೆ ಸಾಧ್ಯವಾಗದೆ ನಿಲ್ಲದಂತೆ ನಡೆಯೋಣ ಪ್ರೀತಿ ಹಾದಿಗೆ. Do you know ee huchu nodi, do you know ningage anta, do you know na doctor ade, oh yeah. Come on, come on, come on, Maria. ಸಮಜೋನ ಮಾಡು ನನ್ನ ಸಹವಾಸನ, ನಿಜಕ್ಕೂ ಸ್ವಪ್ನನು ಸುಲಭಕ್ಕೆ ಸಿಗುವುದು ತಗೋ, ಬದುಕನ್ನು ಚಂದದ ಸಾಗುವಂತ ಈ ನಿಮಿಷನ, ಏನೇನು ಮಾಡುತ್ತ ಕನಸಲ್ಲಿ ಕಳೆಯದೆ ಇರು. ಖುಷಿಗಳೆಲ್ಲ ಕನಸಿನಂತೆ ನಿನ್ನ ಜೊತೆ ಬಂತು, ನಿದಿರೆಯಲ್ಲೂ ಬದುಕು ಈಗ ಇನ್ನೂ ಸೊಗಸಾಯ್ತು. Do you know ನಿನ್ನ ನೋಡಿ ನಂಗೆ, Do you know ಕ್ಷಣ ನಿಂತ ಹಾಗೆ, Do you know ಇದುವೇ ನ ಮಾಯೆ, Oh yeah. Come on, come on, come on, say Maria. ಬಳುಕು ಭಾಮ ಕೇರಳಿ ಪ್ರೇಮ ನಿನ್ನೆ ಪಡೆದಾಯ್ತು,
ಎದುರು ನಿಂತು ಸೆಳೆತಗೊಂಡು ಕಣ್ಣೇ ನಿಲ್ಲದಾಯ್ತು. ಅಲ್ಲ ಅಣ್ಣ, ಬಸ್ ಟಿಕೆಟ್ ದುಡ್ಡಿಲ್ಲ ಅಂತ ಹೇಳ್ದ, 10 ರೂಪಾಯಿ ಕೊಟ್ಟೆ, ಥ್ಯಾಂಕ್ಸ್ ಹೇಳ್ದಂಗ ಹೋಗ್ತಾವ್ನೆ. ಥ್ಯಾಂಕ್ಸ್ ಹೇಳಿಲ್ಲ ಅಂತ ಹೊಡ್ಬಿಡ್ತೀಯ? ಬರೋ ಬರೋ, ಹೊಡಿಯೋ ಹೊಡಿಯೋ. ಹೊಡಿಬೇಕು ಅಂತಲ್ಲ, ಅವನು ಥ್ಯಾಂಕ್ಸ್ ಅಂತ ಹೇಳಿದ್ರೆ ನನಗೆ ಥ್ಯಾಂಕ್ಸ್ ಬೇಡ ಕಣೋ. ಮೂರ್ ಜನಕ್ಕೆ ಹಿಂಗೆ ಹೆಲ್ಪ್ ಮಾಡು ಅಂತ ಹೇಳೋಣ ಅನ್ಕೊಂಡೆ, ಆದ್ರೆ ನಾನ್ ಮಾಡಿದ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳಿಲ್ಲ ಅಣ್ಣ. ನೀನ್ ಹೆಲ್ಪಿಗೆ ಅವ್ನು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ಮೇಲೆ ಅವ್ನು ಥ್ಯಾಂಕ್ಸ್ ಹೇಳೋ ಲೆವೆಲ್ಗೆ ನೀನ್ ಹೆಲ್ಪ್ ಮಾಡಿಲ್ಲ ಅಂತಾನೆ ತಾನೆ? ಅವತ್ತು ಮಗು ಫ್ಯಾಮಿಲಿ ಅವರು ಎಷ್ಟು ಸರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳಿದ್ರು, ಅದನ್ನ ಅಣ್ಣ ಕೇಳಿದ್ರು ಅಂತ ಹೇಳಿದ್ರ? ನೀನ್ ಏನ್ ಬೇಕಾದ್ರೆ ಹೇಳ್ಕೊ. ನೋಡೋಣ, ಇವನ್ಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಇವನ್ಗೆ 10 ರೂಪಾಯಿ ಸಿಕ್ತು ಅಂತ ಕಾಮ್ ಆಗಿದ್ದಾನೆ, ಅವರು ನೀನ್ ಹೆಲ್ಪ್ ಮಾಡಿದಕ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ ಕಾಮ್ ಆಗಿರ್ತಾರೆ. ಏನ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬಿಡ್ತಾರಾ? ಖಂಡಿತ ಮಾಡಲ್ಲ. ಇಷ್ಟಕ್ಕೂ ನೀನ್ ಏನ್ ಹೇಳ್ಬೇಕಂತಿದ್ಯೋ ಅಣ್ಣ, ಈ ಎಲ್ಲಾ ಜನರಿಗೂ ಕೃತಜ್ಞತೆ ಅನ್ನೋ ಭಾವನೆನೇ ಇಲ್ಲ. ಜನಗಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ನಾವು ಶುರು ಮಾಡಿರೋ ಒಳ್ಳೆ ಕೆಲ್ಸ ಇಷ್ಟೊತ್ತಿಗೆ ದೊಡ್ಡ ಲೆವೆಲ್ಗೆ ಬೆಳೆದಿರುತ್ತೆ. ನಮ್ಮ ಆಸೆನೂ ಅದು ಬೆಳಿಬೇಕು ಅಂತಾನೆ ಕಾಣ. ಆದ್ರೆ ನನಗೆ ಈ ಜನರ ಮೇಲೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇದೆ ಅಷ್ಟೇ. ಯಾಕೆ, ಈಗಲೇ ಹೋಗಿ ನೋಡ್ಕೊಂಡು ಬರೋಣ. ಬನ್ನಿ ಲೈ, ನಿನ್ ಗಾಡಿ ಎತ್ತ. ಸ್ಟಾಲಿನ್ ಚೆನ್ನಾಗಿದ್ಯಾಪ್ಪ, ಒಳಗ್ ಬಾಪ. ಏನ್ ತಗೊಳ್ತೀರಿ? ಅಯ್ಯೋ ಏನು ಬೇಡ ಯಜಮಾನ್ರೆ. ನಿಮ್ ಮಗ ಅವನ ಹತ್ರ ಏನಾದ್ರು ಮಾತಾಡೋದಿತ್ತ? ಏನೂ ಇಲ್ಲ. ಆ ದಿನ ನಿಮ್ ಮಗನಿಗೆ ಒಂದ್ 3 ಜನಕ್ಕೆ ಹೆಲ್ಪ್ ಮಾಡಕ್ ಹೇಳಿದ್ದ. ಅವ್ರು ಯಾರ್ಯಾರಿಗೆ ಹೆಲ್ಪ್ ಮಾಡಿದ್ರು ಅಂತ ತಿಳ್ಕೊಳಕ್ ಬಂದೆ. ಅವನಿಗೆ ಇಷ್ಟು ದಿವಸ ಪಾಸ್ಪೋರ್ಟ್ ವೀಸಾ ಅಂತ ಓಡಾಡದೇ ಆಗೋಯ್ತಪ್ಪ. 10 ದಿವಸಕ್ಕೆ ಮುಂಚೆ ತನ್ನ ಕೆಲಸ ಮುಗಿಸ್ಕೊಂಡು ಕೆನಡಾಗೆ ಹೋದ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನನ್ನ ಮೇಲೆ ಇನ್ನೂ 3 ಜನ ಮ್ಯಾನೇಜರ್ಸ್ ಇದ್ದಾರೆ, ಕೆಳಗೊಂದು 200 ಜನ ವರ್ಕ್ ಮಾಡ್ತಾರೆ. 24 ಅವರ್ಸ್ ವರ್ಕ್ ಟೆನ್ಷನ್. ನಿಮ್ಮ ಥರ ಸೋಷಿಯಲ್ ವರ್ಕ್ ಅಂತ ನನ್ನ ಜಾಬ್ ಬಿಟ್ಟು ಬರೋಕ್ಕಾಗಲ್ಲ, ನನಗಷ್ಟೊಂದು ಟೈಮೂ ಇಲ್ಲ. ಹುಚ್ಚುಚ್ಚಾಗಿ ಮಾತಾಡಬೇಡ. ನನಗೇನು ತಿಂಗಳಿಗೆ 30,000 ಸಂಬಳ ಬರ್ತಿದೆ, ಇಲ್ಲ ನನ್ನ ಕೆಳಗಡೆ 300 ಜನ ಕೆಲಸ ಮಾಡ್ತಿದಾರ? ಹೆಂಡತಿನ ಹನಿಮೂನ್ ಕರ್ಕೊಂಡು ಹೋಗೋಕೆ ದುಡ್ಡಿಲ್ಲ ಅಂತ ನಾನೇ ಒದ್ದಾಡ್ತಿದ್ದೀನಿ. ಹೆಲ್ಪ್ ಅಂತ ಹೆಲ್ಪ್. ಕರೆಕ್ಟೇ, ಅವನಿಗೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಸಮಯ ಸಿಗಲಿಲ್ಲ. ಇನ್ನು ಹೆಲ್ಪ್ ಹೇಗೆ ಮಾಡ್ತಾನೆ? ನಿಮ್ಗೇನಾದರೂ ಪರ್ಸ್ನಲ್ ಹೆಲ್ಪ್ ಬೇಕು ಅಂದರೆ ಹೇಳಿ, ಡೆಫಿನೆಟ್ಲಿ ಮಾಡ್ತೀನಿ. ನಾನು 5,000 ಕೊಡ್ತೀನಿ. ಅವನ ಹೆಸರು ಹೇಳಿ, ನೀವು ಯಾರಿಗಾದರೂ ಹೆಲ್ಪ್ ಮಾಡಿಬಿಡಿ. ಬರ್ತೀನಿ ಸರ್. ಪರವಾಗಿಲ್ಲ ಬಿಡಿ ಸರ್, ಬರ್ತೀನಿ. ನೀನ್ ಬೇಜಾರು ಮಾಡ್ಕೋಬೇಡ ಅಣ್ಣ. ನಿನ್ಗೊಂದು ಒಳ್ಳೆ ಐಡಿಯಾ ಬಂತು, ವರ್ಕ್ ಆಗುತ್ತೆ ಅಂತ ಅನ್ಕೊಂಡ್ವಿ, ಆಗ್ಲಿಲ್ಲ. ಅದ ಅವ್ರ ಕರ್ಮ ಅಣ್ಣ. ಅವ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಏನಂತೆ? ನಾವು ಮಾಡ್ತೀವಿ. ಹೌದಾ? ನಿನ್ಗೋಸ್ಕರ ಮಾಡ್ತೀವಿ. ಹ್ಮ್. ಅಯ್ಯಯ್ಯೋ, ಎದ್ದಳು ಎದ್ದಳು, ಎದ್ ಕೂತ್ಕೋ. ಅಯ್ಯಯ್ಯೋ, ತುಂಬಾ ರಕ್ತ ಬರ್ತಾ ಇದೆ, ಸ್ವಲ್ಪ ಇದ್ರೆ ಕಣ್ಣಿಗೆ ಹಾಕೋದು. ಏನಮ್ಮ ನೋವಾಗ್ತಾ ಇದೆಯಾ? ಇಳಿಯೋ. ಏಯ್ ರಾಸ್ಕಲ್, ಏನು ಎಂತ ಕೆಲಸ ಮಾಡಿದ್ಯೋ? ಏಯ್ ನಾನೇನ ಮಾಡ್ತೀನಿ? ಎಣ್ಣೆ ಹೊಡೆದು ಗಾಡಿ ಓಡಿಸೋದು ತಪ್ಪು ಕಣೋ, ಹಣೆ ಬರಹ ಕೆಟ್ಟು ಭಿಕ್ಷೆ ಬಿಡೋದು ತಪ್ಪಲ್ಲ ಕಣೋ. ಲೇಯ್, ನಿನ್ ಕೈಲಾದ್ರೆ ಸಹಾಯ ಮಾಡೋ. ಅದು ಬಿಟ್ಟು ಆ ಮಗುನ ಹೊಡೆಯೋ ಅಧಿಕಾರ ನಿನ್ಗೆ ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು ಇಡಿಯಟ್? ಏಯ್ ಸುಮ್ನೆ ಇರೋ. ಏಯ್ ಏಯ್, ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾರಿಗಾದ್ರೂ ಸಹಾಯ ಮಾಡೋ. ಯಾಕೋ ನಿನಗೆ ದರಿದ್ರ ಜನ್ಮ ರಾಸ್ಕಲ್, ಸಾಯಿಸ್ಬಿಡ್ತೀನಿ ಒಬ್ಬೊಬ್ಬನು. ಏಯ್ ಬಿಡ್ರೋ, ಯಾರಿಗಾದ್ರೂ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಮನ್ಸಾಗಲ್ಲ ಇವ್ರಿಗೆ. ಇಂಥ ನನ್ನ ಮಕ್ಕಳನ್ನ ಸಹಿಸ್ಬಿಡ್ಬೇಕು. ಯಾರ ಮಗ ಅವರು? ಅವ್ರನ್ನ ಸುಮ್ಮನೆ ಬಿಡ್ಬಾರ್ದು ಕಣ.
ಕಾರಣ ಏನು ಅಂತ ಗೊತ್ತಿಲ್ಲ ಕಣ. ಅಣ್ಣ ನಿಂತ್ಕೋಣ, ಈ ವಿಷಯ ನಿಲ್ಗೆ ಬಿಟ್ಬಿಡು, ನಾನು ಹೇಳೋದನ್ನ ಒಂದ್ಸಲ ಕೇಳು ಪ್ಲೀಸ್. ಇದ್ರೇನು ಸುಮ್ನೆ ಇರ್ಬೇಕಾ? ಮತ್ತೆ ಇನ್ನೇನ್ ಮಾಡ್ತೀವಿ? ನೀನ್ ಒಳ್ಳೇದಾಗ್ಬೇಕು ಅಂತ ಮೂರು ಜನಕ್ಕೆ ಹೆಲ್ಪ್ ಮಾಡಿ 20 ದಿವಸ ಕಾದ್ ನೋಡ್ದೆ, ಆದ್ರೆ ಏನ್ ಒಳ್ಳೇದಾಯ್ತು? ನೀನ್ ಕೋಪದಲ್ಲಿ ಒಬ್ನಿಗೆ ಹೊಡೆದಿದ್ದಕ್ಕೆ 20 ನಿಮಿಷದಲ್ಲಿ ಏನೇನಾಯ್ತು ಅಂತ ನೋಡು. ಅಣ್ಣ, ಔಷಧಿಗಿಂತ ವಿಷಾನೇ ಬೇಗ ಕೆಲಸ ಮಾಡುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡ ಅಣ್ಣ, ಬಿಟ್ಬಿಡು. ಹೌದು ಅಣ್ಣಯ್ಯ, ನೀನ್ ಮಾಡಿರೋ ಒಳ್ಳೆ ಕೆಲಸ ಬೆಳಿಬೇಕು ಅಂತ ಅನ್ಕೊಂಡೆ, ನಡೆದಿದ್ದೆಲ್ಲ ಮರ್ತು ಬಿಡೋಣ. ಇದು ಬೈಕ್ ಆಕ್ಸಿಡೆಂಟ್ ಅಲ್ಲಿ ಬಿದ್ದಿಯಟ್ ಅನ್ಕೊಂತೀವಿ. ಪ್ರಿಯಾ ಡಾರ್ಲಿಂಗ್, ಎಲ್ಲಿದ್ಯಾ? ಇಲ್ಲಿ ಶೋಕ್ ಟೈಮ್ ಆಗ್ತಾ ಇದೆ, ಕಮ್ ಫಾಸ್ಟ್ ನಾ, ಐ ಆಮ್ ವೇಟಿಂಗ್ ಫಾರ್ ಯು. ಹರಿ, ಅವತ್ತು ನನಗೆ ಹೊಡೋದ್ನಲ್ಲ, ಅವನಿಲ್ಲ ಬ್ಯಾಂಗ್ಳೂರ್ ಸೆಂಟ್ರಲ್ಲಿ ಇದ್ದಾನೆ. ಇನ್ನು 5 ನಿಮಿಷದಲ್ಲಿ ಇಲ್ಲೇ ರೆಸ್ಟೋರೆಂಟಿಗೆ ಬಾ ನೀನು, ನಾನಿಲ್ಲ ವೇಟ್ ಮಾಡ್ತಾ ಇದ್ದೀನಿ, 5 ನಿಮಿಷಕ್ಕೆ ಬರ್ಬೇಕಿಲ್ಲಿ. ಏನೋ ಮುಗಿತಾ? ಅವ್ನಿಗೆ ಟ್ಯೂಷನ್ ಟೈಮ್ ಆಗುತ್ತೆ, ಇನ್ನೂ ಬಿಲ್ಲೇ ಬಂದಿಲ್ಲ. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ, ಡ್ರಾಪ್ ಮಾಡ್ಲಾ? ಆ ಕೆಲಸ ಮಾಡು. ಓಕೆ, ಬಾಯ್. ಬಾಯ್ ಮಮ್ಮಿ, ಬಾಯ್. ಬಿಲ್ ಪ್ಲೀಸ್. ಎಲ್ಲವನು ನೀನ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೇಕಿತ್ತು, ಅವ್ನು ಆಲೆ ಹೋಗಾಯ್ತು. ಫೋನ್ ಮಾಡಿದ ತಕ್ಷಣ ಬಂದಿದ್ರೆ ಅವ್ನು ಸಿಕ್ಕಿರೋನು. ಫ್ಯಾಮಿಲಿ ಜೊತೆ ಬಂದಿದ್ದಾನೆ ಅಂದೆ. ಅಲ್ಲಿ ನೋಡಲ್ಲಿ, ಅವ್ರು ಅಲ್ಲೇ ಇದ್ದಾರೆ. ಈ ಸಿಟಿಲಿ ಅವನು ಹುಡ್ಕೋದು ತುಂಬಾನೇ ಕಷ್ಟ. ನಾವು ಅವನು ಹುಡ್ಕೊಂಡು ಹೋಗೋದಲ್ಲ, ಅವನೇ ನಮ್ಮನ್ನು ಹುಡ್ಕೊಂಡು ಬರೋಂಗೆ ಮಾಡ್ತೀನಿ. ಏನೋನಪ್ಪ, ನೀನ್ ಈ ನಡುವೆ ಟೈಮ್ಗೆ ಸರಿಯಾಗಿ ಊಟನೇ ಮಾಡ್ತಿಲ್ಲ. ಸಾಕಮ್ಮ, ನೀನ್ ಕೂತ್ಕೋ, ನಾನು ತಗೊಂಡ್ ಬರ್ತೀನಿ. ಇದನ್ ಮನೇಲಿ ಬೇರೆ ಬಿಟ್ಟು ಹೋಗಿದ್ಯಾ? ಸಾಯಂಕಾಲದಿಂದ ಹೊಡ್ಕೋತಾನೆ ಇದೆ, ಇದನ್ ಹೇಗೆ ಆನ್ ಮಾಡಿ ಮಾತಾಡ್ಬೇಕೋ ಗೊತ್ತಿಲ್ಲ. ಮಾತಾಡ್. ಹಲೋ ಅಕ್ಕ. ಸ್ಟಾಲಿನ್, ಸ್ಟಾಲಿನ್. Oh!
ಸ್ಟಾಲಿನ್ ಹಲೋ ಎಂ ಎಲ್ ಎ ಸರ್, ಕೈ ಮುಗಿತೀನಿ. ಇವತ್ತು ನಾಗರ ಬಗ್ಗೆ ಕರ್ಕೊಕ್ ಹೋಗಿದ್ವಿ, ಅಲ್ಲಿ ದೊಡ್ಡ ಗಲಾಟೆ ಆಗೋಯ್ತು. ಅವ್ನು ಯಾರೋ ನಾನು ಹೊಡೆಯೋದಕ್ಕೆ ಹಿಂದೆ ಬರ್ತಾವನೆ. ಈಗ ಏನು ಮಾಡಲಿ? ಈಗ ಎಲ್ಲಿದ್ಯಾ? ನಾಯಂಡಳ್ಳಿ ಹತ್ರ. ಸರಿ, ಹತ್ತಿರದಲ್ಲೇ ನಮ್ಮ ಪಾರ್ಟಿ ಆಫೀಸ್ ಇದೆ, ಅಲ್ಲಿಗೆ ಹೋಗು. ಅಲ್ಲಿಗೆ ಬರೋದಕ್ಕೆ ಯಾವ ನನ್ನ ಮಗನು ಧೈರ್ಯ ಮಾಡಲ್ಲ. ಸರಿ ಸರ್. ಕಾನ್ಸ್ಟೇಬಲ್, ಗಾಡಿ ತೆಗಿ. ಕಿಶೋರ್, ಲೇಯ್, ಎಲ್ರು ಎಲ್ಲೋ ಇದ್ದೀರಾ? ಲೇ ನರಸಿಂಹ, ಲೇ ಎಲ್ಲೋ ಇದ್ದೀರಾ? ಎಲ್ಲಿದ್ದೀರಾ ಲೇ? ಬೇಡ ಬೇಡ ಬೇಡ. ನನ್ನ ಪಾರ್ಟಿ ಆಫೀಸ್ ಅಲ್ಲಿ ಏನು ನಡೆದಿಲ್ಲ. ಸೆಲ್ ಒಳಗಿರೋರ್ನ ಹೊರಗಡೆ ಕಳ್ಸು. ಸರ್, ನನ್ನ ಕಣ್ಣೆದುರಿಗೆ ನಿಮ್ಮನು ಕೈ ಕತ್ತರಿಸ್ದ ಸರ್. ಏನು ನಡೆದಿಲ್ಲ ಅಂತ ಹೇಳದ್ನಲ್ಲ, ಅವನ್ನ ಬಿಡು. ಸ್ಟೇಷನ್ ಅಲ್ಲಿ ಏನಾದ್ರೂ ಆದ್ರೆ ನಮ್ಮಿಬ್ಬರಿಗೂ ಪ್ರಾಬ್ಲಮ್ ಸರ್. 25 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. ಯಾರನ್ನ ಎಲ್ಲಿ ಏನು ಮಾಡಬೇಕು ಅಂತ ನನಗ್ ಗೊತ್ತು. ಹೊರಗಡೆ ವೇಟ್ ಮಾಡ್ತೀನಿ, ಕಳ್ಸು. ನಿನ್ ಮೇಲೆ ಯಾವ ಕೇಸೂ ಇಲ್ಲ, ನೀನ್ ಹೋಗ್ಬೋದು. ನೀನು ಕೈ ಕತ್ತರಿಸಿದ್ದು ತಪ್ಪಲ್ಲ, ಕತ್ತರಿಸಿದ ಜಾಗ ತಪ್ಪು. ನನ್ನ ಪಾರ್ಟಿ ಆಫೀಸ್ಗೆ ಬಂದು ನನ್ನ ಕಡೆ ಒನ್ನೆ ಅಷ್ಟಕ್ಕೂ ನಿನಗೆ ನನ್ನ ರೇಂಜ್ ಏನು ಅಂತ ಗೊತ್ತಾ? ಒಬ್ಬನಿಗೋಸ್ಕರ 100 ಜನನ ಹಿಂದೆ ಹಾಕೊಂಡು ಬಂದಿದ್ಯ, ಆಗ್ಲೇ ಗೊತ್ತಾಯ್ತು ನೀನೇನು, ನಿನ್ನ ರೇಂಜ್ ಏನು ಅಂತ. ಎಷ್ಟೋ ಧೈರ್ಯ ನಿನಗೆ. ಗುಂಡಿಗೆ ಮೇಲೆ ಕೈ ಹಾಕಿದ್ಯಾ ಗೊತ್ತಾಗಿಲ್ವಾ? ಅಲ್ಲಿರೋ ನನ್ನ ಪವರ್. ತಿನ್ಬೇಕು ಅನ್ಸಿದ್ನ ತಿನ್ನು, ಕೋರಿಕೆಗಳಿದ್ರೆ ತೀರಿಸ್ಕೋ, ನೋಡ್ಬೇಕಾಗಿರೋದೇನಾದ್ರೂ ಇದ್ರೆ ಈಗ್ಲೇ ನೋಡ್ಕೋ. ಸರಿಯಾಗಿ ನಾಳೆ ಸಾಯಂಕಾಲ 4 ಗಂಟೆಗೆ ನಿನ್ನ ಫ್ಯಾಮಿಲಿಯಲ್ಲಿ ಒಬ್ರು ಇರೋದಿಲ್ಲ, ತಿಳ್ಕೋ. ಲೇ, ಈ ಒಬ್ಬನಿಗೋಸ್ಕರ ಇಷ್ಟೊಂದು ಜನನ ಹಿಂದೆ ಹಾಕೊಂಡು ಬಂದಿದೀಯ? ಈ ಒಬ್ಬನೇ 100 ಪಾಕಿಸ್ತಾನ ಶತ್ರು ಸೈನ್ಯನ ಸಿಗದು ತೋರಣ ಕಟ್ಟಿದ್ದಾನೆ, ಅದು ನೀನ್ ತಿಳ್ಕೊ. ನಿನ್ನೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, 4 ಗಂಟೆಗೆ ನೀನ್ ಜನಗಳನ್ನ ಕಳಿಸ್ಕೊಟ್ರೆ 4:10 ಜೀವನದಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ನಲ್ಲೋ ಅಂತ ಅಳ್ತಾ ಕೂತ್ಕೋತೀಯ. ಇಲ್ಲ ಆಗಲ್ಲ ಅಂದ್ರೆ ಕಳಿಸೋ, ತೋರಿಸ್ತೀನಿ. Oh!
ಶಬ್ದ ಸ್ಟಾಲಿನ್, ಕೊಟ್ಟ ವಚನಕ್ಕೆ ಬದ್ಧ ಸ್ಟಾಲಿನ್, ಸತ್ಯಕ್ಕಾಗಿ ಯುದ್ಧ ಸ್ಟಾಲಿನ್, ವಿಶ್ವ ಎದುರಿಸೋ ಧೈರ್ಯ ಸ್ಟಾಲಿನ್. ಮತ್ತೀಗೇನ್ ಮಾಡೋಣ ಅಕ್ಕ? ನಾಳೆ ಸರಿಯಾಗಿ 4 ಗಂಟೆ ಅಷ್ಟೊತ್ತಿಗೆ ನೀನು, ಭಾವ ಮತ್ತೆ ಅವನು ಮನೆಗೆ ಬಂದ್ಬಿಡಿ. ಅಲ್ಲಿ ನಿಮ್ಮಮ್ಮ ಇರ್ತಾರೆ, ನಾನು ಬರಲ್ಲ. ನಮ್ಮ ಮನ ಅದೇ, ನೀನು ಅವ್ರ ಹೋಟೆಲ್ 9 ತಿಂಗಳಿದ್ದು ಅಂತ ಮರ್ತು ಹೋಗ್ಬೇಡ. 7 ತಿಂಗಳಿಗೆ ಹೊರಗಡೆ ಬಂದೆ ಅಂತೆ. ಅದಕ್ಕೆ ನಮ್ಮ ನಿನ್ನ ಆತ್ರ ಗುಡ್ದೋಳು ಅಂತ ಹೇಳೋದು? ಸರಿ ಬಿಡು, ಹಾಗಾದ್ರೆ ನಾಳೆ 3:30 ಕಲ್ಯಾಣ ನಗರ ಬಸ್ ಸ್ಟಾಪಿಗೆ ಬಂದ್ಬಿಡಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳದೆ ಬಸ್ ಹತ್ಸ್ ಕರ್ಕೊಂಡು ಹೋಗ್ತಿದ್ಯಲ್ಲೋ. ನಿನ್ ಹೆಸರ ಮೇಲೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿ. ಯಾಕೆ ಬೇಗ ಹೋಗ್ತೀನಿ ಅಂತ ಅನುಮಾನ ಬಂತ? ಈ ತರ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀಯ ಅಂತ ಹೇಳಿ ಅಕ್ಕ ನಿನ್ನ ಬಿಟ್ಟು ಹೋಗಿದ್ದು. ಅಕ್ಕ? ಅಕ್ಕನೇ ಅಕ್ಕನೇ ಕಣೋ, ಅಲ್ಲಿ ನೋಡು. ಚಲೋ ಬೇಟ. ಇದೇನೋ ನೆನ್ಸ್ಕೊಂಡ್ರೆ ಕಣ್ಮುಂದೆ ಬಂದ್ಬಿಟ್ಲು. ಹೌದು, ಬೇಟ. ಅಮ್ಮ ಬೆಲ್ ಹೊಡಿತೀನಿ, ಇಳಿದ್ಬಿಡೋಣ. ಯಾಕೋ ಮೊದ್ಲು ಬಸ್ ಹತ್ತಿದ್ ನಾವು, ಆತ್ರ ಕುಡ್ದೋಳಿಗೆ ಇಷ್ಟ ಇಲ್ಲ ಅಂದ್ರೆ ಇಳಿದು ಹೋಗ್ತಾಳೆ, ನೀನ್ ಕೂತ್ಕೋ ಅಷ್ಟೇ. ಛೀ 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 ಛೀ
ಮಲ್ಲೇಶ ಬಸ್ಸಲ್ಲೇ ಇದ್ದಾನೆ, ಆ ಬಸ್ನ ಫಾಲೋ ಮಾಡು, ಬೇಗ ಹೋಗು. ಫಾಲೋ ಮಾಡ್ತಾ ಇದೀಯಾ? ಎಲ್ಲರೂ ಇಲ್ಲೇ ಇದ್ದಾರೆ. ಡ್ರೈವರ್, ಅದೇನು ಅವಳು ನಮ್ಮ ಹಿಂದೆನೆ ಬರ್ತಿದ್ದಾಳೆ. ನಾಚಿಕೆ ಇದ್ರೆ ತಾನೆ ಅವಳಿಗೆ. ನಿಜನೇ. ಅಮ್ಮ, ಲಿಫ್ಟ್ ಇಲ್ಲಿ ಹತ್ತು. ನೀನು ಹತ್ತೋ? ಜನ ಜಾಸ್ತಿ ಆದ್ರಮ್ಮ, ನಾನು ಮೆಟ್ಲಿಂದ ಬರ್ತೀನಿ. ನೀವು ಇವಾಗ ನೋಡೋಣ, ಬಂದ್ರೋ. ಜರ್ಗೋ, ಅರ್ಧ ನಿಮಿಷದಲ್ಲಿ ಹತ್ತು ಬಂದ್ಬಿಟ್ಟೆ. ಹೌದು ಬಿಡು, ನೀನು ತಾಯಿ ಹಾಲು ಕುಡ್ದು ಬೆಳೆದವನು, ಅದಕ್ಕೆ ಲಿಫ್ಟ್ ಗಿಂತ ಬೇಗ ಬಂದೆ. ಇನ್ನು ಕೆಲವರು ಇದಾರೆ ಡಬ್ಬ ಹಾಲು ಕುಡ್ದು ಬೆಳೆದವರು, ಇದು ಬೆಳೆದ್ರು ಇದು ಬೆಳೆಯಲ್ಲ. ನಿನ್ ಜೊತೆ ಲಿಫ್ಟ್ ಅಲ್ಲಿ ಬಂದಿರೋದು ನನ್ನ ಕರ್ಮ. ಚಿಚಿ, ನನ್ನ ಕರ್ಮ ಕೂಡ. ಚಿಚಿ ಬಾರ, ನಮ್ ಕೆಲ್ಸ ನೋಡ್ಕೊಳ್ಳೋಣ. ಇಲ್ಲಿ ಕೆಲ್ಸ ಮುಗ್ದೋಯ್ತಮ್ಮ. ಅಷ್ಟು ಬೇಗ? ಇನ್ನೊಂದ್ ಚಿಕ್ಕ ಕೆಲ್ಸ ಬ್ಯಾಲೆನ್ಸ್ ಇದೆ, ಅದನ್ನ ನಾನ್ ನೋಡ್ಕೋತೀನಿ. ಮಲ್ಲೇಶ್, ನರಸಿಂಹ, ಇವನು ಒಳಗಡೆ ಹೇಗ್ ಬಂದ? ಎಲ್ ಸಾಯ್ತಿದ್ದೀರೋ ಎಲ್ರು? ಏನೋ ಕೂಗ್ತಾ ಇದೀಯ, ಬರಲ್ಲ.
ಅವರಿಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ. ಡಿಸ್ಚಾರ್ಜ್ ಆಗೋದಕ್ಕೆ ಕನಿಷ್ಠ ಒಂದ್ ತಿಂಗಳಾದ್ರೂ ಬೇಕು. ನಿನಗೆ ಒಂದ್ಸಲ ಹೇಳಿದ್ದೀನಿ ನಾನು, ನೀನ್ ನನಗೇನು ಮಾಡೋಕ್ಕಾಗಲ್ಲ ಅಂತ. ಮತ್ತೆ ಅದೇ ಮಾತನ್ನ ನಿನ್ ಮನೆಗೆ ಬಂದು ಹೇಳ್ತಾ ಇದ್ದೀನಿ, ನೀ ನಂದೇನು ಕಿತ್ಕೊಳಕಾಗಲ್ಲ. ಏಯ್, ಎಷ್ಟೋ ಧೈರ್ಯ ನಿನ್ಗೆ, ನನ್ ಜಾಗಕ್ಕೆ ಬಂದು ನನ್ ಮುಂದೆನೆ ಮಾತಾಡ್ತೀಯ? ನನ್ನ ಧೈರ್ಯ ನಿನ್ ಗಂಡನ ಕೇಳು ಹೇಳ್ತಾನೆ. ಗಂಡ ತಪ್ಪು ಮಾಡಿದ್ರೆ ಸರಿ ಮಾಡೋ ಜವಾಬ್ದಾರಿ ಹೆಣ್ಣಿಂದಾಗಿರುತ್ತೆ. ಪ್ರತಿ ಗಂಡಿನ ವಿಜಯದ ಹಿಂದೆ ಒಂದು ಹೆಣ್ಣಿರ್ತಾಳೆ, ಹಾಗೆ ಪ್ರತಿ ದರಿದ್ರದವನಿಂದೇನೋ ಒಬ್ಳು ಹೆಣ್ಣಿರ್ತಾಳೆ ಅಂತ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ. ಏಯ್, ನಮ್ಮಪ್ಪ ಯಾರು ಅಂತ ಗೊತ್ತೇನೋ? ಯಾಕೆ, ನಿನಗೆ ಗೊತ್ತಿಲ್ವಾ? ನಿನ್ ಗಂಡಿನ ಕಂಟ್ರೋಲ್ ಅಲ್ಲಿ ಇಟ್ಕೋ, ಹುಷಾರು. ಶಾಂತಿ, ನಿಮ್ಮ ಅಪ್ಪನಿಗೆ ಫೋನ್ ಮಾಡ್ಬೇಡ. ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡ ಮಾಡೋದು? ಎಲ್ಲ ನಾನು ನೋಡ್ಕೋತೀನಿ. ಏನ್ರಿ ನೀವು ನೋಡ್ಕೊಳ್ಳೋದು? ನಮ್ಮಪ್ಪ ಯಾರು ಅಂತ ಗೊತ್ತಾ ಅಂದ್ರೆ ನಿನಗ್ ಗೊತ್ತಿಲ್ವಾ ಅಂತ ಕೇಳ್ದ? ಅದು ಎಲ್ರ ಮುಂದೆ? ನಾನು ಅವನ್ನ ಬಿಡಲ್ಲ. ಐ ವಿಲ್ ನಾಟ್ ಲೀವ್ ಹಿಮ್. ಹಲೋ, ಸರ್, ಚಿಕ್ಕಮ್ಮನವ್ರ ಫೋನು. ಚಿಕ್ಕಮ್ಮ ಅವರ? ಹಲೋ, ನಿಮ್ಮ ಅಪ್ಪನ ಫೋನ್ ಕಣ. ಯಾರು ಮಾವ? ನಿಮ್ಮ ಅಕ್ಕ ತುಂಬಾ ಗರಂ ಆಗಿದ್ದಾಳೆ. ಓ, ಹಾಗ. ಅಪ್ಪ, 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 ಅಕ್ಕ ಲೈನಲ್ಲಿದ್ದಾಳೆ. ಏನಮ್ಮ? ಈ ಚಿಕ್ಕ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಮ್ಮ. ನಾ ಡೆಲ್ಲಿಗೆ ಹೋಗ್ತಿದ್ದೀನಮ್ಮ, ಬಂದ ತಕ್ಷಣ ನಾನು ಆ ವಿಷಯ ನೋಡ್ಕೋತೀನಿ. ಫೋನ್ನ ನಿನ್ನ ಯಜಮಾನನ ಹತ್ರ ಕೊಡು, ಹೇಳ್ತೀನಿ. ಲೈ ಸೋಂಬೇರಿ, ವಾರ್ಡ್ ಮೆಂಬರ್ ಆಗೋಕ್ಕೂ ಯೋಗ್ಯತೆ ಇಲ್ದವನು ಅಂತವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀನಿ. ಎಮ್ ಎಲ್ ಎ ಪದವಿನ ವರದಕ್ಷಿಣೆ ಕೊಟ್ಟಿದ್ದೀನಿ. ನನ್ನ ಮಗಳನ್ನ ಹೆಂಗ್ ನೋಡ್ಕೋಬೇಕು ನೀನು? ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೇಕು ಕಣ. ಅಂತದ್ರಲ್ಲಿ ಯಾವನೋ ಕೆಲ್ಸಕ್ ಬಾರ್ದ ಅವನು ನನ್ನ ಮಗಳಿಗೆ ಏನೇನೋ ಅಂತ ಇದ್ರೆ ಮುಚ್ಕೊಂಡಿದ್ಯಂತೆ. ನಿನ್ ಸುತ್ತ ಗನ್ ಮ್ಯಾನ್ ಇಟ್ಕೊಳ್ಳೋದಲ್ಲ, ನನ್ನ ಮಗಳಿಗೆ ನೀನ್ ಗನ್ ಮ್ಯಾನ್ ಆಗಿರ್ಬೇಕು. ಇಲ್ದೆ ಇದ್ರೆ ನಿನ್ ಗನ್ ಮ್ಯಾನ್ಗಳ ಹತ್ರನೇ ಹೇಳಿ ನಿನ್ ಪ್ರಾಣ ತೆಗೆದ್ತೀನಿ. ಸರಿ, ನನ್ನ ಮಗಳಿಗೆ ಫೋನ್ ಕೊಡು. ಅಡ್ರೆಸ್ ಇಲ್ದಿರೋನು ನಮ್ಮ ಮನೆಗೆ ಬಂದು ಎಲ್ರ ಮುಂದೆ ನನ್ನ ಮರ್ಯಾದೆ ತೆಗ್ದ ಅಂತ ಈ ಮನೇಲಿ ನಾನಿರಲ್ಲ. ಈಗಿಂದ ಈಗಲೇ ಬಂದ್ಬಿಡು. ದಿಲ್ಲಿಯಿಂದ ಬಂದ ತಕ್ಷಣ ಅವನ ವಿಷಯ ನೋಡ್ಕೋತೀನಿ ಅಂತ ಹೇಳದ್ನಲ್ಲ, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನ್ ಸೀದಾ ಮನೆಗೆ ಹೋಗು, ಅವನ ಕತೆ ನಾನು ನೋಡ್ಕೋತೀನಿ. ಅವನಿಗೊಂದ್ ಗತಿ ಕಾಣಿಸೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅಲ್ಲಿ ಹೋಗಿ ಆ ನಾಯ ಸುತ್ತ ಒಂದು ಗೆರೆ ಹಾಕಮ್ಮ. ಹಾಕು, ಹೇಳ್ತೀನಿ. ಆ ಗೆರೆ ಒಳಗಡೆ ಇರುವ ನಾಯಿ ನಾವು ಕೂತ್ಕೊ ಅಂದ್ರೆ ಕೂತ್ಕೊಳ್ಳುತ್ತೆ, ನಿಲ್ಲು ಅಂದ್ರೆ ನಿಂತ್ಕೊಳ್ಳುತ್ತೆ. ದಿಲ್ಲಿಯಿಂದ ಬಂದ ತಕ್ಷಣ ಆ ನಾಯಿ ಕೂತ್ಕೊಳ್ಳೋ ಜಾಗದಲ್ಲಿ ಅವನನ್ನು ಕೂರಿಸ್ತೀನಿ. ನಿನಗೆ ಇಷ್ಟ ಬಂದಿದ್ ಮಾಡ್ಕೋ, ಸರಿನಾ? ಏನೋ ಸೇಟು ಹತ್ರ ಫೈನಾನ್ಸ್ ತಗೊಂಡಿದ್ಯಾ? ತಿಂಗ್ಳು ತಿಂಗ್ಳು ಬಡ್ಡಿ ಯಾರು ಕಟ್ತಾರೆ? ನಿಮ್ಮ ಮಾವನ ನಾಚಿಕೆ ಅಲ್ವಾ ನಿನ್ಗೆ? ಈ ತಿಂಗ್ಳು ಮದ್ವೆ ಆದಿದ್ರಿಂದ ಕಂತು ಕಟ್ಟಕ್ಕಾಗಿಲ್ಲ ಸರ್. ಬರೋ ತಿಂಗ್ಳು ಎರಡು ತಿಂಗಳು ಸೇರಿಸ್ಕೊಡ್ತೀನಿ ಸರ್. ಮೊದ್ಲೇ ಸರ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ದಯವಿಟ್ಟು ಗಾಡಿ ತಗೊಂಡು ಹೋಗ್ಬೇಡಿ. ಮದುವೆ ಮಾಡ್ಕೊಂಡು ಹೆಂಡತಿನ ಸುತ್ತಾಡ್ಸಕ್ ದುಡ್ಡಿದೆ, ಆದ್ರೆ ಫೈನಾನ್ಸ್ ಕಟ್ಟಕ್ ದುಡ್ಡಿಲ್ವಾ?
ಇದೊಂದು ತಿಂಗಳು ಇರಿ ಸರ್, ಪ್ಲೀಸ್ ಸರ್. ಎಕ್ಸ್ಕ್ಯೂಸ್ ಮೀ, ಏನ್ ಸರ್ ಪ್ರಾಬ್ಲಮ್ ಏನು? ಗಾಡಿ ತಗೊಳ್ಳೋದಕ್ಕೆ ಸೇಟು ಹತ್ರ ಲೋನ್ ತಗೊಂಡಿದ್ವಿ, ಮದ್ವೆ ಕಾರಣದಿಂದ ದುಡ್ಡು ಕೊಡಕ್ ಆಗ್ಲಿಲ್ಲ. ಮುಂದಿನ ತಿಂಗಳು ಕೊಡ್ತೀವಿ ಅಂದ್ರೆ ಅವ್ರು ನಮ್ ಮಾತೆ ಕೇಳಿಸ್ಕೊಳ್ತಿಲ್ಲ. ಮದ್ವೆ ಆದ್ಮೇಲೆ ಮೊದಲನೇ ಸಲ ದೇವಸ್ಥಾನಕ್ಕೆ ಬಂದಿದ್ದೀವಿ, ಇವ್ರೇನೋ ಗಾಡಿ ತಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಏನಪ್ಪ, ಮೊದಲನೇ ಸಲ ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಬಂದ್ರೆ ಯಾಕಯ್ಯ ಹಿಂಸೆ ಕೊಡ್ತೀರಾ? ನಮ್ ದುಡ್ಡು ನಮಗ್ ಕೊಟ್ಟು ದೇವಸ್ಥಾನಕ್ಕೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಗುಂಡೋಡ್ಸ್ಕೊಳ್ಳಿ, ಅದು ನಮ್ಗೇನಾಗ್ಬೇಕು? ನಿಮ್ ಸೇಟು ವಿಸಿಟಿಂಗ್ ಕಾರ್ಡ್ ಇದೆಯಾ? ತಗೋ, ಇದು ನನ್ನ ಬೈಕ್, ಇದನ್ನ ತಗೊಂಡು ಹೋಗಿ, ದುಡ್ಡು ಕೊಟ್ಟು ನಾನು ವಾಪಸ್ ತಗೊಂಡು ಹೋಗ್ತೀನಿ. ಆ ಬೀಗ ಇಲ್ಲಿ ಕೊಡಿ ಸರ್. ನೀವ್ಯಾಕೆ ಸರ್ ನಮಗೋಸ್ಕರ? ಪರವಾಗಿಲ್ಲ ಸರ್, ನಾನು ಫ್ರೆಂಡ್ ಬೈಕಲ್ಲಿ ಹೋಗ್ತೀನಿ, ನೋ ಪ್ರಾಬ್ಲಮ್. ತಗೊಂಡು ಹೋಗ್ರಪ್ಪ, ನಂದು ಹೊಸ ಬೈಕೆ. ನಡೆಯೋ ಬಾಣ್ಲಿ ಯಾವ್ದೊಂದು ಸಿಕ್ತಲ್ಲ ಸರ್. ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ, ಸಡನ್ನಾಗಿ ಬಂದು ಇಷ್ಟು ಹೆಲ್ಪ್ ಮಾಡಿದ್ದೀರಾ. ನಿಮ್ಮ ಅಡ್ರೆಸ್ ಹೇಳಿ ಸರ್, ನಿಮ್ಮ ಬೈಕ್ನ ನಿಮ್ಮ ಮನೆಗೆ ತಂದುಕೊಡ್ತೀನಿ. ಅಡ್ರೆಸ್ ಮಾತ್ರ ಅಲ್ಲ, ನನ್ನ ಹೆಸರು ಹೇಳಲ್ಲ, ಆದರೆ ನಾನು ಮಾಡಿದ ಸಹಾಯ ಹೀಗೆ ಥ್ಯಾಂಕ್ಸ್ ಅಲ್ಲೇ ಎಂಡಾಗಬಾರ್ದು. ನೀವು ಯಾರಾದರೂ ಮೂರು ಜನಕ್ಕೆ ಸಹಾಯ ಮಾಡಿ, ಆ ಮೂವರಿಗೆ ಇನ್ನೂ ಮೂವರಿಗೆ ಸಹಾಯ ಮಾಡಕ್ಕೆ ಹೇಳಿ, ಅವ್ರನ್ನ ಹಾಗೆ ಕಂಟಿನ್ಯೂ ಮಾಡಕ್ಕೆ ಹೇಳಿ. ಮೂರು ಜನಕ್ಕೆ ಅಷ್ಟೇ ಅಲ್ವಾ ಸರ್, ಖಂಡಿತ ಮಾಡ್ತೀನಿ ಸರ್. ಅವತ್ತು ಸ್ಟಾಲಿನ್ ಬಂದು ಹೆಲ್ಪ್ ಮಾಡಿದ್ಯಾ ಅಂತ ಕೇಳಿದಾಗ ಟೈಮ್ ಇಲ್ಲ ಅಂದ್ಬಿಟ್ಟು ಇವತ್ತು ನೀನೇ ಹೆಲ್ಪ್ ಮಾಡಿದ್ಯಾ? ಅವತ್ತು ಕಂಪ್ನಿ ಆಡಿಟಿಂಗ್ ಟೆನ್ಷನಲ್ಲಿ ಇದ್ದೆ ಕಣ, ಆಮೇಲೆ ತುಂಬ ಫೀಲ್ ಆದೆ. ಅಟ್ಲೀಸ್ಟ್ ಮೂರು ಜನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗದೆ ಇದ್ರೆ ಅದೇನು ಜೀವನ? ನಾನು ಇಲ್ಲಿವರೆಗೂ ಇಬ್ಬರಿಗೆ ಮಾಡಿದ್ದೆ, ಈಗ ಮೂರನೇವ್ರಿಗೆ ಮಾಡಿದೆ. ನೀನು ಈಗ ಹೆಲ್ಪ್ ಮಾಡಿದ್ಯಾ ಅಂತ ಅವನಿಗೆ ಗೊತ್ತಾದರೆ ಅವ್ನು ತುಂಬ ಸಂತೋಷ ಪಡ್ತಾನೆ. ಹೋಗೋಣ ಅಮ್ಮ. ಹಲೋ ಹಲೋ, ನಾನು ಸ್ಟಾಲಿನ್ ಮಾತಾಡ್ತಾ ಇದ್ದೀನಿ. ಓ ಹಲೋ, ಹೇಗಿದ್ದೀರಾ? ನಾನು ಚಿತ್ರ. ಅಲ್ಲಿ ನಮ್ಮ ಅಕ್ಕ ಇರ್ಬೇಕಾದ್ರೆ ಒಂದ್ಸಲ ಫೋನ್ ಕೊಡ್ತೀರಾ? ಅಕ್ಕ ಹೊರಗೆ ಹೋಗಿದ್ದಾರೆ. ಚಿತ್ರ, ಯಾರು ಫೋನ್ ಮಾಡಿದ್ದು? ಫೋನ್ ನನಗ್ ಬಂದಿರೋದು. ಹೇಳಿ. ಅವತ್ತು ಕಲರ್ ಆಸ್ಟ್ರಾಲಜಿ ಹೇಳಿದ್ರಿ ಅಲ್ವಾ, ಇವತ್ತು ನಾನು ಯಾವ ಕಲರ್ ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿ. ಯಾಕೆ ಬಿಡ್ರಿ, ಅವತ್ತು ಮ್ಯಾಚ್ ಆಗಿಲ್ಲ ಅಲ್ವಾ? ಒಂದ್ಸಲ ಮ್ಯಾಚ್ ಆಗದೆ ಹೋದ್ರೆ ಎರಡನೇ ಸಲ ಮ್ಯಾಚ್ ಆಗ್ಬೋದಲ್ಲ. ಆಲ್ ರೈಟ್, ಇವತ್ತು ನೀವು ಬ್ಲ್ಯಾಕ್ ಕಲರ್ ಕಪ್ ಕಲರ್ ಬಟ್ಟೆ ಹಾಕೊಂಡಿದ್ದೀರಾ, ಐ ಆಮ್ ರೈಟ್? ಮೈ ಗಾಡ್, ಕರೆಕ್ಟ್ ಆಗಿ ಹೇಳಿದ್ರಿ. ಈಗಲಾದ್ರೂ ಒಪ್ಕೋತೀರಾ ನಮ್ ಫ್ರೆಂಡ್ಶಿಪ್ ಮ್ಯಾಚ್ ಆಗುತ್ತೆ ಅಂತ? ಒಪ್ಕೊಂಡೆ. ನೀವೀಗ ಗೆದ್ದಿರೋದ್ರಿಂದ ನಾನ್ ನಿಮಗ್ ಟ್ರೀಟ್ ಕೊಡ್ತೀನಿ, ನಮ್ ಮನೆಗ್ ಬನ್ನಿ, ಇಬ್ರು ಹೊರಗ್ ಹೋಗೋಣ. ಈಗಿಂದೀಗ್ಲೇ ಹೊರಗಂದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ನನ್ ಜೊತೆ ಬರಕ್ ನಿಮಗ್ ಇಷ್ಟ ಇಲ್ವಾ? ಆತರ ಏನು ಇಲ್ಲ. ಪ್ಲೀಸ್ ಪ್ಲೀಸ್. ಓಕೆ, 10 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಯೆಸ್. ಅಮ್ಮ, ಅವಳ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಗಲೀಜಾಗಿದೆ ಅಂತ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಈ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಐ ಲವ್ ಬ್ಲ್ಯಾಕ್, ಆಲ್ವೇಸ್ ಐ ಪ್ರಿಫರ್ ಬ್ಲ್ಯಾಕ್. ನನಗೆ ಇಷ್ಟ ಆದ ಸಿನಿಮಾ ಬ್ಲ್ಯಾಕ್. ಬ್ಲ್ಯಾಕ್ ಅಲ್ಲಿ ಟಿಕೆಟ್ಸ್ ತಗೊಂಡು ಬ್ಲ್ಯಾಕ್ ಸಿನಿಮಾ ನೋಡಿದೆ. ಅದು ಬ್ಲ್ಯಾಕ್ ಮನಿ ಇಂದನಾ? ಅಲ್ಲ 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 ಅಲ್ಲ. ವಾವ್, ಸರ್ಪ್ರೈಸಿಂಗ್. ನೀವು ಕುಡಿಯೋದು ಕೂಡ ಬ್ಲ್ಯಾಕ್ ಕಾಫಿನೇ? ಹ್ಯಾವ್ ಇಟ್. ಅಕ್ಕ ಏನೇ ಇಲ್ಲಿ ನಾಚಿಕೆ ಆಗಲ್ಲ? ನಾಳೆ ಕಾಲೇಜ್ ಅಲ್ಲಿ ಫಂಕ್ಷನ್ ಅಂತ ಬ್ಲ್ಯಾಕ್ ಡ್ರೆಸ್ ವಾಷಿಂಗ್ ಮಿಷಿನ್ ಹಾಕಿದ್ರೆ ಅದನ್ನ ನೀನ್ ಹಾಕೊಂಡ್ ಬಂದಿದ್ಯಾ? ಏನೇ ಹೋಗೋದು ಸರ್, ಇವಳಗ್ ಬ್ಲ್ಯಾಕ್ ಅಂದ್ರೇನೆ ಅಲರ್ಜಿ. ನಾನ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೇನೆ ಬೈತಾಳೆ. ಇಷ್ಟೊಂದ್ ತನಕ ವೈಟ್ ಡ್ರೆಸ್ ಅಲ್ಲೇ ಇದ್ಲು, ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಮನೆ ಎಲ್ಲ ರಂಪ ಮಾಡಿ ವಾಷಿಂಗ್ ಮಿಷಿನ್ ಇಂದ ಈ ಬ್ಲ್ಯಾಕ್ ಡ್ರೆಸ್ ತಗೊಂಡು ಹಾಕೊಂಡ್ ಬಂದಿದ್ದಾಳೆ. ನೋಡಿ, ಇನ್ನ ಓದ್ತೇನೆ ಇದೆ. ಏ ಮರ್ಯಾದೆಗ್ ಮನೆಗ್ ಬಂದು ನನ್ ಡ್ರೆಸ್ ವಾಪಸ್ ಕೊಟ್ಬಿಡು, ಇಲ್ಲ ಅನ್ಕೋ. ಹುಷಾರು. ಈ ಡ್ರೆಸ್ಸು ನಿಂದಲ್ವಾ? ಅಲ್ಲ. ನಿನ್ನ ಹತ್ರ ಬ್ಲ್ಯಾಕ್ ಡ್ರೆಸ್ಸೇ ಇಲ್ವಾ? ಇಲ್ಲ. ಅಷ್ಟಕ್ಕೂ ನಿನ್ಗೆ ಬ್ಲ್ಯಾಕ್ ಅಂದ್ರೆ ಇಷ್ಟ ಇಲ್ವಾ? ಏನು
ಮತ್ತೆ ಈ ಬ್ಲ್ಯಾಕ್ ಡ್ರೆಸ್ ಯಾಕೆ ಹಾಕೊಂಡೆ? ನಿಮ್ಗೋಸ್ಕರ. ನನಗೋಸ್ಕರ ಯಾಕೆ? ಫ್ರೆಂಡ್ಶಿಪ್ಗೋಸ್ಕರ. ಏನಮ್ಮ? ಫ್ರೆಂಡ್ಶಿಪ್ಗೋಸ್ಕರ. ಓಹ್, ಫ್ರೆಂಡ್ಶಿಪ್ಗೋಸ್ಕರನ? ಕಲರ್ ಮ್ಯಾಚ್ ಆದ್ರೆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅಂತ. ಅಯ್ಯೋ, ನಾನೇನು ಜೋಕ್ ಅಂತ ಹೇಳ್ದೆ, ಅದನ್ನ ನೀನು ನಾನು ಜೋಕ್ ಆಗಿ ತಗೊಳ್ಳಲಿಲ್ಲ, ಸೀರಿಯಸ್ ಆಗಿ ತಗೊಂಡೆ. ಸಂತೋಷ. ಬ್ಲ್ಯಾಕ್ ಕಾಫಿ ಕುಡಿ. ಮನಸ್ಸನ್ನು ಬೆಚ್ಚಿ ಕೆನ್ನೆಗೆ ತಣ್ಣನೆ ಮುತ್ತು ಹಚ್ಚಿ ಕಣ್ಣನೆ ಮೂಡಿ ಮಾಡುತ್ತ ಕಾಡಿ ಪ್ರೀತಿಯ ಬೇಡಿ ಮೋಹವ ಕೂಡಿ ಜೋರಾಗಿ ಹೋದಂತೆ ಪ್ರೀತಿ ರುಚಿ ನಾಚಿಕೆ ಚೀಚಿ ಆಸೆಯು ಹೆಚ್ಚಿ ಆದೆನೋ ಒಮ್ಮೆಗೆ ಪ್ರೀತಿ ಹುಚ್ಚಿ ಶಿಯಂತೆ ಜೇನ ಸೂಸಿ ಬಂದೆನು ಆಸೆ ಹೆಚ್ಚಿ ನಿನ್ನ ತಬ್ಬಿ ನಾನೆ ಸೋತೆನು ನೀನೇ ಬೇಕು ಎಂದು ಬೇಡಿಕೊಂಡು ನಿಂತೆನು ನಿನ್ನೆ ಮೆಚ್ಚಿ ಪ್ರೀತಿ ಬಿಚ್ಚಿ ತಂದು ಕೊಟ್ಟೆನು ನಿದಿರೆ ಏಕೆ ಬಳಿಯಿರು ನೀ ಪ್ರೀತಿಗೆ ಹಾದಿ ತೋರು ನೀ ನಾಚಿಕೆ ಚೀಚಿ ಆಸೆಯು ಹೆಚ್ಚಿ ಆದೆನೋ ಒಮ್ಮೆಗೆ ಪ್ರೀತಿ ಹುಚ್ಚಿ ತೋಳು ಸೇರಿಕೊಂಡ ಹಾಗಿದೆ ಪ್ರೀತಿಯಲ್ಲಿ ಎಂತ ಚಂದ ಭಾವ ನೀಡಿದೆ ಚಂದ್ರ ನನ್ನು ದೂರ ದೂಡಿ ನಿನ್ನೆ ತಬ್ಬಿದೆ ಮನಸ್ಸು ಇಲ್ಲೆ ಮೈ ಮರೆತು ಮನಸ್ಸು ತುಂಬಾ ನೀ ಕಲೆತು
ಏನೇನು ಆಸನಿ ತಂದು ನಾಚಿಕೆ ಚೀಚಿ ಆಸೆಯು ಹೆಚ್ಚಿ ಆದೆನು ಒಮ್ಮೆಗೆ ಪ್ರೀತಿ ಹುಚ್ಚಿ ಪ್ರಾಯವು ಹೆಚ್ಚಿ ಮನಸ್ಸನ್ನು ಬೆಚ್ಚಿ ಕೆನ್ನೆಗೆ ತಣ್ಣನೆ ಮುತ್ತು ಹಚ್ಚಿ ಪ್ರೀತಿಯ ಬೇಡಿ ಮೋಹವ ಕೂಡಿ ಜೋರಾಗಿ ಹೋದಂತೆ ಪ್ರೀತಿ ರುಚಿ ಅಲ್ವಾ ಎಮ್ಮೆ ತರ ಬೆಳೆದಿದ್ಯಾ ನಿಮ್ಮ ಅಣ್ಣನ್ಗೆ ಯಾರನ್ನಾದ್ರೂ ಲವ್ ಮಾಡು ಅಂತ ಹೇಳ್ಬೇಕು ತಾನೆ ನಾನು ಎಮ್ಮೆ ಅಂದಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಅಮ್ಮ ಸರಿ ಬಿಡೋ ಕತ್ತೆ ಈ ಕರೆಕ್ಟ್ ಆಗಿ ಹೇಳ್ದೆ ನೋಡು ಇಲ್ಲಿ ಕೇಳು ಅಣ್ಣ ಯಾವ ಹುಡುಗಿಯಿಂದನು ತಿರುಗ್ತಿಲ್ಲ ಆದ್ರೆ ಅಣ್ಣನ ಹಿಂದೆ ಒಂದು ಹುಡುಗಿ ತಿರುಗ್ತಾ ಇದೆಯಮ್ಮ ಯಾರೋ ಆ ಹುಡುಗಿ ಹೇಗಿದ್ದಾಳೆ ಹಾ ಆ ಹುಡುಗಿ ತರ ಇದ್ದಾಳೆ ಕ್ಲೆನ್ಸಿಂಗ್ ಏಜೆಂಟ್ ಅಮ್ಮ 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 ಆ ಹುಡುಗಿ ತರ ಅಲ್ಲ ಆ ಹುಡುಗಿನೇ ಹೇಗಿದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ಕಣ ಆ ಕಣ್ಣು ಮೂಗು ಅವಳ ಅಂದ ಓ ಈ ಹುಡುಗಿನೇ ನಿಮ್ಮ ಅದಕ್ಕೆ ಕಣೋ ಏಯ್ ನಾನು ಡಿಸೈಡ್ ಮಾಡ್ಬಿಟ್ಟೆ ಅಕ್ಕ ಈ ಫೇಸ್ ವಾಶ್ ನೋಡು ಯಾವ್ದಿದು ಚಿಚಿ ಚಿಚಿ ಚಿ ಬೇಡ ಕಣೋ ಈ ಹುಡುಗಿ ಬೇಡ ಬೇಡ ಅಂದ್ರೆ ಬೇಡ ನನ್ನ ಮಗ ಹೇಗಿದ್ದಾನೆ ಇವಳು ಹೇಗಿದ್ದಾಳೆ ನನ್ನ ಮಗ ಪೊಲೀಸ್ ಆದ್ರೆ ದೇಶದಲ್ಲಿ ಕಳ್ಳ್ರೆ ಇರಲ್ಲ ಅವನ್ ರಾಜಕೀಯಕ್ಕೆ ಬಂದ್ರೆ ಎಲ್ಲ ಪಕ್ಷನೂ ಅವನ್ ಪಕ್ಷನೇ ನನ್ನ ಮಗನ್ ರೇಂಜ್ ಏನು ಇವಳ ರೇಂಜ್ ಏನು ನೋಡಿದ್ರೆ ಆತ್ರ ಕುಡ್ದೋಳ್ ಜೊತೆ ಫ್ರೆಂಡ್ಶಿಪ್ ಬೇರೆ ಚೀಚಿ ಚಿಚಿ ಚಿಚಿ ನನ್ಗೆ ಇಷ್ಟ ಆಗ್ಲಿಲ್ಲ ನನಗ್ ಬೇಡ ದಿಸ್ ಇಸ್ ಫೈನ್ ಓಕೆ ಮೇಕ್ಸ್ ಯುವರ್ ಸ್ಕಿನ್ ಗ್ಲೋ ಯು ಕ್ಯಾನ್ ಸೀ ದಿ ಡಿಫರೆನ್ಸ್ ಇನ್ 3 ಟು 6 ವೀಕ್ಸ್ ಯಾರಕ್ಕ ಅವರು ಅವರ ನನ್ನ ತಮ್ಮನಿಗೆ ಅಮ್ಮ ತಮ್ಮನಿಗೆ ಅಮ್ಮ ನಿನ್ನ ನನ್ನ ಜೊತೆ ನೋಡಿದ್ರಲ್ಲ ಇನ್ನಷ್ಟೇ ಇವತ್ತಿಂದ ನೀನ್ ಕೂಡ ಅವ್ರಿಗೆ ಶತ್ರುನೇ ಅಮ್ಮ ನೀನ್ ಈ ಕೆಲ್ಸ ನೋಡ್ಕೋ ನಾನು ಹೋಗಿ ಫೋನ್ ಮಾಡಿ ಬರ್ತೀನಿ ಮೇಡಮ್ ಬೂತಿಲಿದೆ ಇಂಟೆನ್ಸಿವ್ ಕೇರ್ ಅಲ್ಲಿ ಸ್ಟಾಲಿನ್ ಬರೋ ಹಾಗಿಲ್ಲ ಸರ್ ಹೋಮ್ ಮಿನಿಸ್ಟರ್ ಇದನ್ನೆಲ್ಲ ಮಾಡಿಸಿರೋದು ಸ್ಟಾಲಿನ್ ಸ್ಟಾಲಿನ್ ನಿಲ್ಲು ಎಲ್ಲಿಗೆ ಹೋಗ್ತಿದ್ಯಾ ನಡು ರಸ್ತೆಯಲ್ಲಿ ಅಮ್ಮನ ಸಾಯಿಸೋಕೆ ಬಂದಿರೋದು ಗೊತ್ತಿದ್ದು ಕೂಡ ಸುಮ್ಮನೆ ಇರು ಅಂತ ಹೇಳ್ತೀಯಾ ಸ್ಟಾಲಿನ್ ಸ್ಟಾಲಿನ್ ನಿಲ್ಲು ನಾನು ಹೇಳೋದು ಕೇಳು ಸ್ಟಾಲಿನ್ ಹೌದು ಸ್ಟಾಲಿನ್ ಅಕ್ಕ ಹೇಳೋದನ್ನ ಕೇಳು ಈ ಪ್ರಾಬ್ಲಮ್ ನ ಇನ್ನೂ ದೊಡ್ಡದ ಮಾಡ್ಬೇಡ ನನಗೆ ಏನು ಹೇಳಬೇಡ ಏನು ಹಾಗಂತಿದ್ದೀಯಾ ಹೆತ್ತ ತಾಯಿಗೆ ಈ ತರ ನಡೆದ್ಮೇಲೂ ಕೂಡ ಯಾವ ಮಗನು ಸುಮ್ಮನೆ ಇರಲ್ಲ ಅವರನ್ನ ಸುಮ್ಮನೆ ಬಿಡ ಹೋಗಿ ಅವ್ರನ್ನ ಸಾಯಿಸ್ತೀಯಾ ಹೇಳು ಸಾಯಿಸ್ತೀಯಾ ಹೀಗೆ ಆವೇಶ ಪಟ್ಟು ಅಮ್ಮನಿಂದ ದೂರ ಆದೆ ನೀನು ಆವೇಶ ಪಟ್ಟು ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಕೊಂಡ್ರೆ ಅಮ್ಮನ ಜೊತೆಗೆ ಯಾರು ಇರ್ತಾರೆ ಅಂತ ಯೋಚಿಸಿದ್ಯಾ ನೋಡಿದ್ಯಲ್ಲ ಅಮ್ಮನ ಕಂಡೀಷನ್ ನೋಡಿದ್ಯಲ್ಲ ಇಲ್ಲೋಡು ಕಾಲ್ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ದಾರೆ ಅಮ್ಮ ಕನಿಷ್ಠ ಜೀವಂತವಾಗಿದ್ದಾರಲ್ಲ ಅಂತ ಸಂತೋಷ ಪಡು ನೀನೀಗ ಅವ್ರನ್ನ ಎದುರು ಹಾಕೊಂಡ್ರೆ ನಾಳೆ ಇನ್ನೊಂದು ಲಾರಿ ಬಂದು ಅಮ್ಮನಿಗೆ ಗುದ್ದಲ್ಲ ಅಂತ ಏನ್ ಗ್ಯಾರಂಟಿ ಸ್ಟಾಲಿನ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಮ್ಮನ್ನ ಜೀವಂತವಾಗಿ ನೋಡ್ಬೇಕು ಅಂದ್ರೆ ಒಂದು ಸಲ ನನ್ನ ಮಾತು ಕೇಳು ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನನಗೆ ಗೊತ್ತು ನಾನು ಏನ್ ಹೇಳಿದ್ರು ಎದುರು ಮಾತಾಡ್ಬೇಡ ಅರ್ಥ ಆಯ್ತಾ ನನ್ನ ಜೊತೆ ಬಾ ರಾಮಕೃಷ್ಣಪ್ಪ 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 ಏಯ್ ಹೋಗ್ತಾ ಇರಿ ಇವ ಸಾಹೇಬ್ರು ಸಿಗಲ್ಲ 5 ನಿಮಿಷ ಮಿನಿಸ್ಟರ್ ನ ಭೇಟಿ ಮಾಡಿ ಹೊರಟು ಹೋಗ್ತೀವಿ ಅರೆ ಏನ್ ಹಿಂಗಸಮ್ಮ ನೀನು ಹೇಳಿದ್ರೆ ಅರ್ಥ ಆಗಲ್ವಾ ಹೋಗಮ್ಮ ಹೋಗು ಸೆಕ್ಯೂರಿಟಿ ಅವ್ರನ್ನ ಒಳಗಡೆ ಕಳ್ಸು ಬಾ
ಏನಲ್ಲ ನಿಂತ್ಕೊಂಡ್ಬಿಟ್ರೆ ಬನ್ನಿ. ನಮಸ್ಕಾರ ಸರ್. ನಾನು ಡಿ ಒ ಜಾನ್ಸಿ. ಗೊತ್ತು. ಇವನು ನನ್ನ ತಮ್ಮ ಸ್ಟಾಲಿನ್. ಈ ಕಡೆ ಬನ್ನಿ, ಇದೇ ನನ್ನ ಮನೆ. ಇಲ್ಲಿ ನೋಡು ಈ ಫೋಟೋ ಇದೆಯಲ್ಲ, 1962 ನಾನು ಫಸ್ಟ್ ಮೀಟಿಂಗಲ್ಲಿ ಮಾತಾಡಿದ್ದು. ಅಲ್ಲಲ್ಲಲ್ಲಿ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾನಲ್ಲ ಅವನೇ ಅವಾಗಿನ ಚೀಫ್ ಮಿನಿಸ್ಟರು. ಅವಾಗ ನನಗೆ ಕುಡಿ ಮಿಸ್ ಆಯಿತು. ಈ ಫೋಟೋ ನೋಡು, ಮಂಗಳೂರು ಹಾರ್ಬರಲ್ಲಿ ಒಂದು ಶಂಕುಸ್ಥಾಪನೆ ನಡೀತಲ್ಲ ಅವಾಗ ತೆಗೆದಿರೋ ಫೋಟೋ. ಮೈಸೂರಲ್ಲಿ ಬಡವರಿಗೆ ಮನೆಗಳು ಕೊಡಬೇಕು ಅಂತ ರೈಲ್ವೆ ಹಳಿ ಮೇಲೆ ಮಲಗಿ ಸ್ಟ್ರೈಕ್ ಮಾಡಿದಾಗ ತೆಗೆದು ಫೋಟೋ. ಏನಿವನು ವಿಷಯಕ್ಕೆ ಬರದೆ ಬರೀ ಕತೆಗಳನ್ನೇ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರತಿ ಮನುಷ್ಯರಲ್ಲೂ ಇಬ್ಬರು ವ್ಯಕ್ತಿ ಇರ್ತಾರೆ, ಒಬ್ಬ ಹೊರಗೆ ಇನ್ನೊಬ್ಬ ಒಳಗೆ. ನನ್ನ ಹೊರಗಡೆ ಇರೋನು ಜನಸೇವೆ ಮಾಡೋನು ಅಂತ ನಂಬಿಸೋ ನಾಯಕ, ಇವನೇ ಇನ್ನೊಬ್ಬ ವಿರೋಧಿ ನಾಯಕ. ಕಾನೂನಿಗೂ ಸಿಗಲ್ಲ, ನ್ಯಾಯಕ್ಕೂ ಸಿಗೋಲ್ಲ. ನೋಡುವಿರಂತೆ ಬನ್ನಿ. ಎಲ್ಲ ಇವನ್ ಮನೆ ಗಾಯ ಇಲ್ಲಿದ ನೋಡು. ಆಡಿಟರ್ ಕುಟುಂಬ ಲಾರಿ ಚಕ್ರಕ್ಕೆ ಸಿಕ್ಕಿ ಬಲಿ, ಲಾರಿ ಕೆಳಗೆ ಸಿಕ್ಕಾಕೊಂಡು ಸಾಯೋ ಅಂತ ಕರ್ಮ ಅವರಿಗೆ, ನಾನೇ ತಳ್ಸಿದ್ದು. ಇರುವೆ ಇರುವೆ ಯಾಕೆ ಕಷ್ಟದೆ ಅಂದರೆ ನನ್ನ ಗೂಡಿ ಕೈ ಹಾಕಿದ್ರೆ ನಾನು ಕಷ್ಟ ಇರಲ್ಲ ಅಂತಂತೆ. ನನ್ನ ಕತೆನೂ ಹಾಗೆ. ಇಲ್ಲಿ ನೋಡು, ಇದು ನೋಡು, ಇದು ನೋಡು, ಕಲೆಕ್ಟರ್ನೇ ಕತ್ತರಿಸಿ ಹಾಕಿ ಗುರುತು ಸಿಗದಿರೋಂಥ ವ್ಯಕ್ತಿಗಳು. ಚೆನ್ನಾಗಿ ಹೇಳಿದ್ರು, ನಾನೇ ಮಾಡಿಸಿದ್ರೆ ಗುರ್ತಲ್ಲಿ ಸಿಗತ್ತೆ. ನನ್ನ ಗೂಡಿ ಕೈ ಹಾಕ್ದ, ಪೇಪರಲ್ಲಿ ನ್ಯೂಸ್ ಆದ, ಅವನ ಕರ್ಮ. ಇಂಜಿನಿಯರ್ ಕುಟುಂಬನೇ ಆತ್ಮಹತ್ಯೆ. ಇವರು ಅಷ್ಟೇ, ಗೂಡಿ ಕೈ ಅಲ್ಲ ನೇರವಾಗಿ ಕಾಲೇ ಹಾಕ್ಬಿಟ್ಟ. ಇವನ ಜೊತೆಗೆ ಕುಟುಂಬನೂ ಕರ್ಕೊಂಡು ಹೋದ. ಈಗ ಸತ್ತಿರೋರು ಯಾರು ನನ್ನ ಕುಟುಂಬದ ತಂಟೆಗೆ ಬರಲಿಲ್ಲ. ನಿನ್ನ ತಮ್ಮ ಬಂದಿದ್ದ, ನನ್ನ ಮಗಳು ಮನೆಗೆ ಬಂದು ಆವಾಜ್ ಹಾಕೋಷ್ಟು ಧೈರ್ಯನೇನೆ? ಏನೋ ಅಯ್ಯೋ, ನನ್ನ ತಮ್ಮ ತುಂಬ ಒಳ್ಳೆಯವನು, ತಿಳಿದೋ ತಿಳಿದೇನೋ ನಿಮ್ಮ ಕಡೆಯವ್ರ ಜೊತೆ ಜಗಳ ಮಾಡ್ಕೊಂಡ, ಅದೇನೋ ಆಗಿ ಆ ಜಗಳ ದೊಡ್ಡದಾಗೋಯ್ತು, ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಬಂದಿದ್ದೀವಿ. ಇವನು ನೋಡ್ತಾ ಇದ್ರೆ ಆ ಥರ ಕಾಣಿಸ್ತಾ ಇಲ್ವಲ್ಲ? ಇಲ್ಲ ಸರ್, ಅದಕ್ಕೆ ಬಂದಿದ್ದೀವಿ. ಹಂಗ ಏಯ್ ಹೋಗೋ, ಎಲ್ಲಿ ಬಾ ಹೇಳ್ತೀನಿ, ಬಾ ಈ ಕಡೆ, ಬಾ ಈ ಕಡೆ. ಸ್ಟಾಲಿನ್ ನನ್ನ ಪಕ್ಕಕ್ಕೆ ಬಾ, ಬಾ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ಪಕ್ಕಕ್ಕೆ ಬಾ, ಹಾ ಮುಂದಕ್ಕೆ ಬಾ, ಬಾ ಹಾಗೆ. ಏಯ್ ಅಲ್ಲೇ ನಿಲ್ಲು. ಏಯ್ ಮಗಳಿಗೆ ಫೋನ್ ಮಾಡ್ರ. ನೋಡ್ದ್ಯಾನಮ್ಮ, ನಿನಗೆ ಮಾತು ಕೊಟ್ಟ ಹಾಗೆ ಅವನನ್ನು ಆ ಗೆರೆ ಒಳಗಡೆ ನಿಲ್ಲಿಸಿದ್ದೀನಿ. ಏನು ಮಾಡು ಅಂತೀಯ? ನನ್ನ ಫ್ರೆಂಡ್ಸ್ ಮುಂದೆ, ನನ್ನ ಗಂಡನ ಮುಂದೆ ಇವನು ನನಗೆ ಅವಮಾನ ಮಾಡ್ದ, ನಮ್ಮೆಲ್ಲರೂ ಮುಂದೆ ಇವನು ಮುಂದೆ ಇವ್ರ ಅಕ್ಕನಿಗೆ ಅವಮಾನ ಮಾಡಬೇಕು. ಹೋಗೆ ಹೋಗೆ, ನನ್ನ ಗಂಡನ ಕಾಲಕ್ಕೆ ಬೀಳು. ನಿನ್ನ ಸೌಭಾಗ್ಯತನದ ಆ ಗುರುತು ಅಂದರೆ ಆ ನಿನ್ನ ಬೊಟ್ಟು ನನ್ನ ಗಂಡನ ಬಲ್ಗಾಲಿನ ಎಬ್ಬೆಟ್ಟು ಗಂಟ್ಕೋಬೇಕು. ಹೋಗು ಹೋಗು ಅಂತ ಹೇಳಪ್ಪ. ಹಿಂದೆ ಹೋಗು, ಹಿಂದೆ ಹೋಗು. ಸರ್, ನೀವು ತುಂಬ ದೊಡ್ಡವರು, ನಿಮ್ಮ ಹಿಂದೆ ಇಡೀ ಸರ್ಕಾರನೇ ಇದೆ, ನಾವು ತುಂಬ ಸಾಮಾನ್ಯದವರು. ಆದರೆ ನಾನು ನಿಮಗೆ ಒಂದೇ ಒಂದು ಮಾತು ಕೇಳ್ತೀನಿ, ನೀನು ನಿಮ್ಮಪ್ಪ ಅಮ್ಮನಿಗೇನೆ ಹುಟ್ಟಿದ್ರೆ ಮೊದಲು ನನ್ನ ಮೇಲೆ ಕೈ ಹಾಕಿ ಆಮೇಲೆ ನನ್ನ ಮನೆಯವ್ರ ಮೇಲೆ ಹೋಗು. ಇಲ್ಲ ಆಗಲ್ಲ ಅಂದರೆ ನಿನಗೆ ನಿನ್ನವರಂತ ಯಾರೂ ಇರಲ್ಲ. ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಹುಟ್ಟಿದ್ರೆ ಬಾ.
ಹೇಯ್ ಮಿನಿಸ್ಟರ್, ನಿನ್ನಲ್ಲೇ ಅಲ್ಲ ನನ್ನಲ್ಲೂ ಕೂಡ ಇಬ್ಬರಿದ್ದಾರೆ. ಗೆರೆಯಲ್ಲಿರ್ಬೇಕಾದ್ರೆ ಅಕ್ಕನ ಮಾತು ಕೇಳುವಂತ ತಮ್ಮ ಗೆರೆ ದಾಟಿದ್ಮೇಲೆ ಆ ದೇವ್ರ ಮಾತನ್ನೇ ಲೆಕ್ಕಕ್ಕೆ ಹಾಕದೇ ಇರೋ ಅಂತ ಸ್ಟಾಲಿನ್. ಟೇಕ್ ಕೇರ್. ಗಂಜಿರುವೆ ಗೂಡಿಗೆ ಕೈ ಹಾಕದ ಅವನೊಬ್ಬ ಮಿನಿಸ್ಟರ್ ಅಣ್ಣ, ಅವನ ಕೈಲಿ ಅಧಿಕಾರ ಇರುತ್ತೆ. ಮಿನಿಸ್ಟರ್ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಮಾಡಿ ತೋರಿಸಿದ್ನಲ್ಲ ನೋಡೋಣ. ನೀನ್ ಸಿಗ್ನಲ್ ಅಲ್ಲಿ ಒಬ್ಬನ ಹೊಡೆದೆ, ಅವನಿಗೂ ಮಿನಿಸ್ಟರ್ಗೂ ಏನು ಸಂಬಂಧ ಇಲ್ಲ, ಹಾಗೆ ನಿನಗೂ ಮಿನಿಸ್ಟರ್ಗೂ ಏನು ಸಂಬಂಧ ಇಲ್ಲ. ಆದ್ರೂ ಮಿನಿಸ್ಟರ್ ನೀನ್ ಹೊಡೆದವನಿಗೆ ಸಪೋರ್ಟ್ ಮಾಡದ್ನಲ್ಲ. ಅದೇ ಕಣು, ಒಬ್ಬ ತಪ್ಪು ಮಾಡಿರೋಂತ ಕೆಟ್ಟವನಿಗೆ ಹೊಡೆದ್ರೆ ಅದರ ರಿಯಾಕ್ಷನ್ ಇಷ್ಟೊಂದು ಫಾಸ್ಟ್ ಆಗಿ ಮಿನಿಸ್ಟರ್ ಲೆವೆಲ್ ಅಲ್ಲಿ ಬಂತು. ಅದೇ ಒಂದು ಒಳ್ಳೇದಕ್ಕೋಸ್ಕರ ಪ್ರಯತ್ನ ಪಟ್ಟೆ, ಯಾರಾದ್ರೂ ಒಂದ್ ಮೂರು ಜನಕ್ಕೆ ಹೆಲ್ಪ್ ಮಾಡ್ತಾರಾ ಅಂತ. ಒಂದಿನ ಅಲ್ಲ, ಎರಡು ದಿನ ಅಲ್ಲ, 20 ದಿನ ಕಾದ್ ನೋಡಿದೆ. ಒಬ್ಬ ಒಬ್ಬ ಅಂದ್ರೆ ಒಬ್ಬ ಕೂಡ ಮುಂದೆ ಬಂದಿಲ್ಲ. ಏನ್ ಸಮಾಜನೋ ಇದು? ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ. ಇಲ್ಲಿ ನೋಡಿ, ಈ ತರ ಮೇಜರ್ ಆಕ್ಸಿಡೆಂಟ್ಸ್ ಅಲ್ಲಿ ಸಮ್ಟೈಮ್ಸ್ ಕಿಡ್ನಿಗಾಗ್ಲಿ ಲಿವರ್ಗಾಗ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ನಿಮ್ ತಾಯಿಗೆ 2 ಕಿಡ್ನಿ ಇನ್ಫೆಕ್ಟ್ ಆಗಿದೆ. ಡಾಕ್ಟರ್, ಈಗ ಏನ್ ಮಾಡೋದು? ಬೋತ್ ದ ಕಿಡ್ನೀಸ್ ಹ್ಯಾವ್ ಟು ಬಿ ಟ್ರಾನ್ಸ್ಪ್ಲಾಂಟೆಡ್. ಆದ್ರೆ ಕಿಡ್ನಿ ಬದಲಾಯಿಸಬೇಕಾ? ಯೆಸ್. ನಿಮ್ಮಲ್ಲಿ ಯಾರಾದರೂ ಡೋನರ್ ಮುಂದೆ ಬಂದ್ರೆ. ಡಾಕ್ಟರ್, ನನ್ನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ನನಗೊಂದ್ಸಲ ಟೆಸ್ಟ್ ಮಾಡಿ. ಹಾಗೆ ಆಗ್ಲಿ, ನನ್ನನ್ನು ಟೆಸ್ಟ್ ಮಾಡಿ ಡಾಕ್ಟರ್. ಖಂಡಿತವಾಗ್ಲು. ನೀವೀಗ ಹುಷಾರಾಗಿದ್ದೀರಮ್ಮ, ನಿಮ್ ಕಿಡ್ನಿ ಆಪರೇಷನ್ ಸಕ್ಸಸ್. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್. ಆಗ್ಲಿ, ಓಕೆ, ಥ್ಯಾಂಕ್ ಯು. ಅಮ್ಮ, ಯಾಕೋ ನಿನ್ನ ಹೆತ್ತಿದ್ದಕ್ಕೆ ಕಿಡ್ನಿ ಕೊಟ್ಟು ಋಣ ತೀರಿಸ್ಕೊಂಡ್ಯ? ನಿನ್ನ ಕಿಡ್ನಿ ಕೊಟ್ಟಿದ್ ನಾನಲ್ಲಮ್ಮ. ಮತ್ತೆ ಹೌದಮ್ಮ, ನಿನ್ ಹೊಟ್ಟೆಲ್ ಹುಟ್ಟಿರೋ ನಮ್ಮಿಬ್ಬರಿಗೂ ಕೂಡ ನಿನಗೆ ಕಿಡ್ನಿ ಕೊಡೋದಕ್ಕೆ ಸೂಟ್ ಆಗ್ಲಿಲ್ಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಿನ್ನ ಮಗಳಿಗೆ ಮದುವೆ ಮಾಡ್ಕೊಂಡಿರೋ ಕಾರಣದಿಂದ ನಿನ್ನ ಹತ್ರ ಚೀತು ಅಂತ ಅನಿಸ್ಕೊಂಡಲ್ಲ, ಅವ್ರ ಕಿಡ್ನಿ ನಿನಗೆ ಸೂಟ್ ಆಯ್ತಮ್ಮ. ಏನ್ರಿ, ಇವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಕ್ಷಮಿಸು ಅನ್ನಕ್ಕೆ ಪಂಜಾಬಿಲಿ ಏನಂತಾರೆ ಅಂತ ಅಳಿಯಂದ್ರನ್ನ ಕೇಳಿ ಹೇಳ್ತೀಯ? ಬಾಮ್ಮ, ತುಂಬಾ ಮುದ್ದಾಗಿದ್ದಾನೆ ಕಣೆ, ಇವನು ನಿಂತರನೇ ಕಣೋ. ತಗೊಳ್ಳಿ ಅಣ್ಣ, ನಾನಿವತ್ತು ರಿಟೈರ್ಡ್ ಆಗ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಿದ್ರು ನೀವೆಲ್ಲರೂ ಯಾಕೋ ಆಫೀಸಿಗೆ ಬರ್ಲಿಲ್ಲ? ಬೆಳಿಗ್ಗೆಯಿಂದ ಯಾಕೋ ಮನಸ್ಸೆ ಸರಿ ಇಲ್ಲ ಅಪ್ಪ, ಅದಕ್ಕೆ ನಾವೆಲ್ಲ ಆಫೀಸಿಗೆ ಬರ್ಲಿಲ್ಲ. ಹಾ, ನನ್ನ ಸರ್ವಿಸ್ ಎಲ್ಲ ನಿನ್ನ ರಿಕ್ಷಾದಲ್ಲೇ ಓಡಾಡಿದ್ದೀನಿ. ಹೌದಣ್ಣ, ನಾನು ಈ ಕೆಲಸಕ್ಕೆ ಸೇರಿದ ಹೊಸ್ತರಲ್ಲಿ ನೀನು ಮದುವೆ ಆಗದಿರೋ ಚಿಕ್ಕ ಹುಡುಗ ಆಗಿದ್ದೆ. ಈಗ ನಿನಗೂ ವಯಸ್ಸಾಗಿದೆ, ನಾಳೆಯಿಂದ ನೀನು ಬರೋ ಅಂತ ಅವಶ್ಯಕತೆ ಇಲ್ಲಪ್ಪ. ಅಣ್ಣ, ಆಟೋ, ಶೇರ್ ಆಟೋ, ಟ್ಯಾಕ್ಸಿ ಅಂತ ಹೊಸ ಹೊಸದಾಗಿ ಏನೇ ಬಂದರೂ ಕೂಡ ನೀವು ಮಾತ್ರ ದಿವಸ ನನ್ನ ರಿಕ್ಷಾಲೇ ಆಫೀಸ್ಗೆ ಹೋಗ್ತಾ ಇದ್ರಿ. ನೀವು ಕೊಟ್ಟಿರೋ ದುಡ್ಡಿಂದನೇ ನನ್ನ ಮಗನ ಕಾಲೇಜಿಗೆ ಕಳಿಸಿದ್ ನಾನು. ನಾಳೆಯಿಂದ ರಿಕ್ಷಾನ ಯಾರು ಓಡಿಸ್ಬೇಕೋ ಗೊತ್ತಿಲ್ಲ. ನಾನು ಬರ್ತೀನಣ್ಣ. ಇರು ಬಾಬಣ್ಣ, ಆ ಬ್ಯಾಗ್ ಕೊಡಿಲಿ. ನನ್ನ ಆಫೀಸಲ್ಲಿ 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದಕ್ಕೆ
ಅವರು ನನಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ನೀನು ಈ 30 ವರ್ಷ ನನ್ನ ಹತ್ರನೇ ಕೆಲಸ ಮಾಡ್ಕೊಂಡಿದ್ದೆ ಅಲ್ವಾ? ರಿಟೈರ್ಮೆಂಟ್ ಅನ್ನೋದು ಎಲ್ರಿಗೂ ಒಂದೇ ಕಣಯ್ಯ. ಈ ದುಡ್ಡನ್ನ ಕಟ್ಟಿ ಫೈನಾನ್ಸ್ ಅಲ್ಲಿ ಒಂದು ಆಟೋ ತಗೋ. ತಗೋ ಅಣ್ಣ, ಇಷ್ಟೊಂದು ದುಡ್ಡು ಪರವಾಗಿಲ್ಲಪ್ಪ, ಇಟ್ಕೋ. ನಿಮ್ ಋಣನ ಹೇಗ್ ತೀರಿಸ್ಬೇಕೋ ಗೊತ್ತಿಲ್ಲ ಅಣ್ಣ. ಆ ಮಾತನ್ನ ಹೇಳಿ ನಮ್ಮಿಬ್ಬರ ಸಂಬಂಧನ ಮುರಿಬೇಡ. ನಿನಗೆ ಸಾಧ್ಯವಾದ್ರೆ ಒಂದು 3 ಜನರಿಗೆ ಸಹಾಯ ಮಾಡು. ಆ 3 ಒಬ್ಬೊಬ್ರು 3 ಜನಕ್ಕೆ ಸಹಾಯ ಮಾಡಕ್ ಹೇಳು. ಖಂಡಿತ ಹಾಗೆ ಮಾಡ್ತೀನಣ್ಣ. ಏನಮ್ಮ, ಸರಿನಾ? ರಾಜಕೀಯದಲ್ಲಿ ಪಳಗಿರೋನ್ ನೀನು. ಈ ಸ್ಟಾಲಿನ್ ವಿಷಯಕ್ಕೆ ಯಾಕೆ ಹೆದರ್ಕೋತಾ ಇದ್ಯಾ? 20 ಜನನ್ನ ಕಳಿಸುವಂತೆ ಕಳಿಸಿದ್ದೀನಿ, ಅವ್ರು ಒದೆ ತಿಂದು ವಾಪಸ್ ಬಂದಿದ್ದಾರೆ. ಅಪ್ಪ, ಪಾರ್ಟಿಯವರು ತುಂಬಾ ಹೊತ್ತಿಂದ ಹಾಲಲ್ಲಿ ವೇಟ್ ಮಾಡ್ತಿದ್ದಾರೆ. ಹೋಗಿ ಸಾಂಕಿ ಟ್ಯಾಂಕಲ್ ತುಂಬಕ ಹೇಳು, ನಾನು ಆ ಹಾಲಿಗೆ ಬರಲ್ಲ. ಆ ಸ್ಟಾಲಿನ್ ಹೇಳಿರೋ ಒಂದೊಂದು ಮಾತು ನನ್ನ ಕಿವಿಲ್ ಕುಯ್ಗುಡ್ತಾ ಇದೆ. ಆ ಸ್ಟಾಲಿನ್ ಅನ್ಕೊಂಡ್ರೆ ಈ ವೆಂಕಣ್ಣ ಬೇರೆ, ಸ್ವಂತ ಪಾರ್ಟಿಲೇ ತಲೆನೋವಾಗ್ಬಿಟ್ಟಿದ್ದಾನೆ. ಹೋಗೊಂಡು ಡೋಸ್ ಕೊಡು ಬಾವ. ಸಾಯ್ಸ್ ಹಾಕ್ತೀನಿ ಅವನನ್ನ. ಎಲ್ರು ಅವನು ವೆಂಕಣ್ಣ, ಎಲ್ರು ಅವನು. ನಮಸ್ತೆ ಅಯ್ಯ. ಏನ ನಿನ್ನೆ ಆ ವಿರೋಧ ಪಕ್ಷದವನ್ ಜೊತೆ ಇದ್ದೀಯಂತ? ಏನ್ ಸಮಾಚಾರ? ಅವನು ಅಪೋಸಿಷನ್ ನಮ್ ಚಿಕ್ಕಪ್ಪನ ಮಗ ಕಣಿಯ. ಅವನ ಹತ್ರ ನಾನು ರಾಜಕೀಯ ಮಾತಾಡ್ಲಿಲ್ಲ, ಫ್ಯಾಮಿಲಿ ವಿಷಯ ಅಂದ್ರೆ ಸುಳ್ಳು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಬೇಕು, ಅಧಿಕಾರಕ್ಕೆ ಬಂದ್ಮೇಲೆ ಅಲ್ಲ. ನಿಜ ಹೇಳು, ಪಕ್ಷ ಬದಲಾಯಿಸ್ಬೇಕು ಅಂತಿದೆಯಲ್ಲ? ಇಲ್ಲಯ್ಯ. ಬಾಯಿ ಮುಚ್ಚೋ ಅಲ್ಕ, ನನ್ನ ಮಗನೇ. ನಿಜ ಹೇಳಿದ್ರೆ ಯಾಕಯ್ಯ ಹೊಡಿತೀರಾ? ಏನೋ ನನಗೆ ಎದುರು ಮಾತಾಡ್ತೀಯ? ಮತ್ತಿನ್ನೇನಯ್ಯ, ಮೊನ್ನೆ ಸ್ಟಾಲಿನ್ ಬಂದು ಇದೇ ಜಾಗದಲ್ಲಿ ಇಲ್ಲೇ ನಿಂತು ನಿಮಗೆ ಎದುರು ಮಾತಾಡ್ದ? ಏನ್ ಮಾಡಿದ್ರಯ್ಯ ವೆಂಕಣ್ಣ? ಏಯ್ ಇರಲ್ಲ, ಏನೋ ಮಾಡೋಕ್ಕಾಗ್ದಲ್ಲ ನನ್ನ ತನ್ನ ಮೇಲೆ ಕೈ ಮಾಡೋದಲ್ಲ. ಮೊದಲು ಅವ್ನು ಕೊಡ್ದು ಆಮೇಲೆ ನನ್ನ ಕೊಡಿ, ನೋಡ್ತೀನಿ. ಸುಮ್ಮನೆ ಕೂಗಾಡೋದಲ್ಲ. ಏಯ್ ಜನಗಳಲ್ಲಿ ತಲೆ ಬಿಡ, ಸುಮ್ಮನೆ ಇದ್ದೀವಿ ಅಂತ ಬಾಯಿ ಬಂದಂಗೆ ಮಾತಾಡ್ತಾರೆ. ಈ ಮಾತು ಇವನ್ ಬಾಯಿಂದ ಬರಲಿಲ್ಲ, ಸ್ಟಾಲಿನ್ ಮಾತಾಡಿಸ್ತಾ ಇದ್ದಾನೆ. ಏಯ್ ಇದು ಅಂಟ್ರು ಹೋಗುತ್ತಾರ? ಎಲ್ರಿಗೂ ಹರಡಿ ನನ್ನ ಮಾನ ಮರ್ಯಾದೆ ಹೋಗೋಕ್ ಮುಂಚೆ ಅದನ್ನ ನಿಲ್ಲಿಸ್ಬೇಕು ಕಣ್ರು. ಸ್ಟಾಲಿನ್ ಫ್ಯಾಮಿಲಿನ ಮುಗಿಸ್ಬಿಡ್ರು. ಭಾವಾ, ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಮೊದ್ಲು ನಮ್ಮವ್ರನ್ನ ಮುಟ್ಟಿದ್ರೆ ನನ್ನನ್ನ ಮುಟ್ಟು ಅಂತ ನಿಮ್ಮನ್ನ ಲಾಕ್ ಮಾಡಿದ್ದಾನೆ ಭಾವಾ. ಕಣು, ನನ್ನ ಅಪ್ಪ ಅಮ್ಮ ಹುಟ್ಟೇ ಇಲ್ಲ ಕಣೋ. ನಾನು ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಹುಟ್ಟೇ ಇಲ್ಲ, ನಾನು ಹುಟ್ಟಲೇ ಇಲ್ಲ. ಏಯ್ ಇಲ್ಬರ, ಅವ್ರ ಫ್ಯಾಮಿಲಿ ಒಬ್ರು ಸಾಯ್ಬೇಕಷ್ಟೇ. ನನ್ನ ಔಟು, ನನ್ನ ಔಟು. ಈಗ ಆಡ್ಲೇಬೇಕು, ಆಡ್ಲೇಬೇಕು. ಈಗ ಆಟ ತೋರಿಸ್ತೀನಿ. ಅವರು ಕೊಡಮ್ಮ. ಲೇ ಅಷ್ಟೊಂದು ನಾಚ್ಕೋಬೇಡ್ವೋ, ಇದು ನಿಶ್ಚಿತಾರ್ಥ ಅಷ್ಟೇ. ಲೇ ಸ್ಟಿಲ್ ತೆಗಿತಾ ಇದಾರೆ, ಕೊನೆದಾಗ ಒಂದ್ಸರಿ ನಕ್ಬಿಡೋ. ಛೇ, ಹಲೋ. ಏ ಚಿಕ್ಕಿಲಿ, ನಾನ್ ಚಿತ್ರ. ಮನೆ ಬಾಗಿಲು ಹಾಕಿದೆ, ಎಲ್ರೂ ಎಲ್ಲಿ ಹೋಗಿದ್ದೀರಾ? ನಾವು ಶ್ರೀಧರ್ ಫಂಕ್ಷನ್ ಹಾಲಲ್ಲಿದ್ದೀವಿ. ಇವತ್ತು ಮಾವು ನಿಶ್ಚಿತಾರ್ಥ ಅಲ್ವಾ? ಮಾವನಿಗೆ ನಿಶ್ಚಿತಾರ್ಥನ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತು ಬಿಡು, ಮದ್ವೆಗ್ ಮುಂಚೆ ಮಾಡ್ತಾರಲ್ಲ ಅದು. ನೀನು ಫೋನ್ ಕಟ್ ಮಾಡಿದ್ರೆ ನಾನು ಗೇಮ್ ಮಾಡ್ಬೋದು. ಲೇ ಇಲ್ಲಿ ನನ್ ಬದುಕೆ ಗೇಮ್ ತರ ಆಗಿದ್ಯೋ? ನಿಮ್ ಅಮ್ಮನ ಕೈಲಿ ಫೋನ್ ಕೊಡು. ಅಮ್ಮ ಚಿತ್ರ ಲೈನ್ ಅಲ್ಲಿ ಇದ್ದಾಳೆ. ಹಲೋ, ಅಲ್ಲಿ ಏನ್ ನಡೀತಿದೆ? ನಿಶ್ಚಿತಾರ್ಥ ನಡೀತಾ ಇದೆ. ನನಗೆ ನನಗ್ ಒಂದ್ ಮಾತಾದ್ರೂ ಹೇಳಿದ್ರ? ಸಡನ್ ಆಗಿ ಆಗೋಯ್ತು. ಅವನಿಗೂ ವಯಸ್ಸಾಗ್ತಾ ಇದೆ ಅಲ್ಲ, ತುಂಬಾ ಸಂಬಂಧ ನೋಡಿದ್ವಿ, ಇದೇ ಸೆಟ್ ಆಗಿದ್ದು. ಎಷ್ಟೊಂದ್ ಜನರನ್ನ ನೋಡಿದ್ರಿ, ನನ್ನ ಒಂದ್ಸಲನಾದ್ರೂ ಕೇಳಿದ್ರ? ಚಿತ್ರ, ನಿನ್ಗ ಭಾವನೆ ಇದೆ ಅಂತ ನನ್ನ ಹತ್ರ ಮೊದ್ಲೇ ಹೇಳ್ಬೇಕಿತ್ತು, ಈಗ ಸಮಯ ಮೀರೋಯ್ತು. ಮೊದ್ಲವ್ರಿಗೆ ಫೋನ್ ಕೊಡು. ಕೊಡ್ತೀನಿ ಇರು. ಗೋಪಿ ನಿನ್ ಚಿತ್ರ ಕಾಲ್ ಮಾಡಿದಾಳೆ. ಗೋಪಿ ಏನಕ್ಕ? ಚಿತ್ರ ಅವನ ಹತ್ರ ಮಾತಾಡ್ಬೇಕಂತೆ. ಹಲೋ. ನಿನ್ನ ಸುಮ್ಮನೆ ಬಿಡಲ್ಲ. ಏನು ಈ ನಿಶ್ಚಿತಾರ್ಥ ನಡಿಬಾರ್ದು? ಯಾಕೆ? ಏನು ಗೊತ್ತಿಲ್ಲದೆ ಇರೋಂಥರ ನಾಟಕ ಆಡ್ತಿದ್ಯಾ? ಈಗ್ಲೇ ಬರ್ತಿದ್ದೀನಿ ಇರು, ಅಲ್ಲಿ ಏನ್ ನಡೆಯುತ್ತೆ ಅಂತ ನೋಡ್ತಿರು. ಆಗ್ಲಿ ಬಾ. ಇಲ್ಲೇ
ತಗೋ 100 ಮತ್ತೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ನಿನ್ನ ಮೀಟರ್ 150 ರೂಪಾಯಿ ಆಗಿದೆ ಅಮ್ಮ ಬಾರಿ ಓಕೆ ಹೋಗಣ ಹಾಕ್ಕೋಬಿಡು ನಿಲ್ಸಿ ಈ ನಿಶ್ಚಿತಾರ್ಥ ನಡಿಬಾರದು ಇದು ನಿಮಗೆ ನ್ಯಾಯ ಅನಿಸ್ತಿದ್ಯಾ ನಾನು ನಿಮ್ಮನ್ನು ಲವ್ ಮಾಡ್ತಿರೋ ವಿಷಯ ನಿಮಗೆ ಗೊತ್ತಿಲ್ವಾ ಈ ಹುಡುಗಿನ ಮದುವೆ ಆಗೋದಕ್ಕೆ ಹೇಗೆ ಒಪ್ಪಿಕೊಡ್ರಿ ನೀವು ನೀನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದೀಯ ಅಂದ್ಮೇಲೆ ಆ ವಿಷಯ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಓಕೆ ನಾನು ಡೈರೆಕ್ಟ್ ಆಗಿ ಹೇಳಿಲ್ಲ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ವಾ ಕರೆಕ್ಟ್ ಏನು ಹಾಗೆ ನೋಡ್ತಾ ಇದೀಯಾ ಉತ್ತರ ಹೇಳೋ ಅವನೇನಕ್ಕೆ ಹೇಳ್ಬೇಕು ನೀನ್ ಹೇಳು ನಿನ್ ಪ್ರೀತಿಸ್ತಾ ಇರೋದು ಇವನಲ್ವಾ ಕ್ಷಮಿಸ್ಬೇಕು ನನ್ ಮದ್ವೆ ಮಾಡ್ಕೊಳ್ಳೋ ಬಗ್ಗೆ ಏನಾದ್ರೂ ಹೇಳಿದ್ರೆ ನಾನ್ ಸುಮ್ಮನಿರಲ್ಲ ಅಂದ್ರೆ ನೀವಿಬ್ರು ನನಗೆ ಈಗ್ಲೇ ಗೊತ್ತಾಗಿತ್ತು ನಮ್ಗೂ ಈಗ್ಲೇ ಅರ್ಥ ಆಗಿತ್ತು ನಿಮ್ ಮನೆಯವ್ರ ಹತ್ರ ಮಾತಾಡಿ ನಿಮ್ ಮದ್ವೆ ಮಾಡಿಸ್ತೀನಿ ನೋಡಮ್ಮ ಬೇಗ 3 ಗಂಟೆ ಹಾಕ್ಸಮ್ಮ ನನಗೂ ಈ ಹುಡುಗಿ ತುಂಬಾ ಇಷ್ಟ ಆದ್ಲು ಓಕೆ ಸಿಂಗಾರಿ ನೀನೆ ಶೋಭ ಹೆತ್ತೋಬಾ ಹರ ತೋಬಾ ಸಾಕಿನು ನಿನ್ನ ಜಂಭ ಹೆತ್ತೋಬಾ ತೋಬಾ ತೋಬಾ ಚೋರಾಯ್ತು ಬೀಟು ರಂಭ ಹೆತ್ತೋಬಾರೆ ಸವಿರಾತ್ರಿ ಪಜಾಗಿಸೋ ಸಿಂಗಾರಿ ಸಿಂಗಾರಿ ಇವಳೆ ವಯ್ಯಾರಿ ಚಂದಾದ ಹೆಜ್ಜೆಲಿ ಬರುವಳಮ್ಮೋ ಅಂಗಾರಿ ಚಿನ್ನಾರಿ ಅವಳೆ ಚಕೋರಿ ಪ್ರೀತಿಯ ಹಿಟ್ಟಲ್ಲೇ ಸುಳ್ತಾಳಮ್ಮ ಸಿಂಗಾರಿ ನೀನೆ ಶೋಭ ಹೆತ್ತೋಬಾ ಹರ ತೋಬಾ ಸಾಕಿನ್ನು ನಿನ್ನ ಜಂಭ ಹೆತ್ತೋಬಾ ತೋಬಾ ತೋಬಾ ಚೋರಾಯ್ತು ಬೀಟು ರಂಭ ಹೆತ್ತೋಬಾರೆ ಸವಿರಾತ್ರಿ ಬಜಾಯಿಸೋ Shabba, shabba, let the music. Oh, let the music. Shabba, shabba, all the people. Shabba, shabba, let the music.
ಹೃದಯವೇತಕ್ಕೆ ನಡಿ ಮುಂದೆಯೇ ಖುಷಿಯೆಲ್ಲ ನಿಂಗಾಗಿ ನಾನಿಡುವೆ ಈಗ ನಾಚಿಗೆ ಮಾಯಾನೇ ಆಗಿದೆ ರಬ್ಬ ಶುರುವಾಗಿದೆ ಶುರುವಾಗಿದೆ ಇದು ಗಡಿ ಬಿಡಿ ಧರಿಸಿದೆ ಒಳಗಡೆ ಇನ್ನು ಕಾಯುತ್ತ ಕೂರೋದು ನಿಂಗಾಗೆ ಯಬ್ಬ ರಬ್ಬ ಸಿಂಗಾರಿ ನೀನೆ ಶೋಭ ಸಾಕಿನ್ನು ನಿನ್ನ ಜಂಬ ಜೋರಾಯ್ತು ಬೀಟು ರಂಭ ಹೆತ್ತೋ ಬಾರೆ ಸವಿರಾತ್ರಿ ಬಜಾಯಿಸೋ ಸಿಂಗಾರಿ ಸಿಂಗಾರಿ ಇವಳೆ ವಯ್ಯಾರಿ ಚಂದದ ಹೆಜ್ಜೆಲಿ ಬರುವಳಮ್ಮೋ ಬಂಗಾರಿ ಚಿನ್ನಾರಿ ಅವಳೆ ಚಕೋರಿ ಪ್ರೀತಿಯ ಗೀಟಲ್ಲೇ ಸುಡ್ತಾಳಮ್ಮೋ ಹರ್ಭಜನ್ ಹರ್ಭಜನ್ ಏನಮ್ಮ ಏನಾಯ್ತು ಹರ್ಭಜನ್ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ವಾ ಬೇಗ ಹೋಗು ಬಿಡು ನೀವು ಕೂಡ ಹೋಗಿ ಸರಿ ಅಣ್ಣ ಹಾ
ಸಹಾಯದಿಂದನೇ ಅವನ್ನ ಹೇಗ್ ಸಹಿಸ್ತೀನಿ ಅಂತ ನೋಡ್ರು. ಎಲ್ಲರೂ ಇದೇ ಗೆರೆ ಮೇಲೆ ಗೀಚ್ಕೊಂಡ್ ಬರ್ರೋ. CM Cano entering into the hospital. Over. Okay, sir. Namaste, sir. Total 12 casualties, sir. 19 jana seriously injured, sir. Ellaru kudididrinda proper treatment kodak agilla, sir. Ashte alla, sir. ಎಲ್ಲರೂ ಪೊಲೀಸ್ ರೆಕಾರ್ಡ್ ಅಲ್ಲಿರೋ ರೌಡಿಗಳು ಮತ್ತೆ ಗುಂಡಾಗಳು ಸರ್. ಒಬ್ಬೊಬ್ಬರ ಮೇಲೆ ತುಂಬಾ ಕೇಸ್ಗಳು ಪೆಂಡಿಂಗ್ ಅಲ್ಲಿದೆ ಸರ್. ಹೋಮ್ ಮಿನಿಸ್ಟರ್ ರಾಮಕೃಷ್ಣ ಎಲ್ಲಿ? ಅವ್ರ ಮಗ ಸ್ಪಾಟ್ ಅಲ್ಲೇ ಸತ್ತೋಗ್ಬಿಟ್ರು ಸರ್. ಪೋಸ್ಟ್ ಮಾರ್ಟಮ್ ನಡೀತಿದೆ, ಅಲ್ಲೇ ಇದ್ದಾರೆ ಸರ್. ಪೋಸ್ಟ್ ಮಾರ್ಟಮ್ ಮಾಡೋದನ್ನ ನೀವು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಸ್ವಲ್ಪ ಹೊರಗಡೆ ಹೋದ್ರೆ ನಾನು ಇಲ್ಲೇ ಇದ್ದು ನೋಡ್ಬೇಕು. ನನ್ನ ಮಗನ ನೀವು ತುಂಡು ತುಂಡ ಕತ್ತರಿಸೋದನ್ನ ನನ್ನ ಕಣ್ಣಾರೇ ನೋಡಬೇಕು. ವಯಸ್ಸಾಗ್ತಿದ್ದಾಗೆ ಎಲ್ರಿಗೂ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ, ನನಗೂ ಕಡಿಮೆ ಆಗ್ತಿದೆ. ಕೋಪನೂ ಕಮ್ಮಿ ಆಗ್ತಿದೆ, ರೋಷನೂ ಕಮ್ಮಿ ಆಗ್ತಿದೆ. ಹಿಂಗೆಲ್ಲ ಆಗಬಾರ್ದು, ಮೆದುಳಲ್ಲಿ ಚುಚ್ಚಿದಂಗಿರಬೇಕು. ನಾನಿಲ್ಲ ಇರ್ತೀನಿ, ನೀವು ಕುಯ್ರಿ, ನೋಡೋಣ. ರಾಮಕೃಷ್ಣಪ್ಪ, ಏನಯ್ಯ ಇದು? ಯಾರೇ ಆದ್ರೂ ಮಗನ ಶವನ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತಾರೆ, ಆದ್ರೆ ನೀನ್ ನೋಡಿದ್ರೆ ಪಕ್ಕದಲ್ಲೇ ನಿಂತ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸ್ತಿದ್ಯಾ? ಏನಾಯ್ತು ನಿನಗೆ? ಪ್ರಜೆಗಳಿಗೆ ಏನೋ ಒಳ್ಳೇದ್ ಮಾಡ್ತೀವಿ ಅಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ, ನಿನ್ ಒಬ್ಬನಿಂದ ಎಷ್ಟು ಪ್ರಾಬ್ಲಮ್ ನೋಡು. ಆ ಸ್ಟಾಲಿನ್ ನನ್ನ ಮಗನ ಸಾಯಿಸ್ಬಿಟ್ಟ ಕಣಯ್ಯ. ಅದು ಸರಿನೇ, ಆದ್ರೆ ಈ ತರ ರಾಜಕೀಯ ನನಗೆ ಇಷ್ಟ ಆಗಲ್ಲ. ಇದರಿಂದ ಪಾರ್ಟಿ ಹೆಸರು ಹಾಳಾಗುತ್ತೆ. ಅವನ ಜೊತೆ ರಾಜಿ ಆಗು. ಹಂಗ ದೊಡ್ಡವರು ನೀವು ಹೇಳ್ತಿದ್ದೀರಿ ಅಂತ ರಾಜಿಗೆ ಒಪ್ಕೋತಿದ್ದೀನಿ. ಆದ್ರೆ ಅವನು ನಾನಿರೋ ಜಾಗಕ್ಕೆ ಬಂದು ನನ್ನ ಫಾರ್ಮ್ ಹೌಸಿಗೆ ಬಂದು ಕ್ಷಮೆ ಕೇಳಬೇಕು. ಅದು ನಿಮ್ಮ ಜವಾಬ್ದಾರಿ ಇಲ್ಲಿ. ಹಾಗೆ ಆಗ್ಲಿ, ಆದ್ರೆ ಒಂದ್ ಮಾತು, ಈ ರಾಜಿ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತುಂಬಾ ಗೌರವದಿಂದ ಬದುಕ್ತವನು. ಈ ರಾಜಿ ವಿಷಯ ಹೊರಗೆ ಗೊತ್ತಾದ್ರೆ ಎಲ್ಲರೂ ಕೀಳಾಗಿ ನೋಡ್ತಾರೆ. ಓಕೆ ಓಕೆ, ನಮ್ಮ ಮೂವರ್ಗೆ ಬಿಟ್ಟು ನಾಲ್ಕನೇವ್ರಿಗೆ ಗೊತ್ತಾಗಲ್ಲ. ಸರಿ, ಮುಂದಿನ ಕೆಲಸ ನೋಡ್ಕೋ. ಇದೇನ್ ಭಾವ, ಟಕ್ಕಂತ ಹಂಗ ಒಪ್ಕೊಂಬಿಟ್ಟೆ? ಕಾಲ ಕೂಡ ಬಂದಾಗ ಸತ್ತಿರೋ ಮಗನು ಮತ್ತೆ ಹುಟ್ಟು ಬರ್ತಾನೆ. ನಡೀತಾ ಇದ್ದ ಮಗ ಹೋದ, ಈಗ ಮತ್ತೆ ಕಾಲ ಕೂಡ ಬಂದಿದೆ.
50 ವರ್ಷ ರಾಜಕೀಯದಲ್ಲಿ 12 ಎಲೆಕ್ಷನ್ ನೋಡಿರೋ ತಲೆ ಕಡೋ ನಂದು. ಬರ್ಲಿ, ನಾನು ಫಾರ್ಮ್ ಹೌಸ್ ಅಲ್ಲಿ ಏನ್ ನಡೆಯುತ್ತೆ ಅಂತ ನೋಡು. ನಮ್ಮ ಜನಗಳ ಶಾಂತಿಗೋಸ್ಕರ, ಹೊಂದಾಣಿಕೆಗೋಸ್ಕರ ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿ ಅವರು ಅವರ ನೇತೃತ್ವದಲ್ಲಿ ಹ್ಯೂಮನ್ ಚೈನ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನೀವೆಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಬಂದಿದ್ದೀರಾ, ಗುಡ್. ಮಗು ಎಲ್ಲಿ? ಆ ಮಗು ಎಲ್ಲಿದೆ ಅಂತ ನೋಡಿ. ಇವತ್ತು ಈ ಮಗು ಇರಲಿಲ್ಲ ಅಂದ್ರೆ ಸಾವಿರಾರು ಜನ ಸಾಯ್ತಿದ್ರು. ಜನರ ಹೊಂದಾಣಿಕೆಯಾಗಿ ನಡೀತಿರೋ ಮಾನವ ಸರಪಳಿಯಲ್ಲಿ ಏನಾದರೂ ನಡೆದಿದ್ರೆ ದೇಶಕ್ಕೆ ಕೆಟ್ಟ ಹೆಸರಲ್ವಾ? ಇಷ್ಟು ಧೈರ್ಯ ಮಾಡಿ ಹೇಗಮ್ಮ ಕಾಪಾಡ್ದೆ? ನನಗೆ ಶಾಕ್ ಹೊಡೆಯಲ್ಲ ತಾತ. ಶಾಕ್ ಹೊಡೆಯಲ್ವಾ, ಹೇಗಮ್ಮ? ನೀನ್ ನನ್ನ ಮಾತ್ರ ಅಲ್ಲಮ್ಮ, ಈ ಜನನೆಲ್ಲ ಕಾಪಾಡಿದ್ಯಾ, ತುಂಬಾ ಥ್ಯಾಂಕ್ಸ್. ನೀವ್ ನನ್ಗೆ ಥ್ಯಾಂಕ್ಸ್ ಹೇಳ್ಬೇಡಿ ತಾತ. ನೀವು ಕೂಡ ಇನ್ನು ಮೂರ್ ಜನಕ್ಕೆ ಹೆಲ್ಪ್ ಮಾಡಿ, ಆ ಮೂರ್ ಜನಕ್ಕೆ ಇನ್ನೊಂದ್ ಮೂರ್ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೇಳಿ. ಏನಮ್ಮ ಏನಂದೆ? ನೀವು ಕೂಡ ಮೂರ್ ಜನಕ್ಕೆ ಹೆಲ್ಪ್ ಮಾಡಿ, ಆ ಮೂರ್ ಜನನು ಇನ್ನೊಂದ್ ಮೂರ್ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೇಳಿ. ಇದನ್ ಹೇಳಿದ್ಯಾರು? ನಮ್ ಬೀದಿಲಿ ಇಸ್ತ್ರಿ ಮಾಡೋರು ಇದನ್ನ ನನಗೆ ಹೇಳಿದ್ರು. ಆ ಮಗುಗೆ ಹಾಗೆ ಹೇಳಿದ್ ನಾನೇ ಸರ್, ಆದ್ರೆ ಅದನ್ನ ನಾನಾಗೆ ಹೇಳಿದ್ದಲ್ಲ ಸರ್. ಸಿಟಿ ಬಸ್ ಅಲ್ಲಿ ನನ್ನ ಪರ್ಸ್ ಕಳೆದೋದಾಗ ಆ ಬಸ್ ಕಂಡಕ್ಟರ್ ನನಗೆ ಪರ್ಸ್ ತಂದು ಕೊಟ್ಟ ಸರ್. ನಾನು ಅವನಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅವ್ನ್ ಥ್ಯಾಂಕ್ಸ್ ಎಲ್ಲ ಏನು ಬೇಡಪ್ಪ, ನೀನು ಇದೇ ತರ ಮೂರ್ ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ಹೇಳ್ದ. ಅವ್ರಿಗೆ ಯಾರು ಹೇಳಿದ್ರು ಅಂತ ಗೊತ್ತಾ? ಅವ್ರು ಬೀದಿಲಿ ಯಾರೋ ಅಂಗಡಿಯವ್ರು ಹೇಳಿದ್ರಂತೆ ಸರ್. ಆಶ್ಚರ್ಯ ಅನಿಸ್ತಿದೆ, ಒಬ್ರಿಂದ ಇನ್ನೊಬ್ಬರಿಗೆ ಲಿಂಕ್ ಹಾಗೆ ಹೋಗ್ತಿದ್ಯಲ್ಲ ಸರ್. ಪಕ್ಕದವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಆಲೋಚನೆ ತುಂಬಾ ಒಳ್ಳೇದು ಸರ್. ಇಲ್ಲಿ ಯಾರೋ ಇದನ್ನ ಪ್ರಚಾರ ಮಾಡ್ತಿದ್ದಾರೆ. ಹೌದು ಸರ್, ಕಣ್ಣು ಕಾಣಿಸ್ತಿರೋ ಮಾನವ ಸರಪಳಿನ ಜನರ ಮಧ್ಯೆ ನಡೆಸ್ತಿದ್ದಾನೆ. ಇದನ್ ಮಾಡ್ತಿರೋರು ಯಾರು ಅಂತ ನನಗ್ ಗೊತ್ತಾಗ್ಬೇಕು. ಆ ಮಹಾನ್ ಭಾವನ ನಾವು ಜನರಿಗೆ ತೋರಿಸ್ಬೇಕು. ಪ್ರತಿ ವ್ಯಕ್ತಿ ಅವನನ್ನ ಆದರ್ಶವಾಗಿ ತಗೋಬೇಕು. ಗಣೇಶ್, ಯು ಡೂ ಒನ್ ಥಿಂಗ್. ಆ ಸ್ಕೂಲ್ ಮಗು ಇಸ್ತ್ರಿ ಮಾಡೋನಿಂದ ಈ ಚೈನ್ ಲಿಂಕ್ ನ ರಿವರ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ. ಅವನ್ ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು. ಸ್ಟಾಲಿನ್ ಲೈನ್ ಅಲ್ಲಿ ಸರ್. ಯಾರಪ್ಪ ಸ್ಟಾಲಿನ್? ಸರ್, ರಾಮಕೃಷ್ಣಪುರ ಜೊತೆ ಜಗಳ ಮಾಡ್ಕೊಂಡಿದ್ದಲ್ಲ ಸರ್, ಅವರೇ ಸರ್. ನಮಸ್ತೆ ಸರ್, ನನ್ನ ಹೆಸರು ಸ್ಟಾಲಿನ್. ಏನಪ್ಪ ರಾಮಕೃಷ್ಣಪ್ಪ ಸೀನಿಯರ್ ಪೊಲಿಟಿಷಿಯನ್ ಅಂತ ನಿನಗೆ ಗೊತ್ತಿಲ್ವಾ? ಅವ್ರ ಹತ್ರ ಹೀಗೆ ವರ್ತಿಸೋದಾ? ಸರ್, ನೀವು ಒಂದ್ ಸೈಡೇ ಕೇಳಿಸ್ಕೊಂಡು ತೀರ್ಮಾನ ತಗೊಳ್ಳೋದು ನ್ಯಾಯ ಅಲ್ಲ ಸರ್. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ಈಗ ನೀನ್ ಎಕ್ಸ್ಪ್ಲನೇಷನ್ ಕೇಳೋದಕ್ ಟೈಮ್ ಇಲ್ಲ. ಗಣೇಶ್, ನೀನಿನ್ನ ಹೋಗ್ಬೋದು, ಬೇಕಾದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನ ಬಳಸ್ಕೋ. ಎರಡ್ ದಿನದಲ್ಲಿ ಅವ್ನ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನೋಡು, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರು ರಾಮಕೃಷ್ಣಪ್ಪ ನಿನ್ ತಂಟೆಗ್ ಬರಬಾರ್ದಂದ್ರು ನಾನ್ ಹೇಳೋದ್ನ ಕೇಳು.
ನಮಸ್ಕಾರ. 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 ನಿಮಗೋಸ್ಕರನೇ ಕಾಯ್ತಿದ್ದೆ. ಇದೇನಯ್ಯ, ಯಾರಿಗೂ ಗೊತ್ತಾಗ್ಬಾರ್ದು ಅಂದೆ. ಇವರೆಲ್ಲ ಯಾರು? ಇವರೆಲ್ಲ ನಮ್ಮವ್ರೆ, ನೀವು ಬನ್ನಿ. ನಮ್ಮವ್ರ? ಯಾವತ್ತು ನೋಡ್ದಾಗ ಇಲ್ವಲ್ಲ. ನೀವು ನೋಡಿರಲ್ಲ, ನಮ್ಮ ಯುವಸೇನೆಗೆ ಸೇರಿರೋರು. ಕೂತ್ಕೊಳ್ಳಿ, ಬನ್ನಿ. ಏನ್ ಕುಡಿತೀರಾ? ಏನು ಬೇಡ, ಈ ಸಮಸ್ಯೆ ತೀರಿದ್ರೆ ಸಾಕು. ಸರ್, ಸ್ಟಾಲಿನ್ ಅವ್ರು ಬಂದಿದ್ದಾರೆ. ಬರಲಿ. ನಮಸ್ಕಾರ ಸರ್. ಕೂತ್ಕೋ. ನೋಡೋದಕ್ಕೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀಯ. ಯಾಕೆ ಈ ತರ ನಡೀತು? ಯಾವ ದೊಡ್ಡ ವ್ಯಕ್ತಿ? ರಾಮಕೃಷ್ಣಪ್ಪ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನೀನ್ ಹೇಳು. ಹೇಳಿ ಸರ್, ಇದ್ರಲ್ಲಿ ನನ್ ತಪ್ಪಿದ್ಯಾ? ಇರೋದೆಲ್ಲ ನಿನ್ ತಪ್ಪೆ. ಯಾಕೆ ಆವೇಶ? ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ನೋಡ್ತಿದ್ರೆ ಹೊಟ್ಟೆ ಹುರಿದು ಹೋಗ್ತಿದೆ ನನಗೆ. ರಾಮಕೃಷ್ಣಪ್ಪ ಕೂಲ್ ಡೌನ್. ಸ್ಟಾಲಿನ್, 5 ನಿಮಿಷ ಹೊರಗಡೆ ಇರಪ್ಪ. ಏನ್ ರಾಮಕೃಷ್ಣಪ್ಪ, ನಿಮ್ಮಿಬ್ಬರಿಗೂ ರಾಜಿ ಮಾಡ್ಸೋಣ ಅಂದ್ರೆ ಏನ್ ಮಾಡ್ತಿದ್ಯಾ? ನಿಮ್ಗೇನು ಹೇಳಿ? ಒಬ್ಬ ಮಗ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಇನ್ನೊಬ್ಬ ಮಗ ಆಸ್ಟ್ರೇಲಿಯಾದಲ್ಲಿ ಡಾಕ್ಟ್ರು. ಮಕ್ಕಳು ಮೊಮ್ಮಕ್ಕಳು ಜೊತೆ ಸಂತೋಷವಾಗಿದ್ದೀರ, ಆದ್ರೆ ನನಗೆ ಒಬ್ಬನೇ ಮಗ 33 ವರ್ಷಕ್ಕೆ ಅನ್ಯಾಯವಾಗಿ ಸತ್ತೋದ. ನಿಮ್ ಮಗನೇ ಈ ತರ ಸತ್ ಹೋಗಿದ್ರೆ ರಾಜಿ ಮಾಡಿಸ್ತಿದ್ರ? ಅಂದ್ರೆ ರಾಜಿ ಬೇಡುವ ನಿಮ್ಗೆ? ಆ ತರದ ಬುದ್ಧಿ ನನ್ನ ರಕ್ತದಲ್ಲಿಲ್ಲ. ಒಂದನ್ನು ಪಡಿಬೇಕು ಅಂದ್ರೆ ಇನ್ನೊಂದನ್ನ ಬಿಡ್ಬೇಕಾಗತ್ತೆ. ಮಗನ್ನೇ ಕಳ್ಕೊಂಡಿರೋ ನಾನು ಈಗ ಬೇಕು ಅನ್ಕೊಂಡಿರೋದು ಸ್ಟಾಲಿನ್ ಪ್ರಾಣನ, ಸಿಎಂ ಪದವಿನ. ಸಿಎಂ? ನಾನಿರುವಾಗ ನೀನ್ ಹೇಗಯ್ಯ ಸಿಎಂ ಆಗ್ತೀಯ? ನೀನಿದ್ರೆ ತಾನೆ ಸ್ಟಾಲಿನ್ ನನ್ನ ಸಾಯಿಸ್ಬಿಡ್ತಾನೆ. ಅವನ್ ಯಾಕೆ ಹಾಗೆ ಮಾಡ್ತಾನೆ? ಏನ್ ಹಿಂಗ್ ಮುಗ್ದ್ರಾಗ ಮಾತಾಡ್ತೀರ? ನನಗೆ ಮಿಂಚು ಬೇಕು, ಸಿಡ್ಲು ಬೇಕು. ನಿನ್ನ ಸಾಯಿಸಿ ನನ್ನ ಸಿಎಂ ದಾರಿನ ಸುಲಭ ಮಾಡ್ಕೋತೀನಿ. ಅವನನ್ನ ಕೆಲಸ ಸಿಗಾಕ್ಸಿ ನನ್ಗೆ ಅಡ್ಡ ಬರ್ದಿದಂಗೆ ಮಾಡ್ಕೋತೀನಿ. ಏನ್ರ ರೆಡಿನಾ? ಭಯ ಪಟ್ಕೋಬೇಡ. ಸ್ಯಾಂಕೀಟ್ ಹಾಕಿ ದಡದಲ್ಲಿ ನಿನ್ನ ವಿಗ್ರಹನ ಸ್ಥಾಪನೆ ಮಾಡ್ಬಿಡ್ತೀನಿ. ಜನಗಳು ನಿನ್ನ ನೋಡ್ತಾ ಕಾಲ ಕಳೀತಾರೆ. ಏನ ಚುಚ್ಚಬಿಡ. ಸ್ಟಾಲಿನ್! ಹೋಗಕ್ ಬಿಡ್ಬೇಡಿ ಅವನ್ನ, ಹಿಡ್ಕೊಳ್ಳೋ ಅವನ್ನ. ಅವ್ನು ಸಿಎಂ ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಹಲೋ ಅಣ್ಣ, ಗಾಡಿ ಇಲ್ಲೇ ಇದೆ ಅಣ್ಣ. ಆದ್ರೆ ಸಿಎಂ ಮತ್ತೆ ಸ್ಟಾಲಿನ್ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ನಾವು ಸಿಕ್ಕಾಕೊಳ್ಳಂಗಿದ್ದೀವಿ ಕಣೋ. ಬೆಳಗಾಗೋ ಅಷ್ಟರಲ್ಲಿ ಅವರಿಬ್ರು ಸಾಯ್ಲೇಬೇಕು.
ಎಲ್ಲಾ ಕಡೆ ಅಲರ್ಟ್ ಆಗಿರೋದು ಹೇಳಿ ಸರ್. ಚೆಕ್ ಪೋಸ್ಟ್ ಅಲ್ಲಿ ಸ್ವಲ್ಪ ಟೈಟ್ ಮಾಡಿಸಿ. ಓಕೆ ಸರ್. ಸ್ಟೇಟ್ ಸಿಎಂ ನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲಿ ಕಾಣಿಸ್ತಾನೋ ಅಲ್ಲೇ ಶೂಟ್ ಮಾಡ್ಬೇಕು. ಸ್ವಲ್ಪ ಹೊತ್ತಿಗೂ ಮುಂಚೆ ಸಿಎಂ ಸಂಜೀವ್ ಶೆಟ್ಟಿ ಅವರನ್ನ ಸ್ಟಾಲಿನ್ ಅನ್ನೋ ತೀವ್ರವಾದಿ ಕಿಡ್ನಾಪ್ ಮಾಡಿದ್ದಾನೆ. ರಾಜ್ಯದೆಲ್ಲೆಡೆ ರೆಡ್ ಅಲರ್ಟ್ ಜಾರಿ ಮಾಡಿದ್ದಾರೆ. ತೀವ್ರವಾದಿ ಸ್ಟಾಲಿನ್ ಮೇಲೆ ಶೂಟೆಡ್ ಸೈಟ್ ಆರ್ಡರ್ ಜಾರಿ ಮಾಡಲಾಗಿದೆ. ತೀವ್ರವಾದಿ ಸ್ಟಾಲಿನ್ ಇದಕ್ಕೂ ಮುಂಚೆ ಆರ್ಮಿನಲ್ಲಿ ಆಫೀಸರ್ ಆಗಿ ಕೆಲಸ ಮಾಡಿದ್ದಾನೆ ಎಂದು ಮಾಹಿತಿ ಬಂದಿದೆ. ಕೆಲ ವರ್ಷಗಳ ಹಿಂದೆ ಸ್ಟಾಲಿನ್ ಅನ್ನ ಸರ್ವಿಸ್ ಇಂದ ತೆಗೆದುಹಾಕಿದ್ದಾರೆ. ಹೆಚ್ಚು ಮಾಹಿತಿಗಾಗಿ ಸ್ಟಾಲಿನ್ ಟೆರರಿಸ್ಟ್. ನಾನ್ಸೆನ್ಸ್. ಇದಕ್ಕೆಲ್ಲದಕ್ಕೂ ಕಾರಣ ನೀವೇ ಸರ್. ವಾಟ್ ಡು ಯು ಮೀನ್? ಹೌದು ಸರ್, ಅವತ್ತು ನೀವು ಸ್ಟಾಲಿನ್ ಮಿಲಿಟರಿಯಿಂದ ವಾಪಸ್ ಕಳಿಸಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ರಿ. ಇಲ್ಲ ಕ್ಯಾಪ್ಟನ್, ಆ ದಿನ ನಾನು ಹಾಗೆ ಮಾಡೋದಕ್ಕೆ ಬಲವಾದ ಕಾರಣ ಇತ್ತು. ಕರ್ನಲ್. ಎಸ್ ಡಾಕ್ಟರ್. ಅವನ ದೇಹದಲ್ಲಿ ಒಂದು ಬುಲೆಟ್ ಬಿಟ್ಟು ಮಿಕ್ಕಿದೆಲ್ಲ ತೆಗೆದಿದ್ದೀವಿ. ಹಾರ್ಟ್ನ ಅಂಟ್ಕೊಂಡೇನೆ ಒಂದು ಬುಲೆಟ್ ಇದೆ. ಅದನ್ನು ಹೊರಗೆ ತೆಗೆಯೋ ಪ್ರಯತ್ನ ಮಾಡಿದ್ರೆ ಬುಲೆಟ್ ಹಾರ್ಟ್ ಅಟ್ಯಾಚ್ ಆಗುತ್ತೆ. ಹಾಗೇನಾದರೂ ಆದರೆ 10 ನಿಮಿಷದಲ್ಲಿ ಅವನು ಪ್ರಾಣ ಹೋಗುವಂಥ ಚಾನ್ಸಸ್ ಇದೆ. ನೋ ಡಾಕ್ಟರ್. ಅಷ್ಟು ಮಾತ್ರ ಅಲ್ಲ, ಸ್ಟಾಲಿನ್ ಮಿಲಿಟ್ರಿಯಲ್ಲಿ ಕಂಟಿನ್ಯೂ ಆಗಬಾರ್ದು. ಅವರೇನಾದರೂ ಆತರ ಪಟ್ಟರೆ ಆ ಬುಲೆಟ್ ಹಾರ್ಟ್ ಗೇಟ್ ಹೆಚ್ಚಾಗತ್ತೆ. ಈ ವಿಷಯ ಸ್ಟಾಲಿನ್ಗೆ ಗೊತ್ತಾಗೋದು ಬೇಡ ಪ್ಲೀಸ್ ಸರ್. ಓಕೆ ಕರ್ನಲ್. ಅವತ್ತು ನಾನು ಹಾಗೆ ಹೇಳಿದ್ದಕ್ಕೆ ಸ್ಟಾಲಿನ್ ಮಿಲಿಟರಿನ ಬಿಟ್ಟು ಹೊರಟು ಹೋದ. ಅಷ್ಟು ಒಳ್ಳೆ ಮಿಲಿಟರಿ ಆಫೀಸರ್ ಬಗ್ಗೆ ಇಂಥ ನ್ಯೂಸ್ ಕೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತೆ ಈಗ ಹೇಗೆ ಸರ್? ಸಮಥಿಂಗ್ ಇಸ್ ಗೋಯಿಂಗ್ ಆನ್ ದೇರ್, ಅದನ್ನು ನಾವು ತಿಳ್ಕೋಬೇಕು. ಲೆಟ್ಸ್ ಗೋ ಟು ಕರ್ನಾಟಕ. ಲೇ, ಹೇಗೋ ಇದ್ದಾರೆ? ಏನು ಸಮಸ್ಯೆ ಇಲ್ಲ ಅಣ್ಣ. ಹುಷಾರು ಆಯ್ತಣ. Yeah.
ಅಣ್ಣ ಹೇ, ಮೊದಲು ಈ ವ್ಯಾನ್ ಅಲ್ಲಿಂದ ತಗೊಂಡು ಈ ಪರಿಸ್ಥಿತಿಯಲ್ಲಿ ನಿನ್ನ ಬಿಟ್ಟು ನನ್ ಬಗ್ಗೆ ಯೋಚನೆ ಮಾಡ್ಬಿಡಿ. ಸಿಎಂ ಅವ್ರು ಬದುಕಬೇಕು, ಹೋಗಿ ಇಲ್ಲಿಂದ. ಡಿಪಾರ್ಟ್ಮೆಂಟ್ ಹೆಡ್ ತೋರಿಸಬೇಕು, ನಡೀರಿ. ಕಂಟ್ರೋಲ್ ರೂಮ್ ಕಮಿಂಗ್. ಕಂಟ್ರೋಲ್ ರೂಮ್ ಕಮಿಂಗ್. ಎಸ್, ನಾನು ಸ್ಟಾಲಿನ ನೋಡಿದೆ ಸರ್. ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಸರ್. ಐ ಆಮ್ ಲೆಫ್ಟಿನೆಂಟ್ ಕರ್ನಲ್ ಇಕ್ಬಾಲ್. ಐ ಹ್ಯಾವ್ ಬಿನ್ ಆರ್ಡರ್ ಟು ಪ್ರೊಟೆಕ್ಟ್ ಮೇಜರ್ ಸ್ಟಾಲಿನ್. ಆರ್ಡರ್ಸ್ ಪ್ಲೀಸ್ ಸರ್. ಸಿಎಂಗೆ ಏನಾಯ್ತು ಅನ್ನೋದು ಮಿಸ್ಟ್ರಿ ಆಗಿದೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರೋ ಒಬ್ಬನೇ ಒಬ್ಬ ವ್ಯಕ್ತಿ ಒಳಗಡೆ ತನ್ನ ಪ್ರಾಣಕ್ಕೋಸ್ಕರ ಹೋರಾಡ್ತಿದ್ದಾನೆ. ಈಗ ಸ್ಟಾಲಿನ್ ಕಣ್ಣು ಬಿಟ್ರೆ ಸಿಎಂ ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಸ್ಟಾಲಿನ್ ಇಲ್ಲಿ. ಚಿಂತೆ ಮಾಡ್ಬೇಡಿ ಅಣ್ಣಂಗೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಗ್ತಿದೆ. ನೀವು ಬೇಕಾದ್ರೆ ಟಿವಿಲಿ ನೋಡ್ಬೋದು. ನಿಮ್ಮ ಹತ್ರ ಫೋನ್ ಇದೆಯಾ? ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲರೂ ಚಿಂತಿಸ್ತಿರೋ ಈ ಪರಿಸ್ಥಿತಿಯಲ್ಲಿ ಸಿಎಂ ಅವರು ಖುದ್ದಾಗಿ ನಮ್ಮ ಸ್ಟುಡಿಯೋಗೆ ಫೋನ್ ಮಾಡಿ ರಾಷ್ಟ್ರದ ಜನರಿಗೆ ಒಂದು ಸುದ್ದಿನ ಕೊಟ್ಟಿದ್ದಾರೆ. ಪ್ರಜೆಗಳಿಗೆ ವಿಜ್ಞಾಪನೆ. ಪ್ರಚಾರದಲ್ಲಿ ಇರೋ ಹಾಗೆ ಸ್ಟಾಲಿನ್ ಒಬ್ಬ ಟೆರರಿಸ್ಟ್ ಅಲ್ಲ. ಆ ನ್ಯೂಸ್ ಸುಳ್ಳು. ನಾನು ಕ್ಷೇಮವಾಗೇ ಇದ್ದೀನಿ. ಹಾಸ್ಪಿಟಲಲ್ಲಿ ಅವ್ರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತ ನಾನು ಅಧಿಕಾರಿಗಳಿಗೆ ಆಜ್ಞೆ ಮಾಡ್ತಿದ್ದೀನಿ. ಹಾರ್ಟ್ ಪಕ್ಕನೆ ಬುಲೆಟ್ ಇದೆ, ಆಪರೇಷನ್ ಮಾಡಿದ್ರೆ ಉಪಯೋಗ ಇಲ್ಲ ಡಾಕ್ಟರ್. ಟ್ರೈ ಮಾಡೋಣ. ನೀವ್ ನೋಡ್ತಿರೋ ಹಾಗೆ ಈ ಹಾಸ್ಪಿಟಲ್ ಪೂರ್ತಿ ಮಿಲಿಟರಿ ಆದಿಂದಲ್ಲಿದೆ. ಈಗ ಡಾಕ್ಟರ್ಸ್ ರಿಲೀಸ್ ಮಾಡಿರೋ ಬುಲೆಟಿನ್ ಪ್ರಕಾರ ಸ್ಟಾಲಿನ್ ಅವರ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇ ಇರೋ ಅವ್ರ ಕುಟುಂಬದವರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ನಿಮ್ ತಮ್ಮ ಟೆರರಿಸ್ಟ್ ಅಲ್ಲ ಅಂತ ಸಿಎಂ ಅವರೇ ಹೇಳಿದ್ರು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ ತಮ್ಮ ತುಂಬಾ ಒಳ್ಳೆಯವನು. ಈರುಳ್ಳಿ ಹೆಚ್ಚಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಅದೇ ತೆಂಗಿನಕಾಯಿ ಹೊಡೆದ್ರೆ ತಂಪಾದ ನೀರ್ ಕೊಡುತ್ತೆ. ನನ್ ತಮ್ಮ ಕೂಡ ಹಾಗೇನೆ. ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಆಲೋಚನೆ ಎಲ್ರಿಗೂ ಬರ್ಬೇಕು ಅಂತ ಮೊದ್ಲು ಮೂವರಿಗೆ ಸಹಾಯ ಮಾಡಿ ಆ ಮೂವರಿಗೂ ಮತ್ತೆ ಮೂವರಿಗೆ ಸಹಾಯ ಮಾಡಿ ಅಂತ ಅಂದ. ಅದ ಹಾಗೇನೆ ಎಲ್ಲಾ ಜನರಲ್ಲೂ ಒಂದು ಅಭ್ಯಾಸವಾಗಿ ಬದಲಾಗ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟ. ಅವನು ಆಸೆ ಪಟ್ಟಿದ್ದು ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟ.
ಆದ್ರೆ ಅದು ಆಗ್ಲಿಲ್ಲ. ಅವನ್ ಗೊತ್ತಿಲ್ಲದೆ ಮಾಡಿರೋ ಒಂದ್ ಚಿಕ್ಕ ತಪ್ಪು ಇಷ್ಟು ದೂರ ಕರ್ಕೊಂಡ್ ಬಂತು. ನನ್ ತಮ್ಮ ಕಣ್ಬಿಡ್ಲಿ ಅಂತ ದಯವಿಟ್ಟು ಎಲ್ರೂ ಪ್ರಾರ್ಥನೆ ಮಾಡಿ. ಸೂರ್ಯನ ಕಿರಣವೇ ಅಳಿಸಿ ಹೋದಂತೆ ಕಾಲವು ಕದಲದೆ ನಿಂತುಕೊಂಡಂತೆ. ನಡೀರಿ, ಹಾಸ್ಪಿಟಲ್ಗೆ ಹೋಗಿ ಕೂಡಲೇ ಸ್ಟಾಲಿನ್ ನೋಡ್ಬೇಕು ಸರ್. ಈ ಪರಿಸ್ಥಿತಿಯಲ್ಲಿ ನೀವು ಈಗ ನೀವು ರೆಸ್ಟ್ ಮಾಡ್ಬೇಕು ಸರ್. ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬೇಗ ಸ್ಟಾಲಿನ್ ನೋಡ್ಬೇಕು. ನಡೀರಿ ಸರ್. ಸರ್, ಅಮ್ಮ ಒಂದು ನಿಮಿಷ. ಮೂರ್ ಜನಕ್ಕೆ ಸಹಾಯ ಮಾಡ್ಬೇಕು ಅನ್ನೋ ಒಳ್ಳೆ ವಿಷಯನ ಶುರು ಮಾಡಿದ್ದು ನಿಮ್ ತಮ್ಮನ. ಆದ್ರೆ ಅದು ನಡೀಲಿಲ್ವಲ್ಲ? ಇಲ್ಲಮ್ಮ, ಅದು ನಡೆದಿದೆ. ಇವತ್ತು ನನ್ ಸಂಸಾರ ಚೆನ್ನಾಗಿರೋದು ಕಾರಣ ಅದೇನೆ. ಸಾವು ಬದುಕಿನ ನಡುವೆ ಇದ್ದು ನಿಮ್ ತಮ್ಮನ ಕರ್ಕೊಂಬಂದಲ್ಲ ಆಟೋ, ಆ ಆಟೋ ನನ್ಗೆ ಹಾಗೆ ಸಿಕ್ಕಿದ್ದಮ್ಮ. ನಿಜವಾಗ್ಲು ಹೌದಮ್ಮ. ನನ್ ತಮ್ಮ ಬದುಕ್ಬೇಕು. ಕಣ್ಣು ಬಿಡದಂಥ ದೈವವು ಅದು. ಸೂರ್ಯನ ಕಿರಣವೇ ಅಳಿಸಿ ಹೋದಂತೆ. ಅಣ್ಣ. ಏನಾ, ಎಲ್ಲಿದ್ದೀರಾ? ಅವನು ಆಟೋದಲ್ಲಿ ತಪ್ಪಿಸ್ಕೊಂಡು ಸಿಟಿಗೆ ಬಂದಿದ್ದಾನಣ್ಣ. ಅವನಿಗೋಸ್ಕರ ಇಡೀ ಸಿಟಿ ಎಲ್ಲ ಹುಡುಕ್ತಿದ್ದೀವಣ. ನಿನ್ ಮನೆ ಹತ್ರ ಕೂತಿರು, ಅಲ್ಲಿಗೆ ಬರ್ತಾನ ಅವನು. ಕಣ್ಸ್ ಕಾಣ್ಸಲ್ವೇನ್ರೋ, ಕಿತ್ತೋದ್ ನನ್ ಮಕ್ಕಳ. ಇಲ್ಲಿ ಟಿವಿಲಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅವನ ಅಕ್ಕ ಇಂಟರ್ವ್ಯೂ ಕೊಡ್ತಾ ಇದ್ದಾಳೆ. ದರಿದ್ರದವ ಅಲ್ಲೆಲ್ಲ ಹೋಗಿ ಹುಡುಕಿ ಅಲ್ಲೆಲ್ಲ ಇರ್ತಾನ ಅವನು. ಕತ್ತರ ಸಾಕಿ ಹೋಗಿ. ಸರಿ ಅಣ್ಣ. ಏಯ್, ಅವ್ನು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾನಂತೆ, ಗಾಡಿ ತಿರ್ಗಿಸೋ. ಏನ್ ನಡೀತು ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಸ್ಟಾಲಿನ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಸ್ಟಾಲಿನ್ ನನ್ನ ಕಾಪಾಡೋದು ಮಾತ್ರ ಅಲ್ಲ, ಪ್ರಜೆಗಳ ಮಧ್ಯೆ ಚೈತನ್ಯ ತುಂಬಿದ್ದಾನೆ. ಈ ಸಮಾಜ ಚೆನ್ನಾಗಿರ್ಬೇಕು ಅಂತ ಶ್ರಮ ಪಟ್ಟು ತನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಂಡಿರೋ ಆ ಮಹಾ ವ್ಯಕ್ತಿನೇ ಆ ಸ್ಟಾಲಿನ್. ಬನ್ನಿ ಎಲ್ಲರೂ ಸ್ಟಾಲಿನ್ ಸಪೋರ್ಟ್ ನಿಂತ್ಕೊಳ್ಳೋಣ. ಅಣ್ಣ, ಏನ್ ನಡೀತಾ ಇದೆಯೋ ಅಲ್ಲಿ. ಇಲ್ಲಿ ಹಾಸ್ಪಿಟಲ್ ಮುಂದೆ ತುಂಬಾ ಜನ ಇದಾರಣ. ಎಷ್ಟು ಜನ ಇದ್ರು ಸರಿ, ಕತ್ರ ಸಾಕಿ. 2 ಲಕ್ಷ ಜನಕ್ಕಿಂತ ಹೆಚ್ಚಿದಾರಣ. ನೀವ್ ಅನ್ಕೊಂಡಿರೋ ಹಾಗೆ ಕತ್ತಿಲೋ ಬಾಂಬಲ್ಲೋ ಸಾಯಿಸೋ ರೇಂಜ್ ನಿಂದ ಅವನ್ ಎಲ್ಲೋ ಹೊರಟೋಗಿದ್ದಾನಣ. ನೀವು ಪೊಲೀಸರಿಗೆ ಸರೆಂಡರ್ ಆಗ್ಬಿಡಿ ಅಣ್ಣ, ಕೊನೆ ಪಕ್ಷ ಜೀವ ಆದ್ರೂ ಉಳಿಯತ್ತೆ. ಆಗಸ ಮಿನುಗುವ ಹೊಳಪು ಕಂಡಂತೆ. ನಮಸ್ಕಾರ ಸರ್. ಸ್ಟಾಲಿನ್ ಹೇಗಿದ್ದಾರೆ ಡಾಕ್ಟರ್? ಆಪರೇಷನ್ ನಿಲ್ಲಿಸಿದ್ದೀವಿ. ಯಾಕೆ? ಅವ್ರ ಹಾರ್ಟ್ ಪಕ್ಕದಲ್ಲಿರೋ ಬುಲೆಟ್ ಮೂವ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಈ ಪರಿಸ್ಥಿತಿಯಲ್ಲಿ ಆಪರೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ 10 ನಿಮಿಷ ಸ್ಟಾಲಿನ್ ಬದುಕೋದಕ್ಕೆ ಸಾಧ್ಯ. ನೋ ಡಾಕ್ಟರ್, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗು ಅಂದ್ರೆ ಹೋಗೋಣ, ಎಷ್ಟು ಜನ ಸ್ಪೆಷಲಿಸ್ಟ್ ಬೇಕು ಅಂದ್ರೆ ಕರ್ಸೋಣ. ಸ್ಟಾಲಿನ್ ಬದುಕಬೇಕು. ಎಲ್ಲಿ ಕರ್ಕೊಂಡು ಹೋದ್ರು ಸ್ಟಾಲಿನ್ ಬದುಕಲ್ಲ ಸರ್. ಸರ್, ಅಂತ ಮಾತು ಹೇಳ್ಬೇಡಿ ಸರ್. ಅಣ್ಣ ಬದುಕ್ತಾನೆ ಸರ್, ನೀವು ಆಪರೇಷನ್ ಮಾಡಿ ಸರ್. ಇಲ್ಲಪ್ಪ, 1% ಕೂಡ ಚಾನ್ಸ್ ಇಲ್ಲ ಸರ್. ನೀವೇ ಹಿಂಗೆ ಹೇಳಿದ್ರೆ ಹೆಂಗ್ ಸರ್? ಅಣ್ಣ ಬದುಕ್ತಾನೆ ಸರ್, ನೀವು ಆಪರೇಷನ್ ಮಾಡಿ ಸರ್. CM ಹೇಳಿದ್ರೇನೆ ಆಗಲ್ಲ ಅನ್ನಲ್ಲಪ್ಪ, ಸ್ಟಾಲಿನ್ ಬದುಕೋದಕ್ಕೆ ಚಾನ್ಸೇ ಇಲ್ಲ. ನೀನೇನ ದೇವ್ರ, ನೀನ್ ಹೇಳಿದ್ರೆ ನಮ್ಮ ಅಣ್ಣ ಸತ್ತೋಗ್ತಾನ? ನೀನು ಒಬ್ಬ ಮಾಮೂಲಿ ಮನುಷ್ಯನೇ. 4 ಪುಸ್ತಕ ಓದಿ ಡಾಕ್ಟರ್ ಆಗಿದ್ದಕ್ಕೆ ನಿನ್ನ ನೀನು ದೇವ್ರು ಅಂತ ಅನ್ಕೋಬೇಡ. ಆ ಜೀವ ನಮ್ಮ ಅಣ್ಣಂದ ಒಬ್ಬಂದೇ ಅಲ್ಲ ಕಣೋ, 10 ಕೋಟಿ ಜನ ನಮ್ಮ ಸ್ವಂತ ಅನ್ಕೊಂಡಿರೋ ಅಂತ ಜೀವ ಕಣೋದು. ನೀನ್ ಹೋಗಿ ಆಪರೇಷನ್ ಮಾಡು, ನಮ್ಮ ಅಣ್ಣ ಬದುಕ್ತಾನೆ ಕಣೋ. ಆಪರೇಷನ್ ಮಾಡಿ ಸರ್, ಸರ್ ನಮ್ಮ ಅಣ್ಣನ ಬದುಕಿಸ್ಕೊಡಿ ಸರ್. ಆಪರೇಷನ್ ಮಾಡಿ ಸರ್, ನಮ್ಮ ಅಣ್ಣನ ಬದುಕಿಸ್ಕೊಡಿ ಸರ್.
ಬುಲೆಟ್ ತೆಗ್ದಾಯ್ತು. ಈಗ ಯಾವ ತೊಂದರೆನೂ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಅವರ ಪ್ರಜ್ಞೆ ಬರುತ್ತೆ. ಅಮ್ಮ ನೀವು ಹೋಗಿ ನೋಡಬಹುದು. ಥ್ಯಾಂಕ್ಸ್ ಅಂತ ಹೇಳಿ ಇಲ್ಲಿಗೆ ಕೊನೆ ಮಾಡಬೇಕು ಅಂತಿದ್ದೀರಾ? ನೀವೊಂದು 3 ಜನಕ್ಕೆ ಹೆಲ್ಪ್ ಮಾಡಿ, ಆಮೇಲೆ ಆ 3 ಜನಕ್ಕೂ ಪ್ರತಿಯೊಬ್ಬರಿಗೂ ಇನ್ನೂ 3 ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೇಳಿ. ವಾನಿನ ರಭಸದಿ ಚಲಿಸಿದೆ, ಮುನ್ನುಗ್ಗಲು ತವಕದಿ ಯುವ ಪಡೆ. ರಾಮಕೃಷ್ಣಪ್ಪ, ರಾಮಕೃಷ್ಣಪ್ಪ, ರಾಮಕೃಷ್ಣಪ್ಪ. ಅಣ್ಣ, ನಿನ್ ಕಾಪಾಡಿ ಡಾಕ್ಟರ್ ಔಷಧಿನೋ ಅನ್ಕೋತಿದ್ಯಾ, ಇಲ್ಲ ದೇವ್ರು ಅನ್ಕೋತಿದ್ಯಾ? ಅದ್ಯಾವುದು ಅಲ್ಲ ಅಣ್ಣ. ನೀನೇನ್ ಕಾಪಾಡಿದ್ ಯಾರು ಗೊತ್ತಾ? ಈ ಜನರ ಅಭಿಮಾನ ನೀನೇನು ಬದುಕಿ ಬಿಡ್ತಾನ? ನಾನ್ ಮಾಡಿದ ಒಳ್ಳೇದು ಬೆಳೀಲಿಲ್ಲ ಅಂತ ಹೇಳ್ತಿದ್ದೆ. ನೀನು ನೋಡು, ನೀನ್ ಬಿತ್ತಿದ ಬೀಜ ಎಷ್ಟು ದೊಡ್ಡ ಕಾಡಾಗಿ ಬೆಳೆದಿದೆ ನೋಡು. ಲೆಫ್ಟನೆಂಟ್ ಕರ್ನಲ್ ಇಕ್ಬಾಲ್ ರಿಪೋರ್ಟಿಂಗ್ ಸರ್. ಸರ್, ಕಂಗ್ರಾಚುಲೇಷನ್ಸ್ ಮೇಜರ್ ಸ್ಟಾಲಿನ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇಂಡಿಯನ್ ಆರ್ಮಿಯಲ್ಲಿ ನಿಮ್ಮ ಸ್ಥಾನ ಹಾಗೆ ಇದೆ ಸರ್. ದೇಶನ ಕಾಪಾಡೋದಕ್ಕೆ ನಿಮ್ಮಂತ ದೊಡ್ಡ ದೊಡ್ಡ ಆಫೀಸರ್ಗಳು ತುಂಬಾ ಜನ ಇದ್ದಾರೆ ಸರ್. ಆದ್ರೆ ಇಲ್ಲಿ ಜನರ ಕಷ್ಟ ಏನು ಅಂತ ನೋಡೋಕೆ ಅಣ್ಣನಂತವ್ರು ಇಲ್ಲ ಸರ್. ನಮ್ಮ ಅಣ್ಣನ ಅವಶ್ಯಕತೆ ನಮಗಿದೆ. ಅವ್ರನ್ನ ಇಲ್ಲೇ ನಮ್ಮ ಮಧ್ಯೆ ಇರೋದಕ್ಕೆ ಬಿಡಿ ಸರ್. ನೀವು ಕೂಡ ಒಂದು 3 ಜನಕ್ಕೆ ಸಹಾಯ ಮಾಡಿ. ಅವ್ರಿಗೂ ಒಂದು 3 ಜನಕ್ಕೆ ಸಹಾಯ ಮಾಡೋದಕ್ಕೆ ಹೇಳಿ. ಅದರಿಂದ ನಿಮಗೆ ಸಿಗುವಂಥ ಖುಷಿ ಸಂತೋಷ ಅಷ್ಟಿಷ್ಟಲ್ಲ, ಒಳ್ಳೆ ಕೆಲಸನ ಬೆಳೆಸೋ ಈ ಮಹಾಯಜ್ಞದಲ್ಲಿ ನೀವೆಲ್ಲರೂ ಪಾಲ್ಗೊಳ್ತೀರಾ ಅಂತ ಆಸೆ ಪಡ್ತಾ ಇರೋ ನಿಮ್ಮ ಚಿರಂಜೀವಿ. ಭಯರೆ ಭಯರೆ ಅಮ್ಮಮ್ಮ ಭಯರೆ, ಯಾರ್ಗೂನು ಭಯ ಇಲ್ಲ ರೇ. ಚಲೋರೆ ಚಲೋರೆ ಚಿಂದಿಯ ಮಾಡಿರೆ, ಗೆಲ್ಲೋದು ನಾವೇ ಹೊಡೆರೆ. ಗುಂಡಿಕೆಯ ಒಳಗೆ ಲುಕಿನರ ಹೀನ, ಧೈರ್ಯ ಬದು ಚಿಮ್ಮಿ ಈಸ್ ಲೈಕ್ ಅ ಡ್ರೀಮ್ ಮ್ಯಾನ್. ನಿನ್ನ ಬಲ ನಂಬಿ ರಾಕನದ ಶ್ರೀಮ್ಯಾನ್, ಬೆಂಕಿಯಂತೆ ಹೊಮ್ಮಿ ಸೈನ್ಯನ ಲೂಮ್ಯಾನ್. ತಗೋ ತಗೋ ಬಾರೋ ನೀ ಸೈನಿಕನೇ ಬಾರೋ, ಸಲಾಂ ಸಲಾಂ ಹೇಳೋ ನಿನ್ನ ಸೇವಕರೇ ನಾವೋ. ನೆಲ ನುಡಿ ಅಂದ್ರೆ ನಾ ಸೈನಿಕನೇ ಎಂದು, ಪ್ರೀತಿಸೋರ ಮುಂದೆ ನಾ ಸೇವಕನೇ ಎಂದು. ಮಯರೆ ಮಯರೆ ಮಮ್ಮಮ್ಮ ಮಯರೆ, ಮಯರೆ ಮಯರೆ ಮಮ್ಮಮ್ಮ ಮಯರೆ, ಯಾರ್ಗೂನು ಭಯ ಇಲ್ಲ ರೇ. ಚಲೋರೆ ಚಲೋರೆ ಚಿಂದಿಯ ಮಾಡಿರೆ, ಗೆಲ್ಲೋದು ನಾ.